ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಹುಲಿಗೊಂದಿಗೆ ಸಂಜೆ ಹೊತ್ತು ಬಸ್ ನಾಗ ಹೋಗೋದು ಯಾಕೆ ಇಷ್ಟೊತ್ತಲ್ಲಿ ಹೋದ್ರೆ ಏನು? ಅದು ಹಗಲೊತ್ತಿನಲ್ಲಿ ಅಪಾಯ ಇದ್ದಾರೆ. ಇನ್ ಸಂಜೆ ಹೊತ್ತಿನಲ್ಲಿ ಒಂಟೆ ಹೋಗೋದುಂಟಾ? ನೀವು ಈ ಊರಿಗೆ ಹೊಸಬ್ರು ಅಂತ ಕಾಣಿಸ್ತದೆ. ಸುಮ್ಕೆ ನನ್ನ ಮಾತು ಕೇಳಿ, ಹಸ್ಮೈಲಿ ಹೆಚ್ಚಾದ್ರೂ ಪರವಾಗಿಲ್ಲ.
ರಾತ್ರಿ ಒಳಿಯೋರ್ನ ತಂಗಿದ್ದು ಗಡಿಗೆ ಬಸ್ ನಾಗ ಹುಲಿಗೊಂದು ಬಂದ್ಬಿಡಿ. ಈಚೆಗೆಲ್ಲಾದ್ರೂ ಹುಲಿ ಕಾಟ ಹೆಚ್ಚಾಗಿದೆಯಾ ನಾ ಕಡೆ? ಮಲ್ನಾಡ್ನಾಗಿರೋರು ಹುಲಿಗೆ ಎದ್ರಕಂಡ್ರ ಆಯ್ತದ? ನಿಮ್ ಜೀವ ಬೇಡವಾಗೈತೇನೋ ಸುಂಕಿರ್ಬಾರ್ದ? ಯಾರ್ ಕಣ್ಣೆಂಗೋ ಯಾರ್ ಕಿವಿ ಹೆಂಗೋ ಯಾರ್ ಗಾಸಾರ ನಿಂಗೆ ಹಾಕ್ಬೇಕು ಹೇಳು. ಅದು ನಿಜ ಕಣಪ್ಪು, ನಮ್ಗೆ ಯಾಕೆ ಬಿಡು ಅದನ್ನ. ಹುಲಿಗುಂದಿಗೆ ಹೋಗ್ತಾ ಇದ್ದೀನಿ. ಹುಲಿಗುಂದಿಗೆ? ಯಾರ ಮನೆಗೆ? ಚಿಕ್ಕನರ ಸಪ್ಪನ ಮನೆಗೆ. ಹಂಗ ಚಿಕ್ಕನರ ಸಪ್ಪ ನಿಮ್ಗೆ ಏನಾಗ್ಬೇಕು? ಚಿಕ್ಕಪ್ಪ ಅಜ್ಜಿ ಮತ್ತ ಅವಯ್ಯ ಇಟ್ಟೊತ್ನಾಗೆ ಈ ರಸ್ತೆಯಾಗ ಬರ್ಬಾರ್ದಂತ ಹೇಳಿಲ್ವಾ? ಸ್ವಲ್ಪ ತಡಿ, ಚಿಕ್ಕನರ ಸಪ್ಪ ನಿಮ್ ಚಿಕ್ಕಪ್ಪ ಅಂದ್ಮ್ಯಾಗೆ ನೀವು ಹಿರಣ್ಯಪ್ಪನ ಮಗನ? ನಿಮ್ಗೆ ಹೆಸರು? ಶ್ರೀಕಂಠ ಅಂತ. ಯಾವನ ನಿನ್ ಜೊತೆಲಿ ಅಲ್ಲಜ್ಜಿ? ಚಿಕ್ಕನರ ಸಪ್ನರ್ ಚಿಕ್ಕನರ ಸಪ್ನರ್ ಅಣ್ಣನ ಮಕ್ಕಳು ಬಸ್ನಿಂದ ಬಂದ್ರು, ದಾರಿನ ಚಿಕ್ಕದ್ರು. ಇಷ್ಟೊತ್ನಾಗ ಈ ಬಸ್ನಾಗ ಬಂದ್ರ? ಇದೇನಜ್ಜಿ ಎಲ್ರು ಹೀಗೆ ಕೇಳ್ತಾ ಇದಾರಲ್ಲ, ಇಷ್ಟೊತ್ನಲ್ಲಿ ರಸ್ತೆಲಿ ಬರ್ಬಾರ್ದ? ಈಗ ಆತ ಮಾತು ಬಿಡಿ, ಎರಡ್ ದಿನ ಹೋದ್ರೆ ನಿಮ್ಗೆ ತಿಳಿತದೆ. ಅಪ್ಪಯ್ಯ ಬುದ್ಧಿಯವ್ರು ಬಹಳ ದಣದವ್ರೆ, ಪೆಟ್ಟಿಗೆ ಆಸ್ತಿ ತಗೊಂಡು ಮನೆಗಂಟ ಬಿಟ್ಬಿಟ್ ಬಾ. ನಾನ್ ಪತ್ತಿನ ಬುದ್ಧಿ ಒಳ್ಳೇದು ಕೊಡಿ ಬುದ್ಧಿ. ನಿನ್ ಹೆಸರೇನಂದೆ? ಸಿದ್ದಣ್ಣ ಕಂಬುದ್ದಿ. ನಾನ್ ಹೇಳುದು ಸರಿಯಲ್ವೇನೆ ಆಶಾ ಅನುಭವ? ನಾನು ಇಲ್ಲ ಅಂದೆ ಚೇರ್ವೇನ್ರೆ. ಏನೇ ಏನಂತೀಯ ನನ್ನ ಮಗನೇ? ನೋಡಬದೇ ನನ್ನ ಅಪ್ಪ ಹಂಗ್ ಮಾಡೈಕಿಲ್ಲ. ಹೋಗ್ಲಿ ಬಿಟ್ಬಿಡು ರಾಯಣ್ಣ, ಬಡಗುಂಡೆದು ಪಾಪ ಬದುಕಳ್ಳಿ. ಇವತ್ತೆಲ್ಲ ಕದ್ದಿದ್ದು ಅವನು ಎರಡು ತೆಂಗಿನ ಗರೀತಾನೆ. ಹಾಗಂತ ಬಿಟ್ಬಿಟ್ರೆ ಇವತ್ತು ಗರಿ ಕದ್ ನನ್ ಮಕ್ಕಳು ನಾಳೆ ಸೂರ್ಯನು ಕದ್ದು ಬಿಡ್ತಾರೆ. ನನ್ನ ಮಗ ನಾಲ್ಕು ದಿನ ಹೀಗೆ ಬಿದ್ದಿರ್ಲಿ. ಯಾರ ಬದ್ದಿದಂಗದೆ? ಯಾರವ? ನಾನು ಸಿದ್ದಣ್ಣ. ನಿನ್ ಜೊತೆ ಯಾರು? ಬುದ್ಧಿಯವರ ಅಣ್ಣನ ಮಕ್ಕಳು. ಶ್ರೀಕಂಠ ಏನು ಎಲ್ಲಿಂದ ಬಂದೆ? ಇವನೇನು ಸಿಕ್ಕದ ನಿನಗೆ? ಈಗ ತಾನೇ ಸಂಜೆ ಬಸ್ಸಲ್ಲಿ ಮೈಸೂರಿಂದ ಬಂದೆ, ದಾರಲ್ಲಿ ಬರ್ತಾ ಇವನು ಸಿಕ್ಕದ. ಅಲ್ಲೋ ಬರೋಕ್ ಮೊದಲು ಒಂದು ಕಾಗದ ಹಾಕ್ಬಾರ್ದಾಗಿತ್ತೇನು? ಎಲ್ಲಾ ಬಿಟ್ಟು ಇಷ್ಟೊತ್ನಲ್ಲಿ ಬಂದಿದೀಯಲ್ಲ. ಅದೃಷ್ಟ ಚೆನ್ನಾಗಿತ್ತು. ಒಳವಾಗು ಲೇ, ಮೈಸೂರಿನಿಂದ ಶ್ರೀಕಂಠ ಬಂದಿದ್ದಾನೆ ನೋಡು. ಏನು ನಿಮ್ಮ ಅಣ್ಣನ ಮಗ ಅಪರೂಪಕ್ಕೆ ಬಂದಿರೋದು? ಇನ್ಯಾಕೆ ಬರ್ತಾನೆ? ಇದ್ದೇ ಇದೆಯಲ್ಲ ಮಾಮೂಲು, ಹತ್ತೋ ಇಪ್ಪತ್ತೋ ಕರ್ಕೊಂಡೋಗು. ಈಗಿನ ಕಾಲದ ನೆಂಟ್ರೇ ಇಟ್ಟು ನೆಂಟ ಅಂದ್ರೆ ಇದ್ಯಾ ಗಂಟು ಅಂತಾರೆ. ಚಿಕ್ಕಮ್ಮ ರಾತ್ರಿ ನಿನ್ನ ಏನು ಕೇಳೋದಕ್ಕಾಗ್ಲಿಲ್ಲ,
ಈಗೇನು ಇದಕ್ಕಿದ್ದಾಗೆ ಬಂದಿದ್ದು? ಇಲ್ಲಿಗೆ ಬರ್ದೆ ನಾನು ಇನ್ನೆಲ್ಲ ಹೋಗ್ಲಿ ಚಿಕ್ಕಪ್ಪ. ಹಾಗಂದ್ರೆ ಏನೋ ಕಲಿತೀನಿ ದುಡಿತೀನಿ ಅಂತ ಇಷ್ಟು ವರ್ಷ ಪಟ್ಟಣದಲ್ಲಿ ಕಾಲ ಕಳೆದಿದ್ದಾಯ್ತು. ಕೊನೆಗೆ ಇನ್ನೇನು ದಾಸರು ಹೇಳಿದ ಹಾಗೆ ಊರೂರು ತಿರುಗಿದ್ರು ನಮ್ಮೂರೇ ವಾಸಿ ಅಂತ ಇಲ್ಲಿಗೆ ಬಂದಾಯ್ತು. ಅಂದ್ರೆ? ಅಂದ್ರೆ ಏನಿಲ್ಲ ಚಿಕ್ಕಮ್ಮ, ಇಲ್ಲೇ ಇದ್ಬೇಡ ಅಂತ ಬಂದಿದ್ದೀನಿ. ಇಲ್ಲೇನಿದೆ ಅಂತ ಬಂದೆ? ಇಷ್ಟು ಓದ್ಬಿಟ್ಟು ಒಂದ್ ಕೆಲಸ ಹುಡ್ಸ್ಕೊಳ್ಳೋದಕ್ಕೆ ಯೋಗ್ಯ ಇಲ್ಲ ಅಂದ್ರೆ ನಿನ್ ಹಣೆ ಬರಕ್ ನಾನು ಏನ್ ಹೇಳಿ? ಬೇಕಾದ್ರೆ ನಿನ್ ಚಿಕ್ಕಪ್ಪನ ಹೇಳಿ ಒಂದ್ ಕಾಗದ ಬರ್ಸ್ ತಗೊಂಡ್ ಹೋಗು, ಯಾರಾದ್ರೂ ಕೆಲಸ ಕೊಟ್ಟಾರೆ. ಏನು ಮಗಧೀರ ಏನು ಹೇಳದಾಗಿತ್ತು? ಹೇಳೋದೇನು, ತಿನ್ನೋದ್ ಗತಿ ಇಲ್ಲ, ಇಲ್ಲೇ ಇದ್ ಬಿಡ್ತೀನಿ ಅಂದ. ಇಷ್ಟ ದಿವ್ಸ ಹಾಯಾಗಿದ್ದಾಯ್ತು, ಈಗ ಯಾರ್ಗ್ ಬೇಕು ಈ ಗ್ರಹಚಾರ ನೋಡಿ. ಅವನ್ ಮುಖಕ್ ಮೈಸೂರಿನಲ್ಲಿ ಎಲ್ಲೂ ಕೆಲಸ ಹುಟ್ಟಿಲ್ಲ ಅಂತ ಕಾಣಿಸುತ್ತೆ. ಬೇಗ ಎಂತದಾದ್ರೂ ಒಂದ್ ಕೆಲಸ ಹುಡುಕಿ ಮನೆಯಿಂದ ಸಾಗಾಕೋದ್ ನೋಡಿ. ಈಗಲೇ ಹೇಳ್ತಾ ಇದ್ದೀನಿ, ಅವನ್ ನಿಮ್ ಮನೇಲಿ ಇಟ್ಕೊಂಡಿರೋದು ಅಂದ್ರೆ ನನ್ ಕೈ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಅಂದ್ರೆ ಅವನ್ ಇಲ್ಲಿರೋದು ನಿನಗೆ ಬೇಡ, ನನಗೆ ಬೇಕು ಅಲ್ಲ. ಏನಾದ್ರೂ ಮಾಡ್ತೀನಿ. ಹೌದಜ್ಜಿ, ಮನೇಲಿ ಕೂತು ಕೂತು ಬೇಜಾರಾಯ್ತು, ಹಾಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಬಂದೆ. ಅವ್ರಿಗೊಂದ್ ಬಟ್ಲ ಅಂತ ಅನ್ಕೊಡು. ಅಯ್ಯ ಅದೆಲ್ಲ ಏನ್ ಬೇಕಾಗಿಲ್ಲ. ಹಂಗಂದ್ರೆ ಏನ್ ತಿಕ್ಕಂಟಪ್ಪ, ನಿಮ್ಮಪ್ಪ ಚಿಕ್ಕಪ್ಪ ಹಾಲ್ ಕುಡ್ ಬೆಳೆದಿದ್ದೆ ಈ ಮಂದಿ, ಅದ್ರಾಗೂ ನಮ್ ಈರಣ್ಣಪ್ಪನ್ ಮಗನೇನು ನಿಂಗಿಲ್ವಾ? ಇನ್ನ ಮಳ್ಳಿಯಾಗೆ ಹುಟ್ಟಿ ಬೆಳೆದಿದ್ರೆ ನಿಮ್ಗೋಸ್ಕರ ಒಂದ್ ಎಮ್ಮೆನೆ ಕಟ್ಬೇಕಾಗಿತ್ತು. ಅಜ್ಜಿ ಅಂದಾಗಿ ನಿನ್ನೆ ಸಾಯಂಕಾಲ ನಾನು ಇಲ್ಲಿಗೆ ಬಂದಾಗ ನೀವೆಲ್ಲ ಅಷ್ಟು ಹೆದರಿದ್ರಲ್ಲ, ಯಾಕಜ್ಜಿ? ನಾ ಏನು ಅಂತ ಹೇಳಿದ್ದೆ ಕಂಠಪ್ಪ, ನಮ್ಮ ಹಳ್ಳಿ ಹಣೆ ಬರಾನೆ ಹಂಗಾಗೈತೆ. ಅಂದ್ರೆ ಇಲ್ಲೇನಾದ್ರೂ ಹುಲಿ ಚಿರತೆ ಕಾಟುವೆ? ಮನ್ಸ ಕೆಟ್ರೆ ಹುಲಿಗಿಂತ ಕೇಳು ಕಣಪ್ಪ, ನಮಗ್ ಬಂದಿರೋದು ಹುಲಿ ಭಯ ಅಲ್ಲ, ಮನುಷ್ಯರ ಭಯ. ಹಾಗಂದ್ರೆ ನಾ ಏನು ಅಂತ ಹೇಳಿದ್ದೆ ಕಂಠಪ್ಪ? ಮತ್ತೆಷ್ಟಾಗೈತೆ ನಿಂಗೆ ಮಾತ್ರ ಕೆಲಸನೇ ಮಾಡ್ತಾ ಇತ್ತ? ಎಮ್ಮೆ ಇಟ್ಕೊಂಡು ಹೋಯ್ಕಿಲ್ವಾ? ಹೌದ್ ಕಣೆ ಜಾಣೆ, ನಾ ಮತ್ತೆ ಹೋಗ್ಬಿಟ್ಟೆ. ಮುಪ್ಪಿಗೆ ನಾಲ್ಗೆ ಉದ್ದ ಅನ್ನೋದು ಸುಳ್ಳಲ್ಲ. ಈಗ ಮಾತಲ್ಲ ಯಾಕ್ಬಿಡು ಸಿಕ್ಕಂತಪ್ಪ. ಏನ್ ಚೆನ್ನಯ್ಯ, ನಿಮ್ ಮನೇಲಿ ಹೋಸಿ ಹಾಲಿದ್ರಿಸ್ಕೊಂಡು ಹೋಗುವ ಅಂತ ಬಂದೆ ಆಯ್ತಾ? ಅದೇನಾ, ಯಾವಾಗ್ಲೂ ಇಲ್ಲದ್ ಇವತ್ತು ಹಾಲಿಗ್ ಬಂದಿದ್ದಿ? ಯಾರಾದ್ರೂ ನೆಂಟ್ರು ಬಂದವ್ರ? ನೆಂಟ್ರ? ನನ್ ಮಗಳು ಬಂದವಳೆ. ಹನುಮತ್ ಬಂದವಳ? ಅದೇನಾ ಬಂದಿದ್ದು? ಮರ್ತ್ ಬಿಟ್ಟಿ ಅಜ್ಜಿ, ಈ ನಾಲ್ಕು ದಿನಕ್ಕೆ ಎಡೆ ಹಬ್ಬ ಆಯ್ತು ಅನ್ನೋದು? ಹಾ ಹೌದೌದು, ಹಬ್ಬ ಅನ್ನಕ್ಕೆ ಮಗಳು ಬರ್ಲೇಬೇಕಲ್ಲ. ಗೌರಿ ಈ ಚೆನ್ನಾಗೋಸಿ ಆಲಿಕಂಬ. ಓ ಯಾರಿ ಬುದ್ಧಿ ಅವರು? ಇವರ ನಮ್ ಚಿಕ್ಕನ ಪಪ್ಪ ನನ್ನ ಹಿರಣ್ಣಪ್ಪ ಇರ್ಲಿಲ್ವಾ, ಅವ್ರ ಮಗ ಶ್ರೀಕಂಠಪ್ಪ. ಓಹೋ ಸರ್ನು ಬುದ್ಧಿ ಸರ್ನು, ಯಾವಾಗ ಬಂದಿತ್ತು? ನಿನ್ನೆ ಸಂಜೆ ಬಂದೆ. ಶ್ರೀಕಂಠಪ್ಪ ಈ ತೋಪುರ್ ಚೆನ್ನೈ ಅವನಲ್ಲ, ಈ ವೈನು ನಿಮ್ಮಪ್ಪನು ಒಂದೇ ವಿಶ್ವಾಸ ಆಗಿದ್ದವರು, ಜೊತೆನೇ ಆಡ್ಕೊಂಡ್ ಬೆಳೆದವರು. ಆ ಕಾಲ ಎಲ್ಲ ಯಾಕೆ ಜ್ಞಾಪಿಸ್ಕೋತಿ ಅಜ್ಜಿ? ಅದೆಲ್ಲ ಕೃತಿಯುಗದ ಮಾತಾಗೋಯ್ತು. ಅಂತೂ ನಿನ್ ನೋಡಿ ನಿಮ್ಮಪ್ಪ ನೋಡೋ ಸಂತೋಷ ಆಯ್ತು ಕಣಪ್ಪ ನನಗೆ. ಹಂಗೆ ಹೋಗ್ತಾ ನಮ್ಮ ಮನೆ ಗೋಸಿ ಬಂದ್ಬಿಟ್ಟು ಹೋಗ್ತೀಯಾ? ಇವತ್ ಬೇಡ ಚೆನ್ನೈ, ಇನ್ನೊಂದ್ ದಿವಸ ಬರ್ತೀನಿ. ಅಯ್ಯೋ ಇನ್ನೊಂದ್ ದಿನ ನೀನ್ ಯಾರೋ ನಾನ್ ಯಾರೋ, ಇವತ್ ಪಟ್ ಸಂತೋಷ ನಮ್ದು. ಹೋಗ್ಬಿಟ್ಪ ಶ್ರೀಕಂಠಪ್ಪ, ಇಷ್ಟು ವಿಶ್ವಾಸ ಕರೀತಾ ಇದ್ರೆ ಇಲ್ಲ ಅಂತ ಹೇಳ್ಬಾರ್ದು. ಆಗ್ಲಿ ಅಜ್ಜಿ, ನನ್ ಇಷ್ಟು ಪ್ರೀತಿಯಿಂದ ಕರೆಯೋರು ಯಾರಿದ್ದಾರೆ? ಬರ್ಲಾಜಿ ಬರ್ತೀನ. ಹಣ್ಣಕ್ಕ ಇಲ್ಲೋಣವ, ನಿಮ್ಮ ಮಗನ್ ಕೈಗೆ ಹಾಲು ಕೊಟ್ಬಿಟ್ಟು ಒಂದ್ ಲೋಟ ಹಾಲ ಬಿಸಿಯಾಗಿ ಮಾಡ್ಕೊಂಡು ಬಿರ್ಮ ಅಂತ ಹೇಳವ. ಹಿರಿಯಾರಪ್ಪಯ್ಯ ಅದೆಲ್ಲ ನೀ ಕಾಣೆ ಬಿಡು, ನೀ ಅದೆಲ್ಲಿದ್ದಿ? ಚಿಕ್ಕನ ಸಪ್ನವ್ರ ಅಣ್ಣ ಹಿರಣ್ಯಪ್ಪ ಅಂತಿದ್ರು, ನಾವಿಬ್ರು ಗೋಲಿ ಗೆಜ್ಗ ಚಿಲಿ ಎಲ್ಲ ಆಡ್ತಿದ್ವು. ಆ ವಯನ್ ಮಗ ಇವರು ಸಿಗಂತಪ್ಪ. ಮಗ ಅಂತೇನವ? ಇಲ್ ನೋಡು ಶ್ರೀಗಂತಪ್ಪ, ನಿಮ್ಮಪ್ಪನಿಗೆ ನೀ ಹೆಂಗ್ ಒಬ್ಬನೇ ಮಗನು, ನನಗೂ ಇವಳು ಒಬ್ಬಳೇ ಮಗಳು. ನೀನ್ ಇಲ್ಲೇ ಊಟ ಬೆಳೆದಿದ್ರೆ, ನಿಮ್ಮಪ್ಪ ಇನ್ನೂ ಇದ್ದಿದ್ರೆ ನೀನ್ ನಮ್ ಮನೆಯಾಗಿ ಬೆಳೀತಿದ್ಯೋ ಅವನ ಮನೆಯಾಗಿ ಬೆಳೀತಿದ್ಯೋ ಹಂಗಿತ್ತು ನೋಡು ನಮ್ಮಿಬ್ಬರಿಗೆ ವಿಶ್ವಾಸ.
ಏನೋ ಕೇಳ್ಕೊಂಡು ಬರ್ಲಿಲ್ಲ. ಒಬ್ಬೊಬ್ಬರದು ಒಂದೊಂದು ತರ ಆಗೋಯ್ತು. ಅನ್ನಂಗೆ ಶಿಗಂತಪ್ಪ, ನೀನೇನು ದೇಶಕ್ಕೆ ಮೋಡ್ದಂಗೆ ಹಿಂಗಿದ್ದಂಗೆ ಹೋಗೋಣ ಅಂತ ಬಂದಿದ್ಯೋ ಅಥವಾ ಒಂದು ನಾಲ್ಕು ಜನ ಇರೋಣ ಅಂತ ಬಂದಿದ್ಯೋ? ನಾಲ್ಕು ದಿನ ಏನು ಚೆನ್ನಯ್ಯ, ಸಾಯೋವರೆಗೂ ಇಲ್ಲೇ ಇರಬೇಕು ಅಂತ ಬಂದಿದ್ದೀನಿ. ಹಂಗ ಆ ಮಾತು ಯಾಕೆ ಬಿಡು? ಈಗ ನೀ ಇಲ್ಲೇ ಇರ್ತೀನಿ ಇದ್ದೆಲ್ಲ ನನ್ನ ಹೊತ್ತುಂಬ ಹಾಲು ಉಳ್ಕೊಂಡಂಗೆ ಆಯ್ತು. ಸರಿ ಸಿಗಟ್ಟಪ್ಪ, ನೀನು ಇಲ್ಲೇ ಏನು ಮಾಡಬೇಕು ಅಂತಿದ್ದೀವಿ. ಇನ್ನೇನು ಮಾಡೋದು ಚೆನ್ನಯ್ಯ, ನಮ್ಮ ಅಪ್ಪಂದು ಅಷ್ಟೋ ಇಷ್ಟೋ ಜಮೀನು ಇದನ್ನ ನೋಡಿಕೊಂಡು ಈ ಹಳ್ಳಿ ನನ್ನ ಕೈಲಾದ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ನಾ ಹಿಂಗೆ ಹೇಳ್ತೀನಿ ಅಂತ ಬೇಸರ ಪಟ್ಕೋಬೇಡಪ್ಪ. ಛೇ, ಇಷ್ಟು ವರ್ಷ ಪಟ್ಟಣದಾಗ ದೊಡ್ಡ ಓದೋನು ನೀನು, ನಮ್ಮ ಹಳ್ಳಿ ಜೀವನ ಇಡ್ಸ್ತದಾನಿದೆಯೇ? ಹಿಡಿಯುತ್ತೋ ಬಿಡುತ್ತೋ, ನಾನಂತೂ ಒಗ್ಗಿಸ್ಕೊಳ್ಳೇಬೇಕು. ನನಗೆ ವಿದ್ಯೆ ಹೇಳ್ಕೊಟ್ಟ ಗುರುಗಳು ಅಪ್ಪಣೆ ಕೊಡಿಸಿದ್ದಾರೆ. ನೀನು ಹುಟ್ಟದ ಹಳ್ಳಿಗೆ ಹೋಗಿ ನಿನ್ನ ಕೈಲಾದಷ್ಟು ಸೇವೆ ಮಾಡು, ನೀನು ಕಲಿತ ವಿದ್ಯೆಯನ್ನ ನಿನ್ನ ಜನರ ಉದ್ಧಾರಕ್ಕೆ ಉಪಯೋಗಿಸು ಅಂತ ಅವ್ರ ಮಾತು ನಡೆಸಬೇಕಂತ ನನ್ನ ಕರ್ತವ್ಯ ಅಲ್ವೇ ಚೆನ್ನಯ್ಯ? ಅದಕ್ಕೆ ಬಂದಿದ್ದೆ. ಅದೆಲ್ಲ ದೊಡ್ಡ ಮಾತು ನನಗೆ ಅರ್ಥ ಆಯ್ತಿಲ್ಲ. ನೀನು ಇಲ್ಲಿರ್ತೀನಿ ಅಂತ ಬಂದು ಹೇಳಿದಲ್ಲ, ಅಷ್ಟೇ ಸಂತೋಷ ನನಗೆ. ನನ್ನ ಏನೇನು ಆಗ್ಬೇಕು ಅಂತ ಹೇಳು, ಎಲ್ಲ ಮಾಡ್ತೀನಿ. ನಮ್ಮ ಅಪ್ಪನ ಜಮೀನು ಎಲ್ಲಿದೆ ಅಂತ ಹೇಳಿ ಒಂದ್ಸಲ ಕಣ್ತುಂಬ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಂಗ ಹಂಗ ನಡಿ, ಮತ್ತೆ ಬರಿ ತೋರಿಸ್ತೀನಿ. ಅಲ್ಲಿ ನೋಡು, ಮೂರ್ ದಿಕ್ಕಿಗೆ ನೋಡಿದ್ರೆ ಅದೊಂದು ಹೊಂಗೆ ತೋಪ್ ಕಾಣ್ತದಲ್ಲ, ಅದರ ಕೆಳಗೆ ಒಂದ್ ದೊಡ್ಡ ಆಲದ ಮರ ಇದೆ. ಅದ್ರ ತಾವೇನೆ ನಿಮ್ಮ ಅಪ್ಪನ ಜಮೀನು ಇರೋದು. ಕೆರೆಯಿಂದ ತಾಕು ಬಂಗಾರದಂತ ಭೂಮಿ, ಅದೇ ನಿಮ್ಮ ಅಪ್ಪನ ಆಸ್ತಿಗೆ ಬಂದಿತ್ತು. ಇನ್ನು ಏನಿತ್ತೋ ಏನಿರ್ಲಿಲ್ವೋ ನನಗ್ ಗೊತ್ತಿಲ್ಲ ಅಪ್ಪ, ಎಲ್ಲ ನಿನ್ ಚಿಕ್ಕಪ್ಪನ ಕೇಳಿದ್ರೆ ಗೊತ್ತಾಗತ್ತೆ. ಬರ್ತೇ ಬಿಡ್ ಬಾ, ತಕ್ಕ ಕುಡಿಯಪ್ಪ. ಅಲ್ಲ ಕುಡಿ ಕುಡಿಯಪ್ಪ. ಅಂತೂ ನಮ್ಮ ಅಪ್ಪನ ತಾಲೂಕ್ ಬಂದ ಜಮೀನು ಇಂಥದ್ದೇ ಅಂತ ಗೊತ್ತಾಯ್ತಲ್ಲ. ಹೋ, ನೋಡ್ಕೊಂಡ್ ಬರ್ತೀನಿ. ಅಪ್ಪೋ, ನಿಮ್ಮ ಅಪ್ಪನ ಕಾಲದ ವಿಶ್ವಾಸ ಮರಿಬೇಡಪ್ಪ. ಹೆಚ್ಚೆ ಎಲ್ಲಾದ್ರೂ ಉಂಟೆ, ಅಷ್ಟೇ ಅಷ್ಟೇ ನಾ ಕೇಳ್ಕೊಳ್ಳೋದು. ಬರ್ತೀನಿ, ಹೋಗಪ್ಪ. ಎಲ್ಲಿ ಉಳ್ ಕರ್ಕೊಂಡ್ ಬರ್ತೀಯೋ ಇಲ್ವೋ ಅನ್ಕೊಂಡಿದ್ದೆ. ಬಂದಿಯಲ್ಲ, ಪ್ರಯಾಣ ಏನು ಕಷ್ಟವಾಗಿರ್ಲಿಲ್ಲ ತಾನೆ? ಎಲ್ಲೂ ಏನು ಆಗ್ಲಿಲ್ಲಮ್ಮ, ಆದ್ರೆ ಊರ್ ಬಾಗ್ಲಲ್ಲೇ ಪ್ರಾಣ ಹೋಗೋದಲ್ಲಿತ್ತು ಅಷ್ಟೇ. ಹಾಗಂದ್ರೆ ಏನಣ್ಣ, ಏನಾಯ್ತು? ಆಗೋದೇನು, ನೀವು ರಸ್ತೆ ಒಂದ್ ರಸ್ತೆನಮ್ಮ, ನಿನ್ ಗಂಡನ್ಗೆ ಒಂದ್ ಸಾವಿರ ಸಲ ಹೇಳಿದೆ, ನೀವು ರಸ್ತೆನ ಮನುಷ್ಯನ್ ಬಂದು ಹೋಗುವಾಗ ಮಾತ್ರಪ್ಪ ಅಂತ. ಅದಿರ್ಲಿ, ಇವತ್ತೇನಾಯ್ತು ಹೇಳಣ್ಣ. ರಸ್ತೆಯಲ್ಲಿ ಬರುವಾಗ ಎತ್ತುಗಳು ಹೆದರ್ಕೊಂಡು ಗಾಡಿ ಒಂದ್ ಎತ್ ಹಾಕಿ ನಮ್ ಕಥೆನೂ ಮುಗಿಸ್ತಿತ್ತು. ಅಷ್ಟರಲ್ಲಿ ಅವನು ಪುಣ್ಯಾತ್ಮ ದೇವ್ರು ಬಂದಾಗ ಬಂದು ಎತ್ತಿಗೆ ಹಿಡಿದು ನಮ್ ಪ್ರಾಣ ಉಳಿಸ್ತ. ಇಲ್ಲೇ ಇದ್ರೆ ಸದ್ಯ ನೀವು ಕ್ಷೇಮವಾಗಿ ಬಂದು ಸೇರಿದ್ರಲ್ಲ ಅಷ್ಟೇ ಸಾಕು. ಆದ್ರೂ ಆ ಪುಣ್ಯಾತ್ಮ ಯಾರು ಏನು, ಜೀವದ ಹಂಗು ಬಿಟ್ಟು ನಮ್ಮನ್ನು ಉಳಿಸ್ತಾತಿ. ಒಳಕ್ ಬಂದು ಸ್ನಾನ ಮಾಡಿ ತಿಂಡಿ ಮುಗಿಸಿ ಬನ್ನಿ ಬನ್ನಿ.
ಏನಪ್ಪ ಏನ್ ಬಿದ್ದೆ ಇಲ್ಲಿ ಹಿರಣ್ಣಪ್ಪನ ಜಮೀನು ಎಲ್ಲಿದೆ ಯಾರು ಆ ಚಿಕ್ಕನಪ್ಪನವರಣ್ಣ ಇವನ್ನೇನ ಜಮೀನೆ ಇಲ್ಲಿ ನೋಡಿ ಅದೆಲ್ಲಿದೆ ನನಗೆ ಗೊತ್ತಿಲ್ಲ ಬಿದ್ದೆ ಅಲ್ಲಯ್ಯ ಅವನ್ನೇನೋ ಕೇಳ್ತಾ ಇದ್ದೆ ಇಲ್ಲೆಲ್ಲೋ ಅಣ್ಣನ ಜಮೀನ್ ಇದೆ ಅಂತ ಯಾರೋ ಹೇಳಿದ್ರು ಎಲ್ಲಿದೆ ಅಂತ ಅವನು ಕೇಳಿದೆ ಅದಕ್ಕೆ ಯಾರು ಹೇಳಿದ್ದು ಅದೇ ಆ ತೋಪೂರ್ ಚೆನ್ನಯ್ಯ ಅಂತ ಇದಾರಲ್ಲ ಆ ತೋಪೂರ್ ಚೆನ್ನನ ಈಗ ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಾಗಬೇಕಾಗಿತ್ತು ಇದೇನ್ ಚಿಕ್ಕಪ್ಪ ಇಲ್ಲೇ ಇರಬೇಕು ಅಂತ ಬಂದ್ಮೇಲೆ ಅದನ್ನೆಲ್ಲ ತಿಳ್ಕೊಂಡಿರ್ಬೇಕಲ್ಲ ಏನಂದ ಚಿಕ್ಕಪ್ಪ ನಿನ್ನೆ ರಾತ್ರಿನೇ ನಿಮ್ ಹತ್ರ ಮಾತನಾಡಬೇಕು ಅಂತಿದ್ದೆ ಆಗ್ಲಿಲ್ಲ ಈಗ ನನ್ನ ಪಾಲು ಉಳಿದಿರೋದೆಲ್ಲ ಇಲ್ಲಿರೋ ಅಷ್ಟೋ ಇಷ್ಟೋ ಜಮೀನ ನೋಡ್ಕೊಂಡಿರೋದು ಒಂದೇ ಏಯ್ ಏನ್ ಮುಟ್ಟಾಳ ಮಾತೋ ನೀನ್ ಆಡ್ತಾ ಇರೋ ನಿನ್ಗೇನೋ ಅಂತ ಅವಸ್ಥೆ ಬಂದಿರೋದು ಸಾವಿರಾರು ರೂಪಾಯಿ ತಲೆ ಬಳಸ್ಕೊಂಡು ಬಿ ಎ ಓದಿ ಹಳ್ಳಿ ಕೊಂಪೆಯಲ್ಲಿ ಬಂದಿರೋಂಥದ್ದು ಏನಾಗಿದೆ ನಿನಗೀಗ ಬಿ ಎ ಓದಿದ್ದಾಯ್ತು ಚಿಕ್ಕಪ್ಪ ಆ ಪಟ್ಟಣದ ರಸ್ತೆಯಲ್ಲಿ ತಿರುಪೆ ಬೇಡೋದಕ್ಕಿಂತಲೂ ಇಲ್ಲಿರೋದೇ ವಾಸಿ ಅಂದ್ಕೊಂಡು ಬಂದೆ ಏ ಯಾರನ್ನ ಹೇಳಿ ಕೇಳಿ ಬಂದೆ ನೀನ್ ನೀನು ಕೇಳಿದಾಗಲೆಲ್ಲ ದುಡ್ಡು ಮುಂದಾ ಮೋಚ್ಕೊಳಕ್ ನಾ ಬೇಕಾಗಿತ್ತು ಈಗ ಮಾಡ್ತೀನಿ ಬಿಡ್ತೀನಿ ಅಂತ ಹೇಳೋಕ್ ನಾನು ನಿನ್ ಸತ್ತೋಗಿದ್ದೇನು ಅದೆಲ್ಲ ಬಿಟ್ಬಿಡು ನಿನ್ನ ಓದ್ಸಿದ್ದು ದೊಡ್ಡ ಊರಿನಲ್ಲಿದ್ದು ಸರ್ಕಾರಿ ಕೆಲಸ ಮಾಡ್ಬೇಕು ಅಂತ ಅಷ್ಟು ಮಾಡು ಹಾಗಲ್ಲ ಚಿಕ್ಕಪ್ಪ ಏನ್ ಚಿಕ್ಕಪ್ಪ ಕೆಲಸ ಸಿಗಲ್ಲ ಅಂತ ತಾನೇ ನಾನು ಸಿದ್ದಪ್ಪಸಪ್ಪನ ಒಂದು ಕಾರ್ಡ ಬರ್ಕೊಡ್ತೀನಿ ತಗೊಂಡ ಕೊಡು ಕೆಲಸ ನಿನ್ನ ಮನೆ ಬಾಗಿಲು ಬರುತ್ತೆ ನಿನ್ನ ಮುಖಕ್ಕೆ ಕೆಲಸ ಹುಟ್ಟಲಿಲ್ಲ ಅಂತ ನನ್ನ ಮಾತು ಬೆಲೆ ಇಲ್ಲ ಅಂತ ತಿಳ್ಕೊಂಡಿದ್ದೇನು ಹೇಳವಷ್ಟು ಮಾಡು ಹಾಗಲ್ಲ ಚಿಕ್ಕಪ್ಪ ಮತ್ತಿನ್ನೇನು ಪಟ್ಟಣದ ಕೆಲಸ ನನಗೆ ಬೇಕಾಗಿಲ್ಲ ನಾನು ಇಲ್ಲೇ ಇದ್ದು ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಆ ಯಾಕೆ ಇಲ್ಲಿ ಏನಿದೆ ಅಂತ ಬಂದಿದ್ದೀಯಾ ನಿಂದು ನಿಮ್ಮ ಅಪ್ಪಂದು ಅಂತ ಇದ್ದದ್ದನ್ನೆಲ್ಲ ನೀನು ಓದಿ ಎಳ್ಳು ನೀರು ಬಿಟ್ಟು ನಾನು ಸಾಕಷ್ಟು ತಲೆ ಬರೆಸ್ಕೊಂಡಿದ್ದಾಯ್ತಲ್ಲ ಇನ್ನೇನಿದೆ ಇದ್ದಷ್ಟು ಒಂದು ಅಂಗೈ ಆಗಲ್ಲ ಒಂದು ಮುಷ್ಟಿ ಕಾಳು ಬೆಳೆಯುವಷ್ಟು ಭೂಮಿ ಇದ್ರು ನಾನು ಇಲ್ಲೇ ಇದ್ದು ಬಿಡ್ತೀನಿ ಹ್ಮ್ ಹಾಗಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ಯಾ ಅನ್ನು ಹೌದು ಚಿಕ್ಕಪ್ಪ ಆಯ್ತು ಅದೇನಾಗುತ್ತೋ ನೋಡೋಣ ಆದ್ರೆ ಒಂದು ಮಾತು ನೀನು ಇಲ್ಲೇ ಇರಬೇಕು ಅಂತ ಆಸೆ ಇದ್ರೆ ಹಾದಿ ಬೀದಿಲಿ ಹೋಗೋ ಭಿಕಾರಿಗಳ ಮಾತಿ ಕಿವಿಗೊಡದೆ ನಾನು ಹೇಳ್ದಾಗ ಕೇಳ್ಕೊಂಡಿರ್ಬೇಕು ಒಂದು ಮಾತನ್ನ ಹತ್ತು ಸಲ ಹೇಳಿ ನನಗೆ ಅಭ್ಯಾಸ ಇಲ್ಲ ಶ್ರೀಕಂಠ ಇವತ್ತು ಹೇಳಿದ್ದನ್ನ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡ್ರು ಹ್ಮ್ ಇಂತ ದಿನಾಕೋಶೇಶು ಹಾಲು ನೋಡ್ತಾ ಇದೀಯಾ ಬಾಪ ಬಾ ನಿಮ್ ಸಾವಿರ ವರ್ಷ ಆಯಸ್ಸು ಈಗ ತಾನೇ ನಿನ್ ವಿಷಯ ಮಾತಾಡ್ತಿದ್ದು ಅಲ್ಲ ಆತ ಯಾರು ಅಂತ ತಿಳ್ಕೊಂಡಿದೀಯ ಅವನು ಯಾರಾದ್ರೇನು ನಮ್ ಭಾಗದ ದೇವರು ಇವತ್ತು ಆ ಗಾಡಿ ಕಥೆಯಲ್ಲಿ ನಮ್ಮಿಬ್ರು ಪ್ರಾಣ ಉಳಿಸ್ದ ಅಂತ ಹೇಳಿದ್ನಲ್ಲ ಆ ಪುಣ್ಯಾತ್ಮ ಇವನೇ ಓಹೋ ಹಾಗೋ ಇನ್ಯಾರು ಹೊರಗಿನವನಲ್ಲ ನಮ್ಮ ಅಣ್ಣನ ಮಗ ಶ್ರೀಕಂಠ ಅಪ್ಪ ಶ್ರೀಕಂಠ ಇವಳು ನಿಮ್ಮ ಚಿಕ್ಕಮ್ಮನ ಅಣ್ಣ ಶೇಷಪ್ಪ ಅಂತ ದೇವರು ಯಾರ ಜೀವನ ಯಾರ ಕೈಲಿ ಇಟ್ಟಿದ್ದಾನೆ ಅಂತ ಹೇಳೋದು ಸುಳ್ಳಲ್ಲ ಚಿಕ್ಕನಸಪ್ಪ ಬಾಪ ಬಾ ದೂರನೇ ನಿಂತಿದೆಯಲ್ಲ ನೀನೇ ನಮ್ಮ ಹೊರಗಿನೋನೆ ಹಾಗ ನೋಡಿದ್ರೆ ನಾವು ಈ ಮನೆಗೆ ಹೊರಗಿನೋದು ಯಾವಾಗ ಬಂದೆ ಎಲ್ಲಿದ್ದಿ ಏನ್ ಮಾಡ್ತಿದ್ದೆ ಇಷ್ಟು ವರ್ಷ ನಿನ್ನ ಹೆಸರು ಕೇಳಿದ್ದೆ ಹೊರತು ನೀನ್ ನೋಡೇ ಇರ್ಲಿಲ್ಲಪ್ಪ ಬಾ ಕೂತ್ಕೋ ಬಾ ಸಂಕೋಚ ಯಾಕೆ ಕೂತ್ಕೊಳ್ಳೋದು ಮಾತಾಡೋದು ಎಲ್ಲ ಆಮೇಲೆ ಆಗುತ್ತೆ ನೀನೇನು ಸ್ನಾನ ಇಲ್ಲ ಮಾಡ್ದೋ ಇಲ್ಲೋ ಅದೇನ್ ನೋಡು ಏನೋ ಒಂದೆರಡು ಮಾತಾಡ್ಬೇಕು ಅಂತಿದ್ದೆ ಆ ಹುಡುಗನ ಯಾಕೆ ಕಳ್ಸ್ಬಿಡೆ ಚಿಕ್ಕನಸಪ್ಪ ನಿಮ್ಗೆ ಯಾವ ವಿಷಯನೂ ಗೊತ್ತಿಲ್ಲಣ ಸುಮ್ಮನೆ ಎಲ್ಲದಕ್ಕೂ ಬಾಯಿ ಹಾಕೊಂಡು ಬರ್ಬೇಡ ಇದೇನ್ ಮಾತು ಅಂತ ಆಗ್ತೀರ ರಾಜಕ್ಕ ಅವಳು ಹೇಳೋದೆಲ್ಲ ಸರಿ ಶೇಷಣ್ಣ ಇದೊಂದು ತರ ನಾಯಿ ಮುಳ್ಳು ಎಷ್ಟು ನಾಜೂಕಾಗಿ ಬಿಡಿಸ್ಕೊಂಡ್ರೆ ಅಷ್ಟು ಒಳ್ಳೇದು ಹಚ್ಕೊಂಡು ಹೋಗೋದಲ್ಲ ಈಗ ಅದೆಲ್ಲ ಯಾಕೆ ಮಾತು ವರ್ಷಾವಧಿ ಹಬ್ಬ ಕಲಶ ಕನ್ನಡಿ ತಗೊಂಡೋಗೋಕ್ ಬೇಕಾಗಿತ್ತು ನೀನು ಸುಲೋಚನಾ ಬಂದಿದ್ದೀರಿ ಅಷ್ಟೇ ಸಾಕು ಸಂತೋಷ ಏನೇ ಸುಲೋಚನಾ ಏನು ಹಾಡುವಾಸೆ ಏನಾದ್ರೂ ಕಲ್ತ್ಕೊಂಡಿದೀಯೋ ಎಡೆ ಹಬ್ಬದ ದಿವಸ ನೀನು ಮೂಕ ಗೌರಮ್ಮನಾಗಿದ್ರೆ ಸುಮ್ಮನೆ ಬಿಡೋಲ್ಲ ಈ ಹಳ್ಳಿ ಜನ ಹಾ
ಬರ ನೀಡು ನೀವು ಬರಗಾಲ ಪೀಡೆ ತರಲಾರದು ಭೂಮಿಗೆ ಆ ಸ್ವರ್ಗ ತಂದೇವು ಭೂಮಿಗೆ ಆ ಸ್ವರ್ಗ ತಂದೇವು ನೆಲದೇವು ನಿಮ್ಮ ಸಿರಿ ಪಾದವನ್ನ ಹರ ಸೀರಿ ನಮಗೆ ಶುಭವನ್ನ ಪರಲೋಕದಿಂದ ಬರ ನೀಡು ನೀವು ಬರಗಾಲ ಪೀಡೆ ತರಲಾರದು ಭೂಮಿಗೆ ಆ ಸ್ವರ್ಗ ತಂದೇವು ಭೂಮಿಗೆ ಆ ಸ್ವರ್ಗ ತಂದೇವು ಎಲ್ಲ ಮಣ್ಣಿನಲ್ಲಿ ಶಕ್ತಿ ತೋಳಿನಲ್ಲಿ ಪರರ ಹಂಗು ನೀಗಿ ನೆರೆಯ ಬಲ್ಲವಿಲ್ಲಿ ಜೊತೆಗಾರ ಬಸವ ಉಸಿರಾಗಿದೆ ಇನ್ನು ಭೂಮಿಗೆ ಆ ಸ್ವರ್ಗ ತಂದೇವು ಭೂಮಿಗೆ ಆ ಸ್ವರ್ಗ ತಂದೇವು ನೆನೆದೇವು ನಿಮ್ಮ ಸಿರಿ ಪಾದವನ್ನ ಹರ ಸೀರಿ ನಮಗೆ ಶುಭವನ್ನ ಪರಲೋಕದಿಂದ ಬರ ನೀಡೆ ನೀವು ಬರಗಾಲ ಬೀಡೆ ತರಲಾರದು ಭೂಮಿಗೆ ಆ ಸ್ವರ್ಗ ತಂದೇವು ಭೂಮಿಗೆ ಆ ಸ್ವರ್ಗ ತಂದೇವು ಮೈ ಬಗ್ಗಿ ದುಡಿದೆವು ನಾವು ನಮ್ಮ ಕೈಯೆಲ್ಲ ಕಸರಾದವು ಹೊಸ ಈ ಬಾಳ ಆಹಾದಿ ಹಾಕೆವು ಗೆಲ್ಲುವೆವು ಎಂದೆಂದು ಹಿಂದಾಗೆವು ನಮ್ಮ ಬಾಳೆಲ್ಲ ಬಂಗಾರವು ಮೈ ಬಗ್ಗಿ ದುಡಿದೆವು ನಾವು ನಮ್ಮ ಕೈಯೆಲ್ಲ ಕಸರಾದವು ನನ್ನ ಕೈ ಮೇಲೆ ಕೈ ಹಾಕು ಅಣ್ಣಯ್ಯ ಇದು ದೇವರಾಣ ಸುಳ್ಳಲ್ಲ ಅಮ್ಮಯ್ಯ ಗಿಧವಾಗೆ ನಿನ್ನ ಮಾತು ದಿನ ದಿನ ಸಿಹಿ ಸಿಹಿ ನಮಗೆ ಜಯ ಮೈ ಬಗ್ಗಿ ದುಡಿದೆವು ನಾವು ನಮ್ಮ ಕೈಯೆಲ್ಲ ಕೆಸರಾದವು ಹೈ ದೊರೆಯಾಗಿ ನೂರು ಕಾಲ ಬಾಳಬೇಕು ಚನ್ನರ ಚನ್ನ ದೊರೆಯಾಗಿ ನೂರು ಕಾಲ ಬಾಳಬೇಕು ಚನ್ನರ ಚನ್ನ ನೊರೆ ಹಾಲು ಜೇನಿನಂತೆ ಸೇರಬೇಕು ಮಲ್ಲಿಗೆ ಹೂವೇ ನೊರೆ ಹಾಲು ಜೇನಿನಂತೆ ಸೇರಬೇಕು ಮಲ್ಲಿಗೆ ಹೂವೇ ಮನದನ್ನ ಮಾರಾಯ ಊರಿಗೆಲ್ಲ ಮುಂದಾಗಬೇಕು ಭೂಮಿಗೆ ಆ ಸ್ವರ್ಗ ತಂದೇವು ನೆನೆದೇವು ನಿಮ್ಮ ಸೇವಾದವನ್ನ ಹರ ಸೀರಿ ನಮಗೆ ಶುಭವನ್ನ ಪರಲೋಕದಿಂದ ಹರ ನೀಡ ನೀವು ಬರಗಾಲ ಪೀಡ ತರಲಾರದು ನಾವು ಭೂಮಿಗೆ ಆ ಸ್ವರ್ಗ ತಂದೇವು ಭೂಮಿಗೆ ಆ ಸ್ವರ್ಗ ತಂದೇವು ಯಾಕ್ರಾಯಣ್ಣ ಅಷ್ಟು ಅವಸರವಾಗಿ ಎಲ್ಲಿ ಕಳಿಸಿದ್ಯಲ್ಲ ಇನ್ನೇನೈತೆ ತಿಂಗಳಾಯ್ತು ಅಂದ್ರೆ ಐತಲ್ಲ ಬಟ್ವಾಡಿ ಒಳಿಯೂರ್ನಿಂದ ಅದೇ ನಮ್ಮ ಮಳೆ ಗಿರಾಕಿ ಬಂದಿದ್ದ ಅವನ ಪಾಲನ್ನ ಬಿಸಾಕಿ ಕಳ್ಸೋತಾನೆ ಅದಕ್ಕೆ ನನ್ನೇನ್ ಕೇಳೋದು ಅಷ್ಟೇ ಆಗಿದ್ರೆ ಹಂಗೆ ಮಾಡ್ತಿದ್ದೆ ಆದ್ರೆ ಅದೇನೋ ಹಳಬ್ರು ಹೋಗೋರಂತೆ ಹೊಸಬ್ರು ಬಂದವರಂತೆ ಮೊದಲಷ್ಟೇ ಕೊಟ್ರೆ ಆಗಕ್ಕಿಲ್ಲ ಇದಪ್ಪ ಇನ್ನೂ ಹೆಚ್ಚಾಗಿ ಕೊಡ್ಬೇಕು ಅಂತಂದ ಅದಕ್ಕೆ ನಿಂತವ ಮಾತಾಡುವ ಅಂತ ಕರೆದೆ ನೀನೇನೇ ಹೇಳು ಚಿಕ್ಕ ನರಸಪ್ಪ ಈಗಿನ ಕಾಲದಾಗೆ ತಿನ್ನೋ ಜನಕ್ಕೆ ಗಂಟಲಿನಾಗಿ ಮೂಳೆನೇ ಇಲ್ಲ ಬೆಳೀತಾ ಬೆಳೀತಾ ಹೊಟ್ಟೆ ಬಾಯಿ ದೊಡ್ಡದಾಗದೆ ಚಿಕ್ಕದಾಗುತ್ತ ರಾಯಣ್ಣ ಕಸಬು ಬೆಳೆದಂಗೆ ಕೈ ಆಗಬೇಕು ಕಸು ಬೆಳೆಸ್ಕೊಳ್ಳುವ ಅಂದ್ರೆ ಅವಕಾಶನೇ ಇಲ್ಲ ಬರೋದು ಒಂದ್ ಕಾಸು ಕೊಣೆ ತುಂಬಾ ಆಸು ಅಂದ್ರೆ ಹೆಂಗೆ ಆರ್ವಪ್ಪ ನೀನ್ ಹೇಳೋದು ನಿಜ ಅನ್ನು ಕಷ್ಟ ಕಷ್ಟ ಈಗ ಕಸು ಬೆಳೆಸೋ ಮಾತಾಗಿರ್ಲಿ ಸದ್ಯಕ್ಕೆ ನಾಲ್ಕು ದಿನ ನಿನ್ನ ವ್ಯವಹಾರನೆಲ್ಲ ಸ್ವಲ್ಪ ಬಿಗಿ ಮಾಡು ಯಾಕೆ ಈಗ ಪರಿಸ್ಥಿತಿ ಮೊದ್ಲಿದ್ದಾಗಿಲ್ಲ ಕಣಯ್ಯ
ಆ ಶ್ರೀಕಂಠ ಬೇರೆ ಮನೆಯಲ್ಲಿ ಬಂದು ಕೂತಿದ್ದಾನೆ. ಆ ತೋಪೂರ್ ಚೆನ್ನಾವನ್ ಕಿವಿಲಿ ಏನೋ ಊತ್ತಿರುವ ಆಗಿದೆ. ಅಷ್ಟಕ್ ಬಂದ ಆ ಬಡ್ಡಿ ಮಗ ನೀವು ಮತ್ತೆ ಇವತ್ ಸಂಜೆನೆ ಆ ಚೆನ್ನನ್ ಬುಲ್ಡೆಗೆ ಬಿಸಿನೀರು ಕಾಚ್ಬಿಡ್ತೀನಿ. ಈಗ ಹಾಗೆಲ್ಲ ದುಡ್ಕೋದು ಹೋಗ್ಬೇಡ ರಾಯಣ್ಣ, ಏನಿದ್ರು ಲೆಕ್ಕಾಚಾರ ಹಾಕಿ ಕೆಲಸ ಮಾಡ್ಬೇಕು ಗೊತ್ತಾ. ಹಂಗಾದ್ರೆ ಏನ್ ಮಾಡುವಂತೀಯ? ಇವತ್ತಲ್ಲ ನಾಳೆ ಹೇಗಾದ್ರೂ ಆ ಶ್ರೀಕಂಠ ನೀವು ಊರ್ ಬಿಡಿಸ್ಬೇಕು ಅದಂತೂ ಖಂಡಿತ. ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ಅವ್ನ್ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಅವನ ಮೇಲೆ ಕಣ್ಣಿಟ್ಟಿರು. ಏನ್ ಹೇಳಿದ್ರಿ ಚೇರ್ಮನ್ರೆ, ನಮ್ ರಾಯಣ್ಣ ಆ ಕೆಲಸಕ್ಕೆ ಹೇಳಿ ಮಾಡಿಸಿದ ಮನುಷ್ಯ. ನಮ್ಗೆಲ್ಲ ಎರಡು ಕಣ್ಣಾದ್ರೆ ರಾಯಣ್ಣಂಗೆ ಇಂದ್ರ ನಾಗ ಸಾವಿರ ಕಣ್ಣು. ಅದೆಲ್ಲ ಆಯ್ತದೆ ಸಿಗ್ನರ್ ಸಪ್ಪ, ಅವನು ಕೊಡಕ್ ಬೇಕಲ್ಲ ದುಡ್ಡು. ತಗೋ ಇದನ್ನ ನಮ್ಮ ಹೆಣಕ್ಕೆ ಬಡಿ ಚೇರ್ಮನ್ರೆ. ಈ ಸವಾರ ಆದ್ರೆ ಹೊತ್ತಿನಲ್ಲಿ ಈ ಬಡ ಬ್ರಾಹ್ಮಣನಿಗೇನಾದ್ರೂ ಕಿಂಚಿತ್ ಹಿರಣ್ಯಂ. ಜೇಬ್ನಲ್ಲಿ ಕಾಸ್ಕೊಂಡ್ರೆ ಬಿಡ್ತೀಯ ಬಕಪಕ್ಷಿ? ರಾಯಣ್ಣ ನಾನು ಹೇಳಿದ್ದು ಶ್ರೀಕಂಠ ವಿಷಯ ಜ್ಞಾಪಕ ಇರ್ಲಿ. ನನಗೇನಾದ್ರೂ ಇವತ್ತು ಬೇಡ. ನೀವು ಇದೇನ್ ಕೆಲಸ ಮಾಡ್ತಿದ್ರ ಬಿಡಿ, ನಿಮ್ ಬಟ್ಟೆನ ನಾನು ಒಪ್ಕೊಳ್ತೀನಿ. ಬೇಡ ಬೇಡ, ನಿಮ್ಗೆ ಯಾಕೆ ಶ್ರಮ? ಇದು ಗಂಡಸರು ಮಾಡೋ ಕೆಲಸ ಅಲ್ಲ. ಇದೇನು ನನಗೆ ಹೊಸದಲ್ಲ, ಎಷ್ಟೋ ವರ್ಷಗಳಿಂದ ನನ್ನ ಬಟ್ಟೆ ನಾನೇ ಒಗೆದುಕೊಂಡು ಅಭ್ಯಾಸ ಆಗಿದೆ. ಇಷ್ಟು ದಿನ ನೀವು ಒಬ್ರೇ ಇದ್ರಿ, ಈಗ ನಾನು ತಿನ್ನಿ ಅಂದ್ರೆ ಇನ್ಮೇಲೆ ದಿನ ನನ್ನ ಬಟ್ಟೆ ಎಲ್ಲ ನೀವೇ ಒಗ್ಕೊಡ್ತೀರಾ? ದಿನ ಏನು ನೀವು ನೀವು ಅವಕಾಶ ಕೊಟ್ರೆ ನಾನ್ ಸಾಯೋವರೆಗೂ. ನನಗೆ ಅದೃಷ್ಟ ಇದೆಯೇ? ಆ ಮಾತು ಕೇಳ್ಬೇಕೆ, ನೀವು ಉಳಿಸ್ಕೊಟ್ಟಿ ಜೀವ ನಿಮ್ದೆ. ಯಾರು ಬಂದ್ರು? ಎಲ್ಲ ತುಂಟು ಹುಡುಗಿ ಎಂಥ ಗಂಡು.
ಹೋ ಹೋ ಎಂತ ಗಂಡು ನೋಡೋ ಫಿರಂಗಿ ಗುಂಡು ನಾನು ಅವನಲ್ಲಿ ಒಂದಾದೆ ಇನ್ನೋ ಇಂತೇನೆ ಇನಲ್ಲಿ ಚೆನ್ನು ಅದರಿತು ಏಕೋ ಕಣ್ಣು ಅದರಿತು ಏಕೋ ಕಣ್ಣು ಹೋಗಿದೆ ಎಷ್ಟೊತ್ತಿನಲ್ಲಿ ನಾನು ಹೇಳಿದ್ ಕೇಳಿಸ್ಲಿಲ್ಲ ಎಲ್ಲಿ ಹೋಗಿದೆ ಎಲ್ಲೂ ಇಲ್ಲತ್ತೆ ಎಲ್ಲೂ ಇಲ್ಲ ಅಂದ್ರೆ ಇಲ್ಲೇ ಇದೆಯಾ ಇನ್ ನೋಡು ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಕಥೆನೆಲ್ಲ ನನ್ನ ಮುಂದೆ ಹೇಳ್ಬೇಡ ಯಾರು ನೋಡೋದಕ್ಕೆ ಹೋಗಿದೆ ಹೇಳು ಯಾರನ್ನೂ ಇಲ್ಲತ್ತೆ ಯಾರನ್ನು ನೋಡ್ಲಿಲ್ಲ ಯಾರನ್ನೂ ಮಾತಾಡಿಸ್ಲಿಲ್ಲ ಸುಮ್ಮ ಸುಮ್ಮನೆ ಕೆನ್ನೆ ಇಷ್ಟು ಕೆಂಪಾಗಿ ಕಣ್ಣಿಷ್ಟು ಅಗಲಿವಾಗ ಅರಳಿದೆ ಅಲ್ಲ ಒಳ್ಳೆ ಮಾತಿನಲ್ಲಿ ಎಲ್ಲೋಗಿದೆ ಹೇಳು ನೀನ್ ಹೇಳಲ್ಲ ನಾನ್ ಹೇಳ ನೀನ್ ಎಲ್ಲೋಗಿದೆ ಅಂತ ಆ ಶ್ರೀಕಂಠ ನೋಡೋದಕ್ಕೆ ಹೋಗಿರ್ಲಿಲ್ಲ ನೀನು ಇನ್ ನೋಡು ಸುಲೋಚನ ಆ ಶ್ರೀಕಂಠ ಹತ್ರ ಮಾತಾಡೋದು ಅವನ ಎದುರಿನಲ್ಲಿ ಓಡಾಡೋದು ಇದೆಲ್ಲ ನನ್ಗೆ ಇಷ್ಟವಿಲ್ಲ ನೋಡು ಅತ್ತೆ ನೀನ್ ಹೇಳೋದು ಬೇಡ ನಾನ್ ಕೇಳೋದು ಬೇಡ ನಾಲ್ಕು ದಿನ ಈ ಮನೇಲಿ ಇರ್ಬೇಕು ಅಂತ ನಿನ್ಗೆ ಇಷ್ಟ ಇದ್ರೆ ನಾಳೆಯಿಂದ ನಾನು ಹೇಳ್ದಂಗ್ ನೀನ್ ಕೇಳ್ಕೊಂಡಿರು ಇಲ್ಲ ನಾಳೆ ಬೆಳಿಗ್ಗೆ ನಿನ್ ಮೂರು ಗಾಡಿ ಕಟ್ಟಿಸ್ತೀನಿ ನಾನು ಇದೇನಿ ಕರ್ಮ ಗಂಟು ಬಿತ್ತಪ್ಪ ನನಗೆ ಏನ್ ಇಷ್ಟು ಕುಂದ್ರು ಮಾತಾಡದೆ ಹೋಗ್ತಾ ಇದೆಯಲ್ಲ ಇಷ್ಟು ಬೇಗ ಸಾಕಾಯ್ತ ನನ್ನ ಸಹವಾಸ ನಿನಗೆ ಏನಾದ್ರೂ ಹೇಳ್ಕೊಳ್ಳಿ ದೊಡ್ಡವ್ರ ಸಹವಾಸ ನಮ್ಗೆ ಯಾಕೆ ಯಾಕೆ ಅಲ್ಲಜಿ ಏನೋ ಒಂಥರ ಇದೆಯಲ್ಲ ನನ್ನ ಹತ್ರ ಮಾತನಾಡದೆ ಇರೋಂಥದ್ದು ಏನಾಗಿದೆ ನಿನಗೆ ಅದೇನಾಯ್ತು ಅಂತ ಹೇಳ್ಬಾರ್ದೆ ಅಲ್ಲಜಿ ನಂಗೆ ಇದೊಳ್ಳೆ ಗಾಸಾರ ಗಂಟಿತ್ತಲ್ಲ ಶ್ರೀಕಂಠಪ್ಪ ನಿಂತವ ಮಾತಾಡದೆ ಇದ್ರೆ ನಿಂಗಂತಿ ನಿಂತಾವ ಮಾತಾಡಿದ್ರೆ ನಿಮ್ ಚಿಕ್ಕಪ್ಪನ ಸ್ನೇಹಿತರು ಬಂದು ಏನ್ ಮಾತಾಡ್ದೆ ಯಾಕೆ ಮಾತಾಡ್ದೆ ಹಂಗೆ ಹಿಂಗೆ ಅಂತ ನನ್ನ ಬೆದರಿಸ್ತಾರೆ ನಿಮ್ಮಿಬ್ಬರ ಮಧ್ಯೆ ನಾವೇನ್ ಬಡವರು ಸಾಯ್ಬೇಕಾ ಬದುಕ್ಬೇಕಾ ನೀನ್ ನನ್ನ ಹತ್ರ ಮಾತನಾಡಿದ್ರೆ ನಿನ್ ಹೆದರಿಸ್ತಾರೆ ಯಾರು ಇನ್ಯಾರು ಅವನಲ್ಲ ಆ ಊರ್ ಮಾರಿ ರಾಯಣ್ಣ ಅವನ್ ಕೆಟ್ಟ ಬಾಯಿಗೆ ಹುಳ ಸೂರ್ಯ ನಿಂತಾವ ಒಂದ್ ದಿವಸ ಮಾತಾಡಿದ್ದಕ್ಕೆ ರಾತ್ರಿ ಅಟ್ಟಿತಾವ ಬಂದು ಏನು ಬಾಳ ಎಚ್ಕೊಂಡ್ಬಿಟ್ಟಿದ್ದೀಯಲ್ಲ ನಿನ್ನ ಮಗಳು ಮರುವಾದಿಯಾಗಿರ್ಬೇಕಾ ಇಲ್ಲ ಕಾಡಿಗೆ ಕರ್ಕೊಂಡು ಹೋಗ್ಬೇಕಾ ಅಂತಲ್ಲ ಅವನ್ ವಂಶ ನಿರ್ವಂಶವಾದ ರಾಯಣ್ಣ ಇಷ್ಟು ದೂರ ಯಾರು ಎಷ್ಟು ದೂರನಾರು ಆಗ್ಲಿ ಬಿಡು ಬುದ್ಧಿ ನೀವಂತ ನಮ್ಮಿಂದ ದೂರನೇ ಇದ್ದು ಬಿಡಿ ತೇವಿನ ಗಿಡವನು ಬೆಲ್ಲದ ಹಾಲಿನಲ್ಲಿ ಬೆಳೆಸಿದ ರೇಖಿ ಹೋದೀತಿ ಹಾವಿಗೆ ಜೇನು ತುಪ್ಪ ನಿನ್ ಪುರಾಣ ಬೆಂಕಿ ಹಚ್ಚೆ ಸಕ್ಕರೆ ಉಣಿಸಲು ಕೋರೆಹಲ್ಲಿನ ವಿಷ ಹೋದಿ ಏನೇ ಅದು ಏನು ಶಾನ್ ಬೋಗರ ಕಣ್ಣು ಬಹಳ ಚುರುಕಾಗೈತಲ್ಲ ಇವತ್ತು ಚುರುಕೇರು ಬಂತು ರಾಯಣ್ಣ ಹೆಣ್ಣಲ್ವೇ ಕಣ್ಣು ಸುಮ್ಮನಿರುತ್ತೀಯ ಪಾಪ ನಿಮ್ ಕಣ್ಣಿಂದು ತಪ್ಪಿಲ್ಲ ಬುಡಿ ನೋಡುವಂತ ಪದಾರ್ಥ ಎದುರಿಗೆ ಬಂದ್ರೆ ನಿಮ್ ಕಣ್ತಾನೆ ಏನ್ ಮಾಡ್ತದೆ ನೋಡಿ ನೋಡಿ ಚೆನ್ನಾಗಿ ನೋಡಿ ಮುಚ್ಚು ಮರೆ ಯಾಕೆ ಮದುವೆಯಾದ ಹೆಣ್ಮಕ್ಳು ಹಾಗೆಲ್ಲ ನೋಡೋಕಾಗತ್ತೆ ರಾಮ ರಾಮ ಹಸಿರಿಗಾಗಿಂತ ಮಾಗಿರೋ ಹಣ್ಣು ರುಚಿ ಅಲ್ವಿ ಚಾನ್ ಬೋದ್ರೆ ನೀವ್ ವಯಸ್ಸಾದವರು ಇರೇರು ನಿಮ್ಗೆ ಹೇಳ್ಕೊಡ್ಬೇಕಾ ಆಹಾ ಚಾನ್ ಬೋದ್ರೆ ನೀವ್ ಏನಾರ ಹೇಳಿ ಹೆಣ್ಣು ಅಂದ್ರೆ ಹಿಂಗಿರ್ಬೇಕು ಸುಖ ಪಡ್ಬೇಕು ಅಂತ ಅಂದ್ರೆ ರಾವಣ ನಂಗೆ ಹತ್ತು ತಲೆ ಕಳ್ಕೊಂಡ್ರು ತಿಂತೇ ಇಲ್ಲ ಇಂಥ ಹೆಣ್ಣೆ ಆಗ್ಬೇಕು ಅಲೋ ಬೇಕು ನಾಯಿ ಜಾತಿ ನಾಚಿಕೆ ಹೆಚ್ಚಿಗೆ ಒಂದು ಇಲ್ಲ ಮೈ ತೋರಿಸೋರ್ಗೆ ನಾಚಿಕೆ ಇಲ್ಲ ಇನ್ನು ನೋಡೋರ್ಗೆ ಯಾಕೆ ಬೇಕು ಇನ್ನೊಂದ್ ಸಲ ಹಂಗಂದ್ರೆ ಮುಖದ ಮೇಲೆ ಕ್ಯಾಕೆ ಸುಗಿತ್ತು ನೋಡು ಕಣ್ಣರಿ ಬಿಟ್ಟಂಗೆ ನಾಲಿಗೆ ನರಿ ಬಿಡ್ಬೇಡ
ಇದು ಬೇಡ ನಮಗಲ್ಲ ಅಂತ ನಾನು ಆಗಲೇ ಹೇಳಿಲ್ವ ರಾಯಣ್ಣ ನನ್ನ ಮಾತು ಕೇಳ್ದ ಕೆನ್ನೆ ತೋರಿಸ್ ಕಪಾಳ ಕೊಡ್ಕೊಂಡಂಗಾಯ್ತಲ್ಲ ಏನೇ ಬಾಳ ಮಾತು ಕಲ್ತು ಬಿಟ್ಟೆ ಯಾರ್ ತಾವ ಮಾತಾಡ್ತಿದ್ದೀನಿ ಅಂತ ಮರ್ತು ಬಿಟ್ಟಿಯಾ ಎಲ್ಲಿ ಆಗಂದ್ ಮಾತು ಇನ್ನೊಂದ್ಸಲ ಅಂದ್ರು ಒಂದ್ಸಲ ಏನು ಸಾಯ ಸಲ ಅಂತೀನಿ ದಾರಿ ಬಿಡು ಹತ್ರ ಬಂದ್ರೆ ನಿನಗಾಗ ಚೆನ್ನ ಇರ್ಕಲ್ಲ ಹತ್ರ ಬಂದ್ರೆ ಹತ್ರ ಬರೋದೇನು ನಿನ್ ಹಿಡ್ಕೋತೀನಿ ಅದೇನ್ ಮಾಡ್ಕೆ ಮಾಡು ನೋಡೋಣ ನನ್ ಮೇಲ್ಕಾಯಿ ಮಾಡ್ತೀಯಾ ಇದೇನು ಊರ ಕಾಲ ನೀ ಹೊರಗೆ ಸಲ ಖಂಡಿತ ನೋಡ್ತಾ ನಾಚಿಕಾಗಲ್ಲ ನಿಮ್ಗೆ ಹುಷಾರ್ ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನಿನ್ನ ಎದುರಿಗಿರೋ ಹನುಮಕ್ಕ ಅಲ್ಲ ನಾನು ನೀನಾದ್ರೇನು ನಿಮ್ಮ ಅಪ್ಪ ಆದ್ರೇನು ಇವತ್ತು ಅದೇನಾಯ್ತು ನಾನು ನೋಡೇ ನೋಡೇ ಬಿಡ್ತೀಯಾ ಹನುಮಕ್ಕ ನೀನು ಹೋಗಿ ಮನೆಗೆ ನೋಡು ಗೊತ್ತಲ್ಲ ಅದಕ್ಕಿದು ಸಾರ ಅಲ್ಲ ಮೊದಲಿನ ಮುಂದೆ ಜಾಗ ಬಿಡು ಅದು ಸರಿನು ಮುಂದೈತೆ ನೀನು ಮಾರು ನಾನು ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಶ್ರೀಕಂಠಯ್ಯ ಇದನ್ನೆಲ್ಲ ನಾನು ನೋಡಿದವರು ಅಲ್ಲ ಕೇಳಿದವರು ಅಲ್ಲ ಬಂದೆ ಎಲ್ಲಿ ಬಂತು ಹಳ್ಳಿ ಕಥೆ ಎಲ್ಲಿ ಬಂದ್ರಂತು ನನ್ನ ಕಥೆ ಇವತ್ತು ದೇವರಂಗ ಶ್ರೀಕಂಠಪ್ಪ ಬರದೇ ಇದ್ರೆ ನಮ್ಮ ಹನುಮಕ್ಕಿಂತ ತಿಳಿಸಲಾಗ್ತಿತ್ತು ನೋಡೇ ಬಿಡ್ತೇನೆ ಕೊನೆ ದಪ್ಪ ಪಂಚಾಯಿತಿ ಮುಂದೆ ಇದನ್ನ ಮರಗಿಸಿ ಊರಿಗೆ ಹಿರಿಯಕರನ್ನೆಲ್ಲ ಕರೆಸಿ ಹೇಳೇ ಬಿಡ್ತೀನಿ ಆದ್ನೂ ಆಗ್ಲಿಲ್ಲ ಅಂದ್ರೆ ನಿಮ್ಗ್ಯಾಪ ಬೇಕಾಗಿತ್ತು ಪಂಚಾಯಿತಿ ಅಲ್ಲ ಯಾರು ಏನಾಗಿದ್ರು ನಿಮ್ಗೇನ್ ಅನ್ಬೇಕಾಯ್ತು ಇದೇನ್ ಚಿಕ್ಕಪ್ಪ ನೀವು ಹೇಳ್ತಾ ಇರೋ ಮಾತು ನರ್ಬೀದಿನ ಒಬ್ಬ ಹೆಣ್ಣಿನ ಮರ್ಯಾದೆ ಕಳಿತಿದ್ರೆ ಮನುಷ್ಯನಾಗಿ ಅದನ್ನ ಸುಮ್ಮನೆ ನೋಡ್ಕೊಂಡು ಬರೋದಕ್ಕೆ ಸಾಧ್ಯವೇ ಚಿಕ್ಕಪ್ಪ ಅವಳು ಯಾರೇ ಆಗಿರ್ಬಹುದು ನಿಮ್ಗೆ ಆಗ್ದಿದ್ದವ್ರು ಮಾಡಲಾಗಿರ್ಬಹುದು ಆದ್ರೂ ಅವಳೊಬ್ರು ಹೇಳ್ತಾನೆ ಏ ಮುಚ್ಚ ಬಾಯಿ ಈ ಮನೆ ಕೂಳು ತಿಂದು ನಿನ್ನ ನಾಲ್ಗೆಗೆ ಸೊಕ್ಕ ಬಂದಿದೆ ಕಣೋ ಕೂಳಲ್ಲಿ ಬಂದು ಬಿದ್ದಿರೋನು ಹೇಗಿರ್ಬೇಕು ಆಗಿರ್ಬೇಕು ಇಲ್ಲಾಂದ್ರೆ ಮನೆ ಬಿಟ್ಟು ತೊಲಗಿ ಹೋಗ್ಬೇಕು ನನಗೆ ಹೇಳ್ಕೊಡಕ್ ಬರ್ತಾನೆ ನಾನು ಅವತ್ತೆ ನಿನ್ಗೆ ಹೇಳಿಲ್ಲ ಈ ಹಳ್ಳಿಲಿ ಇರ್ಬೇಕು ಅಂತಿದ್ರೆ ಕಣ್ಣು ಬಾಯಿ ಎಲ್ಲ ಮುಚ್ಕೊಂಡು ಬಿದ್ದಿರ್ಬೇಕು ಅಂತ ದೊಡ್ಡ ಮನುಷ್ಯ ಬಂದ್ಬಿಟ್ಟ ಅವನು ದ್ರೌಪದಿ ಇವನು ಕೃಷ್ಣ ಪರಮಾತ್ಮ ಕುಮ್ಮಿ ಇವತ್ತೇ ಮೊದಲು ಇವತ್ತೇ ಕೊನೆ ಇನ್ನೊಂದು ಸಲ ಇಂಥ ಮಾತನ್ನು ಕಿವಿ ಬಿತ್ತರಿ ಮನೆಯಲ್ಲಿ ಇಷ್ಟವಾಗಲೇ ಇಲ್ಲ ನಾನು ತಿಟ್ಕೋ ಏನಿರಬಾರ್ದು ಈ ಮನೆಯಲ್ಲಿ ಸುಲೋಚನ ನೀನ್ ಸಾಮಾನ ಎಲ್ಲ ಕಟ್ಕೋಮ ಮನುಷ್ಯರೆಲ್ಲ ಹುಲಿ ಹಾಲು ಕುಡಿದವ್ರು ಇರ್ಬೇಕಿಲ್ಲಿ ಇದೇನೇನ ನಿನ್ ಮಾಡ್ತಾ ಇರೋ ಕೆಲಸ ಮಾಡೋದೇನು ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನೀನೇನು ಹೇಳಿ ರಾಜಕ ನಿನ್ ಗಂಡ ಮಾಡೋ ಕೆಲಸ ಇದೆಯಲ್ಲ ಮನುಷ್ಯ ಮಾತ್ರದವ್ರು ಮಾಡೋ ಕೆಲಸ ಅಲ್ಲ ಅಲ್ಲ ಆ ಹುಡುಗ ಏನ್ ಮಾಡ್ಬಾರ್ದು ಕೆಲಸ ಮಾಡ್ದ ಒಬ್ಬ ಹೆಂಗಸಿನ ಮರ್ಯಾದೆ ಕಾಪಾಡಿದ್ದಕ್ಕೆ ಶಾಬಾಸ್ ಅಂತ ಮೆಚ್ಚುಗೆ ಕೊಡೋದು ಬಿಟ್ಟು ಹೊಲಸು ಮೋಟಲ್ ನಾಯಿಂದಂತ ಅದಂತದವನ್ನ ನಿನ್ ಗಂಡ ಇಂಥ ಕಟ್ಕ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ ರಾಜಕ್ಕ ಅವನು ಹೇಗಾರು ಇರ್ಲಿ ನೀನ್ ಹೆಣ್ ಹೆಂಗಸು ಆ ಮಕ್ಕಿ ನಿನ್ ಕಲ್ ಚುರಕನ್ಲಿಲ್ಲ ಯಾವನ ಮಗಳಲ್ಲ ಒಂದ್ ವೇಳೆ ರಾಯಣ್ಣ ನನ್ ಮಗಳ ಮೇಲೆ ಕೈ ಮಾಡಿದ್ರು ಹೀಗೆ ಕೂತ್ಕೊಂಡು ಕೇಳ್ತಿದ್ಯಾ ದಯಾದಿ ದ್ವೇಷ ಅಂತ ಹೆಂಡತನ ಮನುಷ್ಯನ ಎಲ್ಲ ಮರೆತು ಬಿಟ್ಟಿದೀಯಾ ಎಂಥ ತಾಯಿ ಹೊಟ್ಟೆಯಲ್ಲಿ ಎಂಥ ಮಗಳು ಹುಟ್ಟಿದೆ ನೀ ಏನ್ ಮಾತಾಡ್ಬೇಡ ಇಷ್ಟಕ್ಕೂ ಇಷ್ಟೊಂದು ದ್ವೇಷ ಸಾಸೋದಕ್ಕೆ ಏನ್ ಮಾಡಿದಾನೆ ಆ ಹುಡುಗ ದಯಾದಿ ಮಗ ಹಾಲ್ ಹಾಕ್ಬೇಡ ವಿಷ ಯಾಕೆ ಹಿಡಿತೀಯ ನಿಮ್ ವಂಶಕ್ಕೆಲ್ಲ ಉಳಿದಿರೋದು ಅದೊಂದ್ ಕುಡಿ ಅದನ್ನ ಕಾಪಾಡ್ಕೊಳ್ಳೋದು ಬಿಟ್ಟು ಕೈಯಾಲ ಹಿಕ್ಕಿ ಯಾವ ಸುಖ ಸಾಮ್ರಾಜ್ಯ ಕಟ್ಟಬೇಕು ಅಂತಿದೀಯ ಪ್ರೀತಿಗೆ ಬೇಡ ವಿಶ್ವಾಸಕ್ಕೆ ಬೇಡ ಆಸ್ತಿಗೆ ಬೇಡ ಐಶ್ವರ್ಯಕ್ಕೆ ಬೇಡ ನಾಳೆ ನೀವು ಸತ್ತರೆ ನೀವು ಪಿಂಡ ಹಾಕೋಕಾದ್ರೂ ಅವ್ನು ಬಗ್ಗೆ ಬೇಕ ಬರು ನಿಜ ಅಣ್ಣ ನಿಜ ನೀನು ಹೇಳೋದಿಲ್ಲ ನಿಜ ಅಣ್ಣ ಅಣು ಅಣುವಿನಲ್ಲಿ ವಿಷದ್ವೇಷ ದ್ವಾರ ಮೈರವನ ರುದ್ರಲೀಲೇ
ಭೂಮಿಯಾಗೆ ಎಲ್ಲೆಲ್ಲೂ ಬರಿಕತ್ತಲೆ ಹಿಡಿ ಮಳ್ಳಿ ಕಾಯ ಇದರಲ್ಲಿ ಅನ್ಯಾಯ ಸುಖ ದುಃಖ ತಂದಾಯ ಯಾರಲ್ಲೂ ಸಂದಾಯ ಯಾರಲ್ಲೂ ಸಂದಾಯ ಯಾತ್ರೆ ಫಲಿತವೇನು ಕಾಣೆ ಈ ಜೀವ ಯಾತ್ರೆ ಫಲಿತವೇನು ಕಾಣೆ ಆ ಮಾಯ ತಂದಿದ್ದೇನೋ ಈ ಎಲ್ಲ ಬೇನೆ ಆ ಸೊನ್ನೆ ಕೂಡಿ ಕಳೆ ಅಲ್ಲಿ ಸೊನ್ನೆ ಈ ಸ್ನೇಹ ಮೋಹವಲ್ಲ ಆ ಕೈಯ ಸೊನ್ನೆ ಇದಿ ಮಳ್ಳಿ ಕಾಯ ಇದರಲ್ಲಿ ಅನ್ಯಾಯ ಸುಖ ದುಃಖ ತಂದಾಯ ಯಾರಲ್ಲ ಸಂದಾಯ ಯಾರಲ್ಲ ಸಂದಾಯ ಮುಂದೆ ಕುರುಬ ಮುಂದೆ ಮುಂದೆ ಬಲಿಯಾರೇನು ನಾಳೆ ಆ ತೋಳ ಹಿಂದೆ ಈ ಮಣ್ಣು ನೀರು ಬೆಳಕು ಗಾಳಿಗೊಂಡೆ ಈ ಅನ್ನಲೋಕದಲ್ಲಿ ಕುಳಿದೇನು ಹಿಡಿ ಮಣ್ಣೀತಾಯ ಇದರಲ್ಲಿ ಅನ್ಯಾಯ ಸುಖ ದುಃಖ ತಂದಾಯ ಯಾರಲ್ಲ ಸಂದಾಯ ಯಾರಲ್ಲ ಸಂದಾಯ ಈ ಪುಸ್ತಕ ತಮ್ಮದೇನು? ಕ್ಷಮಿಸಿ, ಹೇಳದೆ ಕೇಳದೆ ತಗೊಂಡ್ಬಿಟ್ಟೆ. ಯಾಜೋಗಯ್ಯ, ಹೀಗೆ ನೋಡ್ತಾ ಇದ್ದೀರಿ ನನ್ನ? ಇವತ್ತು ನೀವು ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇದ್ದಾರೆ ಗೊತ್ತೇ? ಹೇಗೆ? ಸಿಡಿಮದ್ದಿನ ರಾಶಿ ಹತ್ರ ಉರಿತಿರೋ ಕೊಳ್ಳಿ ಹಾಗೆ ಕಾಣಿಸ್ತಾ ಇದ್ದೀರಾ? ಇದೇನ್ ಜೋಗಯ್ಯ ಹೀಗೆ ಹೇಳ್ತಾ ಇದ್ದೀರಿ? ನಾನಷ್ಟು ಅಪಾಯದ ಮನುಷ್ಯನ ಹಾಗೆ ಕಾಣಿಸ್ತೇನಿ? ನೀವೆಷ್ಟು ಅಪಾಯಕಾರಿಗಳನ್ನೋದು ನಿಮಗೆ ಗೊತ್ತಿಲ್ಲ ಶ್ರೀಕಂಠ. ಅಂತೂ ನಿಂತಿರೋ ನೀರಿನ ಕಲಿಕೆ ಬಿಟ್ರಿ. ನೀವು ಈ ಊರಿಗೆ ಬರದೇ ಇದ್ದಿದ್ರೆ ಚೆನ್ನಾಗಿತ್ತು. ನೀವು ಹಾಗಂತೀರ ಜೋಗಯ್ಯ ನನ್ನ? ಇದು ನನ್ನ ಊರು, ನನ್ನ ತಾತ ಮುತ್ತಾತ ಅಪ್ಪ ಹುಟ್ಟು ಬೆಳೆದ ಊರು. ಇಲ್ಲಿಗೆ ಬರದೆ ನಾನು ನೆಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳಿ? ಎಷ್ಟೋ ಆಸೆಗಳು ಇಟ್ಕೊಂಡು ಬಂದೆ ಇಲ್ಲಿಗೆ. ಏನ್ ಆಸೆ ಹಚ್ಕೊಂಡು ಬಂದ್ರೆ? ನಮ್ಮ ಹಳ್ಳಿನ ಸ್ವರ್ಗ ಮಾಡಬೇಕು, ನಮ್ಮ ಹಳ್ಳಿ ಜನರ ಮೈಯಲ್ಲಿ ಹೊಸ ಚೈತನ್ಯ ತುಂಬಬೇಕು, ನಾನು ಕಲಿತ ವಿದ್ಯೆನ ಹೀಗಾದ್ರೂ ಉಪಯೋಗಿಸಬೇಕು ಅಂತ ಬಂದೆ. ಆದ್ರೆ ನಾನೇ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಜೋಗಯ್ಯನವರೇ. ನಿಜ, ನನಗೂ ನೀವು ಬೇಕಾಗಿಲ್ಲ. ಈ ಹಳ್ಳಿ ಮೇಲೆ ನಿಮ್ ನೆರಳು ಬೀಳೋದು ನನಗೆ ಇಷ್ಟವಿಲ್ಲ. ಯಾಕೆ? ಇದಕ್ಕೆ ಅಂದ್ರೆ ಯಾಕೆ ಏನು ಅನ್ನೋ ನಿಮ್ಗೆ ಕೆದಕೋ ಬುದ್ಧಿ ಇದೆಯಲ್ಲ, ಅದಕ್ಕೆ ನೀವು ಇರಕೂಡುದು ಅಂತ ನಾನು ಹೇಳ್ತಿರೋದು. ಹಾವಿನ ಕೈಲಿ ಆಟ ಆಡೋ ಕೂಸು. ನೀವು ಬದುಕಬೇಕು, ಈ ಹಳ್ಳಿ ಬದುಕಬೇಕು ಅಂತ ಹೇಳ್ತಿದ್ದೇನೆ ಶ್ರೀಕಂಠ. ಹೊರಟೋಗಿ ಹೊರಟು ಹೋಗಿ ಶ್ರೀಕಂಠ. ಶ್ರೀಕಂಠ ಏನಾರ್ರೆ? ಓಹೋ, ನೀವ ಏನಾಗ್ಬೇಕಾಗಿತ್ತು? ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ ಶ್ರೀಕಂಠ ಏನಾರ್ರೆ, ಆದ್ರೂ ನಿಮ್ಮತ್ರ ಸ್ನೇಹದ ಋಣ ಇದೆ ನೋಡಿ,
ಅದಕ್ಕೋಸ್ಕರ ನಾನು ನಿಮ್ಮನ್ನು ನಿಲ್ಲಿಸ್ತೆ. ಈಗ ನೀವು ಅದನ್ನ ಹೇಗೆ ತೀರಿಸಬೇಕು ಅಂತ ಇದ್ದೀರಿ? ಇನ್ನೇನು ಇಲ್ಲ, ನಿಮ್ಮ ಕೈಕಾಲುಗಳು ನಿಮ್ಮದೇ ಆಗಿರೋವಾಗ ಇವ್ರು ಬಿಟ್ಟು ಹೊರಟೋದ್ರೆ ಆಮೇಲೆ ಉಭಯ ಕುಶಲೋಪರಿ ಸಾಂಪ್ರದಾಯ ಅಂತ ಕಾಗದ ಬರ್ಕೋಬಹುದು ನೋಡಿ. ಅದಕ್ಕೋಸ್ಕರ ಅಂದೆ. ಇನ್ನೇನು ಅಲ್ಲ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಉಚ್ಚಪ್ಪ ಗಳೀರ. ಈ ವಿರಾಟ್ ರಾಯನ್ ಮಗ ಒಬ್ಬ, ನನಗೆ ಮಾತು ಹೇಳೋದೊಂದು ಬಾಕಿ ಇತ್ತು. ನನ್ ಮಾತು ಕೇಳಿ ನನಗೆ ಬೇಜಾರಾಯ್ತು ಸುಲೋಚನಾ, ಹೇಳೋದಕ್ಕೆ ನನಗೂ ಬೇಜಾರಾಗ್ತಾ ಇದೆ. ಆದ್ರೆ ಮಾತಲ್ದೆ ಬೇರೆ ಇನ್ನೇನು ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ ನಾನು ನಿಮ್ ಬೇಡ್ವೆ? ನೀನ್ ನನಗೆ ಬೇಕು ಸುಲೋಚನಾ, ಆದ್ರೆ ನಾನ್ ನಿನಗೆ ಬೇಡ, ನನ್ನ ನೆರಳು ಬೇಡ. ಹೋಗ್ಬಿಡು, ನನ್ನಿಂದ ಆದಷ್ಟು ದೂರ ಹೋಗ್ಬಿಡು, ನನ್ನ ಮರೆತು ಬಿಡು. ಇದೇನ್ ಮಾತು ಹೇಳ್ತಿದ್ದೀರಾ ನೀನ್ ನನ್ಗೆ? ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಸುಲೋಚನಾ. ನನ್ನ ಜೀವನ ಒಂದು ಮುಳ್ಳಿನ ಪೊದರು, ನನ್ನನ್ನು ಪ್ರೀತಿಸಿದಷ್ಟು, ನನ್ನ ಹತ್ರ ಇದ್ದಷ್ಟು ನಿನಗೆ ಸಂಗತಾನೆ ಹೊರತು ಸುಖ ಇಲ್ಲ. ಯಾಕೆ? ನಾನೇ ಹಳ್ಳಿಲಿ ಹುಟ್ಟಿದ್ದಕ್ಕೆ, ಕಲ್ತು ಓದಿದ್ದಕ್ಕೆ, ಈ ಹಳ್ಳಿಗೆ ನನ್ನಿಂದ ಆದಷ್ಟು ಸೇವೆ ಮಾಡೋಣ, ಆದಷ್ಟು ಒಳ್ಳೇದು ಮಾಡೋಣ ಅಂತ ಬಂದೆ. ಆದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಯ್ತು, ಈ ಹಳ್ಳಿಗೆ ನಾನಲ್ಲ ನನ್ನಂಥವ್ರು 10 ಜನ ದುಡಿದ್ರು ಸಾಲದು. ಇಲ್ಲೇನಿದೆ, ಯಾರಿಗಾದ್ರೂ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೊಂದು ರಸ್ತೆ ಗತಿ ಇಲ್ಲ. ಅದನ್ನಾದ್ರೂ ಮಾಡ್ಸೋಣ ಅಂದ್ರೆ ಅದು ಯಾರಿಗೂ ಬೇಕಾಗಿಲ್ಲ. ಸರಿ, ನಾನೇ ಬೇಕಾಗಿಲ್ಲ, ಇನ್ನೊಂದು ಕೆಲಸ ಯಾರಿಗೆ ಬೇಕಾಗಿದೆ? ಯಾರಿಗೂ ಬೇಡಿದ್ದನ್ನ ಕಟ್ಕೊಂಡು ನೀವ್ಯಾಕೆ ನಿಮ್ ಜೀವನ ದುಃಖ ಬರ ಮಾಡ್ಕೊತೀರ? ಯಾರಿಗೆ ಬೇಕಾಗ್ಲಿ ಬಿಡ್ಲಿ, ಆ ರಸ್ತೆ ಕೆಲಸ ಆಗ್ಬೇಕು. ನಾನ್ ಸತ್ರು ಸರಿನೇ, ಆ ಕೆಲಸ ಮಾತ್ರ ಆಗ್ಲೇಬೇಕು. ಆ ಕೆಟ್ಟ ಮಾತು ಯಾಕೆ ಆಡ್ತೀರಾ? ನಿನಗ್ ಗೊತ್ತಿಲ್ಲ, ನಾನ್ ಅಂದ್ಕೊಂಡ್ ಕೆಲಸ ಆಗುತ್ತೋ ಬಿಡುತ್ತೋ, ಆದ್ರೆ ಒಂದಂತೂ ನಿಜ, ನಾನ್ ಆ ಕೆಲಸ ಕೈ ಹಾಕಿದ ಮೇಲೆ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಸುಲೋಚನಾ, ನನ್ನ ಪಾಲಿಗೆ ನಿನ್ನ ಪ್ರೀತಿನೂ ವಿಷಾನೆ. ಹೊರಟೋಗು. ಅಂತೂ ನನಗಿಂತ ನನ್ನ ಪ್ರೀತಿಗಿಂತ ಈ ಹಳ್ಳಿನೇ ದೊಡ್ಡದೈತೆ ನಿಮ್ಗೆ. ಒಳ್ಳೆ ಪ್ರಶ್ನೆ ಕೇಳಿದೆ ನೀನು. ಹಡದ ತಾಯಿಗಿಂತ ಕೈ ಹಿಡಿದು ಹಿಂತಿ ದೊಡ್ಡವಳೆ ಸುಲೋಚನಾ. ಈ ಹಳ್ಳಿ ನನ್ನ ತಾಯಿ, ತಾಯಿಗೊಳ್ಳೆ ಮಗನಾಗದಿದ್ದವನು ಹೆಂಡತಿಗೊಳ್ಳೆ ಗಂಡನಾಗ್ತಾನೆ. ಎಂಥ ಪ್ರಶ್ನೆ ಕೇಳ್ತಾ ಇದೀಯ? ಹೋಗು, ಯಾವತ್ತಾದ್ರೂ ನಾನು ಒಳ್ಳೆ ಮಗ ಅನ್ಸ್ಕೊಂಡು ಬದುಕಿದ್ರೆ ಆವತ್ ನೆನ್ಪ, ಇಲ್ಲಾಂದ್ರೆ ನಾನು ಮರೆತು ಬಿಡು. ಹಾಗಿದ್ರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ಯಾಕೆ? ನೀವು ನಿಮ್ ಹಳ್ಳಿ ಪ್ರಾಣ ಕೊಡಿ, ನಾನು ನಿಮಗ್ ಪ್ರಾಣ ಕೊಡ್ತೀನಿ. ಇದು ನೀವು ಉಳಿಸಿದ ಜೀವ ತಾನೆ, ಇದು ನಿಮ್ ಜೊತೆಗೆ ನಿಮ್ ಸೇರಲೇ ಹೋಗ್ಲಿ. ಬದುಕಿದ್ರೆ ಇಬ್ರು ಜೊತೆಲಿ ಬದುಕೋಣ, ಸಾವು ಬರೋದಾದ್ರೆ ಒಟ್ಟಿಗೆ ಬರ್ಲಿ. ಬದುಕೋ ಮಕ್ಳು ಇದ್ಯಾಕ್ರ ಸಾವಿನ ಮಾತಾಡ್ತಾ ಇದ್ದೀರಾ? ಶ್ರೀಕಂಠ, ಸುಲೋಚನ, ನಾನ್ ಬದುಕಿರೋವರೆಗೂ ನೀವಿಬ್ರು ಸಾವಿನ ಮಾತು ಆಡ್ಕೊಡ್ದು. ನಿಮ್ಮಿಬ್ರಿಗೋಸ್ಕರ ಯಾರಾದ್ರೂ ಸಾಯ್ಬೇಕಾಗಿದ್ರೆ ಅದಕ್ಕೆ ನಾನಿದ್ದೀನಿ ಕಣ. ಇನ್ಮೇಲೆ ಯಾವತ್ತೂ ಈ ಮಾತಾಡ್ಬೇಡಪ್ಪ, ಬನ್ನಿ ಹೋಗೋಣ. ಬಾರೋ ಬಾ ಶ್ರೀಕಂಠ. ಈ ಕೆಲಸ ಆಯ್ತಲ್ಲ ರಾಯಣ್ಣ, ಆ ವಿಷಯ ನಿನ್ ಕಿವಿಗೂ ಬಿತ್ತ? ಯಾವ ವಿಷಯ? ಅದೇ ಆವತ್ತು ಚಾವಡಿ ಮುಂದೆ ರಾತ್ರ ಅಂತ ಆಯ್ತಲ್ಲ, ಆ ವಿಷಯ ನಾ ಚೆನ್ನಯ್ಯ ಪಂಚಾಯಿತಿ ಮುಂದೆ ತಂದಿದ್ದಾನು ನೋಡು. ಮತ್ತೆ ಅದ ನನ್ ಕಿವಿಗೂ ಬಿತ್ತು, ನೀನೇ ಇದೆಯಲ್ಲ ನೋಡ್ಕೋ. ಇದು ಇನ್ನೇನ್ ರಾಧ ಅಂತ ಕಾರಣ ಆಗುತ್ತೋ ಏನೋ, ನೀನಾವತ್ತಷ್ಟು ದುಡುಕದೇ ಇದ್ದಿದ್ರೆ ಚೆನ್ನಾಗಿತ್ತು ರಾಯಣ್ಣ. ನಾನ್ ದುಡುಕಿದ್ದೇನು ಅಲ್ಲ ಚಿಕ್ಕನಸಪ್ಪ, ನಿಮ್ ಶ್ರೀಕಂಠಪ್ಪ ಆ ಹೊತ್ತಾಗ ಅಲ್ಲಿಗೆ ಬರ್ದೆ ಹೋಗಿದ್ದಿದ್ರೆ ಇಂಥದ್ದು ಒಂದಲ್ಲ 10 ಜೀರ್ಣ ಮಾಡ್ಕಂತಿದ್ದೆ. ಅದೆಲ್ಲಿದ್ನೋ ಏನ್ ಕತೆನೋ ನೋಡು, ಆ ಹೊತ್ತಕ್ಕೆ ಸರಿಯಾಗಿ ಹೇಳ್ಕೊಡ್ತಾ ಬಂದ್ಬಿಟ್ಟ. ಅಂದಾಗೆ ಶ್ರೀಕಂಠಪ್ಪನ ಹತ್ರ ಈ ವಿಷಯನ ಮಾತಾಡ್ದ? ಅವನೊಬ್ನು ನಮ್ ಕಡೆ ಆಗ್ಬಿಟ್ರೆ ಪಂಚಾಯತಿನ ಉಡಾಯಿಸ್ಬಿಡ್ಬಹುದು. ಈಗ ನನಗೆ ಅವಂದೇ ಬಂದಿರೋದು ತಲೆನೋವು, ಶುದ್ಧ ತಲೆಕೆಟ್ಟು ಹುಡುಗ. ಈ ಹೊತ್ತಾಗ ಹಿಂಗಂದ್ರೆ ಹೆಂಗೆ ಚಿಕ್ಕನರ್ಥಪ್ಪ? ಹೆಂಗಾರ ಮಾಡು, ಏನಾರ ಮಾಡು.
ಒಟ್ನಾಗೆ ನಿಮ್ ಹುಡುಗ ನಮ್ ಕಡೆ ಮಾತಾಡಬೇಕು. ಇಲ್ಲ ಅವನ್ ಉಳಿಯಾಕಿಲ್ಲ, ನಿಂಗೂ ಒಳ್ಳೇದಾಗಕ್ಕಿಲ್ಲ. ಆಯ್ತು ಶ್ರೀಕಂಠನ ವಿಷಯ ನನಗೆ ಇರ್ಲಿ ಬಿಡು. ಈ ಹಳ್ಳಿಲೇ ಬಂದಿರ್ಬೇಕು ಅಂತ ತೀರ್ಮಾನ ಮಾಡಿದೆಯಲ್ಲ ಶ್ರೀಕಂಠ, ಇಲ್ಲಿಗೆ ಏನ್ ಮಾಡ್ಬೇಕು ಅಂತಿದೀಯಾ? ನಾನು ಏನೇನೋ 108 ಆಸೆಗಳು ಇಟ್ಕೊಂಡು ಇಲ್ಲಿ ಬಂದೆ. ಆಸ್ಪತ್ರೆ, ಸ್ಕೂಲು, ಪೋಸ್ಟ್ ಆಫೀಸ್ ಇದನ್ನೆಲ್ಲ ಮಾಡಿಸ್ಬೇಕು ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಅದ್ಯಾವ್ದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ನನಗೊಂದು ಯೋಚನೆ ತೋರುತ್ತೆ. ರಸ್ತೆ, ಆಸ್ಪತ್ರೆ, ಪೋಸ್ಟ್ ಆಫೀಸ್ ಇವೆಲ್ಲ ಅನ್ಕೊಂಡ ತಕ್ಷಣ ಆಗೋ ಕೆಲಸಗಳೆಲ್ಲ, ಆದ್ರೆ ಸ್ಕೂಲ್ ಮಾತ್ರ ಮಾಡ್ಬೋದು. ಅಷ್ಟೇ ಅಲ್ಲ ಶ್ರೀಕಂಠ, ನಿಜವಾಗಿಯೂ ಹೇಳ್ತೀನಿ, ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ. 10 ಜನ ಹುಡುಗರಿಗೆ ವಿದ್ಯೆ ಹೇಳ್ಕೊಟ್ರೆ ನೀನ್ ಕಲ್ತಿದ್ದು ನಿನಗೆ ಕಲಿಸಿದ್ದು ಎರಡೂ ಸಾರ್ಥಕವಾಗತ್ತೆ. ಸ್ಕೂಲ್ ಮಾಡದೆ ಅಂತ ದೊಡ್ಡದಲ್ಲ ಶ್ರೀಕಂಠ, ಹೇಳ್ಕೊಡಕ್ ನೀನ್ ಇದ್ದೇ ಇದೆಯಾ? ಕಲಿಯೋದಕ್ಕೆ ಹಳ್ಳಿ ಹುಡುಗರು ಇದ್ದೇ ಇದ್ದಾರೆ, ಕಲ್ಸೋದಕ್ಕೆ ಕಟ್ಟೆ ಮೇಲಾದ್ರೇನು ಮರ್ಕೆಲ್ಗಾದ್ರೇನು? ಶ್ರೀಕಂಠ, ಸ್ಕೂಲ್ ಮಾಡ್ಲೇಬೇಕು ಅಂತಿದ್ರೆ ಮರನು ಬೇಡ ಕಟ್ಟೆನು ಬೇಡ, ಅವರಪ್ಪನ ಮನೇನೆ ಇದೆಯಲ್ಲಣ್ಣ, ಅಲ್ಲೇ ಮಾಡ್ಲಿ. ಬೇಕು ಅಂದ್ರೆ ನಾಳೆನೆ ನಾನೆಲ್ಲ ಚೊಟ್ಟ ಮಾಡ್ಕೊಡ್ತೀನಿ. ಅದು ಒಳ್ಳೆ ಆಲೋಚನೆ, ಮನೆ ಕಟ್ಟಿಸೋರ್ಗು ಪುಣ್ಯ ಬರುತ್ತೆ. ಏನು ಮನೆಯ ಲಕ್ಷಣ ಬದಲಾಯಿಸ್ತಾ ಕಾಣಿಸುತ್ತಲ್ಲ? ಏನ್ ಬದಲಾಯಿಸಿದೆ? ಯಾವತ್ತು ಇದ್ದ ಹಾಗೆ ಇದೆಯಲ್ಲ ಮನೆಯೇನು ಇದ್ದ ಹಾಗೆ ಇದೆ, ಅದೇನು ಬದಲಾಯಿಸಿಲ್ಲ. ಚಿಕ್ಕಮ್ಮ ಮಗ ತುಂಬಾ ಓ ಅದ ಅದು ಇದ್ದ ಹಾಗಿಲ್ಲ, ಹೇಗಿರ್ಬೇಕಾಗಿತ್ತು ಹಾಗೆ. ಏನ್ ಹಾಗಂದ್ರೆ ನೋಡು, ನೀನು ಶ್ರೀಕಂಠನಿಗೆ ಇಲ್ಲದ ಸದರ ಕೊಡೋದು ನನಗೆ ಇಷ್ಟವಿಲ್ಲ. ಹೌದು, ನನಗೂ ಇಷ್ಟವಿರ್ಲಿಲ್ಲ. ಈಗ ನನ್ ಬುದ್ಧಿನ ತಿದ್ಕೊಂಡಿದ್ದೀನಿ. ನೋಡು, ಈ ಒಗಟೆಲ್ಲ ನನ್ನ ಹತ್ರ ಮಾತಾಡ್ಬೇಡ. ನೀನು ಮನಸ್ಸಲ್ಲಿ ಏನೋ ಇಟ್ಕೊಂಡು ಈ ಆಟ ಎಲ್ಲ ಕಟ್ತಾ ಇದೀಯ, ಅದೇನ್ ನನ್ಗೆ ಹೇಳು. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ, ಹೇಳಿದ್ರು ಸಿಟ್ಟಾಕ್ಬಿಡುದು. ಎಲ್ಲಿ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಮಾತು ಕೊಡಿ. ಯಾಣೆ ಪ್ರಮಾಣ ಏನು ಬೇಡ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ನಾನು ಅವನ್ನ ಒದ್ದು ಹೊರ ಕಳಿಸ್ಬೇಕು ಅಂತಿದ್ದೆ. ನೀನು ನಗ್ತಾ ನಗ್ತಾ ಅವನ್ನ ಹೊರ ಕಳಿಸೋದಕ್ಕೆ ಏನಾದ್ರೂ ಮಾಡಿದ್ರೆ ಹೇಳು, ನಾನದನ್ನ ಖಂಡಿತ ನಡೆಸ್ಕೊಡ್ತೀನಿ. ಅದಕ್ಕೆ ನಾನು ಯಾವತ್ತೂ ಎಳ್ಳು ನೀರು ಬಿಟ್ಬಿಟ್ಟೆ, ನೀವು ಅದನ್ನ ಮರ್ತ್ಬಿಡಿ. ಅಂದ್ರೆ ಯಾವುದನ್ನ? ಶ್ರೀಕಂಠನ ಈ ಮನೆ ಬಿಟ್ಟು ಹೊರ ಕಳಿಸ್ಬೇಕು ಅನ್ನೋದನ್ನ. ಅಂದ್ರೆ ಅವನ್ನ ಮನೆಯಲ್ಲೇ ಇಟ್ಕೋಬೇಕು ಅಂತಿದೀಯೋ, ಇನ್ನೇನ್ ಮಾಡ್ಬೇಕು ಅಂತಿದೀಯಾ? ಇನ್ನೇನಿಲ್ಲ ಸುಲೋಚನಾನ, ನಮ್ ಶ್ರೀಕಂಠನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತೀನಿ. ಏನಂದ್ರೆ ಸುಲೋಚನಾಗೂ ಶ್ರೀಕಂಠಕ್ಕೂ ಮದುವೆ? ಏಯ್, ಏನೇ ಹುಚ್ಚು ಮಾತು? ಹುಚ್ಚು ಮಾತೇನಲ್ಲ ಅಂದ್ರೆ, ಇದು ಹೀಗಾಗ್ಬೇಕಾದ್ದೇ ನ್ಯಾಯ ಧರ್ಮ. ನಮ್ಮ ವಂಶಕ್ಕೆಲ್ಲ ಇರೋನ್ ಶ್ರೀಕಂಠ ಒಬ್ನೇ, ನಮ್ ತೋರ್ ಮನೆಗಿರೋದೆಲ್ಲ ಒಂದೇ ಎಳೆ ಸುಲೋಚನ. ಈ ಎರಡು ಎಳೆನೂ ಹೊಸ್ತು, ಎರಡು ವಂಶನ ಮುಂದಕ್ಕೆ ತರೋ ಯೋಚನೆನ ಎರಡು ಮನೆಗೂ ಸೇರ್ದ ನಾನು ಮಾಡ್ದೆ ಇನ್ಯಾರು ಮಾಡ್ಬೇಕು? ಲೇ, ಸ್ವಲ್ಪ ನಿಧಾನವಾಗಿ ಹೇಳಿ, ಯಾಕೋ ನನ್ನ ಕಿವಿನೇನ್ ನಂಬೋಕ್ ಆಗ್ತಾ ಇಲ್ಲ ಇವತ್ತು. ನಿಜ ಹೇಳು, ಇದೆಲ್ಲ ಯಾರ ಪಿತೂರಿ? ಪಿತೂರಿನೂ ಇಲ್ಲ ಏನೂ ಇಲ್ಲ, ಇಷ್ಟು ದಿನ ಕತ್ತಲಾಗಿತ್ತು, ಇವತ್ತು ಬೆಳಕಾಗಿದೆ ಅಷ್ಟೇ. ನನ್ ಹಾಗೆ ನೀವು ಯೋಚನೆ ಮಾಡಿ, ಶ್ರೀಕಂಠನ್ ಮನೆ ಬಿಟ್ಟು ಹತ್ಬಿಟ್ರೆ ನಿಮ್ಮವರು ಅಂತ ನಿಮ್ಗೆ ಇನ್ಯಾರಿದ್ದಾರೆ? ನಿಮಗ್ ಮಕ್ಳನ್ ಕೊಡೋ ಭಾಗ್ಯ ದೇವ್ರು ನನ್ನ ಹಣೆಯಲ್ಲಿ ಬರೀಲಿಲ್ಲ. ಈಗ ಅವನೇ ಮಗನಾಗ್ತೀನಿ ಅಂತ ಬಂದಿರೋವಾಗ ಕೈಯಾರ ಯಾಕೆ ಅವನು ಹೊರಗಟ್ತಾ ಇದ್ದೀರಾ? ನಿಮಗ್ ನಾಳೆ ಬೆಂಬಲವಾಗಿರೋದಕ್ಕೊಬ್ರು ಬೇರ್ವೆ? ನಿಜ ಒಪ್ಪರೇ ಕಣೆ, ನಿನ್ನ ಮಾತನ್ನ ಒಪ್ಪೆ. ನೀ ಊಟ ಮಾಡಿಸ್ಬಿಡು ಹೋಗಿ. ಅವೆಲ್ಲ ಎಷ್ಟು ಕಾಯ್ಕೊಂಡು ಕೂತಿರ್ಬೇಕು, ತುಪ್ಪ ಬಡಿಸು. ಹೋಗತ್ತೆ, ನಾನ್ ಯಾಕೆ ನಾಚಿಕೆ ಆಗುತ್ತೆ? ಓಹೋ, ತುಪ್ಪ ಬಡಿಸೋದಕ್ಕೆ ನಾಚಿಕೆ ಆಗುತ್ತೆ? ಒಬ್ಬೊಬ್ಬಳೆ ಹೋಗ ಒಂದ್ ದಿವಸ ಹೋಗತ್ತೆ. ಮತ್ತೆ ಒಳ್ಳೆ ಮಾತಿನಲ್ಲಿ ಜಾಗೃತಿ, ತುಪ್ಪ ಬಡಿಸೋಗು. ಹೋಗಿ. ಅಲ್ದೆ ಬೇರೆಯವರಿಗೆ ತುಪ್ಪ ಬಡ್ಸೋಣ ಅನ್ನೋ ನಿನ್ ಕೈಯಿ, ಮದುವೆ ಮುಂಚೆನೇ ಹೀಗೆ ಆಮೇಲೆ ತುಪ್ಪದ ಪಾತ್ರನೇ ತೋರಿಸ್ತೀಯೇನೋ. ತಲೆ ಎತ್ತಯ್ಯ, ತುಪ್ಪನ ತಲೆಗೆ ಬಡಿಸ್ಬೇಕು, ತಟ್ಟೆಗೆ ಬಡಿಸ್ಬೇಕು.
ಮನೆಯಲ್ಲಿ ಮನುಷ್ಯರು ಯಾರಾದ್ರೂ ವಾಸ ಮಾಡ್ತಿದ್ರೆ ನೀವು ಯಾವತ್ತಾದ್ರೂ ಈ ಮನೆಯಲ್ಲಿ ಇದ್ದೀಯಾ? ನಾನೇ ಈ ಮನೆಯಲ್ಲಿ ವಾಸ ಮಾಡದೆ ನನ್ನ ಮನೆ ತುಂಬಿಸ್ಕೊಂಡಿದ್ದೆ ಈ ಮನೆಯಲ್ಲಿ ಶ್ರೀಕಂಠು. ಆದ್ರೆ ನಾನೇ ಈ ಮನೆ ಪಾಲಿಗೆ ಮಾರಿ ಆದೆ. ನಂದು ಗೋಕುಲದ ಹಾಗಿದ್ದೆ ಈ ಮನೆ, ನನ್ನಿಂದಲೇ ಈ ಸ್ಥಿತಿಗೆ ಬಂತು. ಚಿಚಿ, ಇದೇನ್ ಮಾತು ಅಂತ ಆಡ್ತಿದ್ದೆ ಚಿಕ್ಕಮ್ಮ? ನಿನ್ ಗೊತ್ತಿಲ್ಲ ಶ್ರೀಕಂಠು, ನಿನಗೊಂದು ಗೊತ್ತಿಲ್ಲಪ್ಪ. ನಿನ್ ಚಿಕ್ಕಮ್ಮ ಅಂತ ಕರೆಯೋ ಈ ಪಾಪಿ ಏನೇನ್ ಪಾಪ ಮಾಡಿದಾನೆ ಅನ್ನೋದು ನಿನಗೊಂದು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ, ನಾನೇ ರಾಮ ಲಕ್ಷ್ಮಣ್ ಹಾಗಿದ್ದೆ, ಅಣ್ಣ ತಮ್ಮಂದ್ರಿಗೆ ದ್ವೇಷ ತಂದು ಹಾಕಿದೆ, ಆಸ್ತಿ ಪಾಲ್ ಮಾಡಿಸಿ ನಿಮ್ಮಪ್ಪ ಅಮ್ಮ ಈ ಊರೇ ಬಿಟ್ಟು ಹೋಗುವ ಹಾಗೆ ಮಾಡಿದೆ ಶ್ರೀಕಂಠು. ಆವತ್ತಿನಿಂದ ಈ ಮನೆ ಹೀಗಾಯ್ತು. ನಿಮ್ಮಪ್ಪ ಅಮ್ಮ ಊರ್ ಬಿಟ್ಟು ಹೋಗುವಾಗ ಅದೆಷ್ಟು ನೊಂದ್ಕೊಂಡ್ರು, ಅದೆಷ್ಟು ಕಣ್ಣೀರ್ ಹಾಕಿದ್ರು. ಅವರ ಶಾಪ ನನ್ನ ಬಂಜೆ ಆಗ ಮಾಡ್ದು. ಇಷ್ಟಾದ್ರೂ ನನ್ ಕಣ್ ತೆರೆಯದಿಲ್ಲ ಶ್ರೀಕಂಠು. ನಿಮ್ಮಪ್ಪನ ಮೇಲಿನ ದ್ವೇಷನ ನಿನ್ ಮೇಲೂ ಸಾಧುತ್ತೆ ಅಪ್ಪ. ನಮ್ಮಣ್ಣ ನನ್ ಕಣ್ ತೆರಿಸ್ತೇ ಇದ್ದಿದ್ರೆ ಇನ್ನು ಏನೇನ್ ಮಾಡಬಾರ್ದನ್ನೆಲ್ಲ ಮಾಡ್ತಿದ್ನೋ. ನಾನ್ ಪಾಪಿ, ನಾನ್ ಪಾಪಿ, ನಾನ್ ಮಹಾಪಾಪಿ. ಆಗಿದ್ದನ್ನೆಲ್ಲ ಮರೆತು ಬಿಡು ಚಿಕ್ಕಮ್ಮ. ಈಗ ಅದನ್ನೆಲ್ಲ ಯಾಕೆ ಜ್ಞಾಪಿಸ್ಕೊತೀಯ? ಮರ್ತು ಬಿಡು, ನೀನ್ ಅದನ್ನೆಲ್ಲ ಮರ್ತು ಬಿಟ್ಟು ನನ್ನ ಕ್ಷಮಿಸ್ತೀಯಪ್ಪ, ನನ್ನ ಕ್ಷಮಿಸ್ತೀಯ ಶ್ರೀಕಂಠು. ಏನಂತ ಕರೆದಿಯಪ್ಪ? ಅಮ್ಮ ಅಮ್ಮ, ನೀನ್ ನನ್ನ ನಮ್ಮ ಅಂತ ಕರೀತೀಯಪ್ಪ. ಹೌದಮ್ಮ, ನೀನಲ್ದೆ ನನಗೆ ಇನ್ಯಾರ ಅಮ್ಮ ಆಗೋದಕ್ಕೆ ಸಾಧ್ಯ? ಶ್ರೀಕಂಠ, ಶ್ರೀಕಂಠ, ಇವತ್ತಿಗೆ ನಾನು ಹೆಣ್ಣಾಗ್ಬಿಟ್ಟಿದ್ದು ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು ಶ್ರೀಕಂಠ. ಬುದ್ಧಿಯವ್ರು ನಿಮ್ಮನ್ನ ಒಳಿಯೋರ್ ಬಸ್ ಕಳ್ಸಕ್ ಆದವ್ರೆ. ಶ್ರೀಕಂಠು, 200 ರೂಪಾಯಿ ಇದೆ, ಇದಕ್ಕೆ ಒಳ್ಳೆ ಲಕ್ಷಣವಾದ ಸೀರೆ ಕುಪ್ಸ ನೋಡು. 10 ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ತಗೊಂಡ್ ಬಾ. ನೋಡು, ಸೀರೆ ತಗೊಳ್ಳೋವಾಗ ದುಡ್ಡಿನ ಮುಖ ನೋಡ್ಬೇಡ, ಸುಲೋಚನಾ ಮುಖ ಜ್ಞಾಪಕದಲ್ಲಿ ಇಟ್ಕೊಳ್ಳಪ್ಪ. ಈಗಿನ ಕಾಲದ ಹುಡುಗರು ನೋಡು, ಅವಳು ನಾಳೆ ನಿನ್ನ ಹೆಂಡತಿ ಆಗುವಳು, ಅದಕ್ಕೋಸ್ಕರ ಚೆನ್ನಾಗಿರೋ ಸೀರೆನೆ ತಗೊಂಡ್ ಬಾ. ನಾನು ಬರ್ತೀನಿ ಚಿಕ್ಕ. ಹಾ, ಮರ್ತೆ, ನೀನು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋವಾಗ ಸ್ವಲ್ಪ ಅಮಲ್ದಾರನ ನೋಡ್ಬಿಟ್ಟು ಬರ್ತೀಯ? ಏಕೆ ಲೇ, ಒಳ ಕೋಟಿದೆ ತಗೊಂಡ್ ಬಾ. ಯಾವುದೋ ಜಮೀನ್ ದರ್ಖಾಸ್ತಿನ ವಿಷಯ ಅವ್ರಿಗೆ ಹೇಳಿದ್ದೆ, ಅದ ಆರ್ಡರ್ ಆಯ್ತೋ ಇಲ್ವೋ ಸ್ವಲ್ಪ ಕೇಳ್ಕೊಂಡ್ಬಪ್ಪ. ನೋಡು, ಇದು ಅಪ್ಲಿಕೇಶನ್ ಕಾಪಿ, ಅಮಲ್ದಾರರಿಗೆ ಒಂದ್ ವೇಳೆ ಮರ್ತು ಹೋಗಿದ್ರೆ ಇದನ್ನ ಅವರಿಗೆ ತೋರಿಸು. ಆಯ್ತು, ದುಡ್ಡು ಜೋಪಾನವಾಗಿ ಇಟ್ಕೋ. ಇಟ್ಕೊಂಡಿದ್ದೀನಿ, ಬರ್ತೀನಿ ಚಿಕ್ಕಪ್ಪ. ಚಿಕ್ಕಮ್ಮ ಬಲ್ಲ ಶ್ರೀಕಂಠ, ಹೊತ್ತು ಮುಂಚೆ ಬಂದ್ಬಿಡಪ್ಪ, ಅದೆಂತ ಸೀರೆ ತರ್ತೀಯೋ ಅಂತ ನಾಲ್ಕು ಕಣ್ಣು ಇಟ್ಕೊಂಡು ಕಾಯ್ತಾ ಕೂತಿರ್ತೀನಿ. ಇದ್ಯಾಕೋ ಹೋಗ್ತೀನಿ ಅಂತ ಹಾಗೆ ನಿಂತಿದ್ಯಾ? ಓಹೋ, ಹೆಂಡತಿ ಅಪ್ಪನೇ ಆಗ್ಬೇಕಾಗಿತ್ತೇನೋ? ಅವಳು ಮನೇಲಿಲ್ಲ, ಬಟ್ಟೆ ಹೋಗಿ ಅದಕ್ಕೆ ಕೆರೆಗೆ ಹೋಗಿದ್ದಾಳೆ. ಅದು ಯಾವ್ದು ಇದೇನ್ ಹನುಮಕ್ಕ, ಇವತ್ತು ಒಂಥರ ಇದೆಯಲ್ಲ. ಇವತ್ ಸಂಜೆ ಪಂಚಾಯತ್ ಇಟ್ಕೊಂಡವರಲ್ಲ, ಅದು ಏನಾಯ್ತದೋ ಹೆಂಗಾಯ್ತದೋ ಅಂತ ಬೆಳಗಿನಿಂದ ಯೋಚನೆ ಆಗಿದೆ. ಅದೇನಾಗುತ್ತೆ ಬಿಡು, ಆ ರಾಯನಿಗೆ ತಕ್ಕದೇ ಆಗುತ್ತೆ. ಹಂಗ್ ಹೇಳೋಕ್ ಬರೋಕಿಲ್ಲವಾ, ಹಳ್ಳಿ ಎಲ್ಲ ಒಂದ್ ಕಡೆ, ನಾವೇ ಒಂದ್ ಕಡೆ ಆಗ್ಬಿಟ್ಟಿದೀವಿ. ಈ ಪಂಚಾಯತಿಯಾಗೆ ನನ್ ಮರುವಾದ ಉಳಿಬೇಕು ಅಂದ್ರೆ ಶ್ರೀಕಂಠಪ್ಪನೇ ಉಳಿಸ್ಬೇಕು. ಆತ ಇದ್ದದ ಇದ್ದಂಗೆ ಹೇಳಿದ್ರೆ ನನ್ ಮರುವಾದ ಉಳಿಯತ್ತೆ, ಇಲ್ಲಾಂದ್ರೆ ಒತ್ತಾರ ಎದ್ದು ಕೆರೆನೋ ಬಾವಿನೋ ನೋಡ್ಕೋಬೇಕು. ಚಿಚಿ, ಆ ಕೆಟ್ಟ ಮಾತೆಲ್ಲ ಆಡ್ಬೇಡ, ನಿನ್ನ ಮರ್ಯಾದೆಗೆ ಏನೂ ಊನ ಬರೋದಿಲ್ಲ. ಅವ್ರು ಹಾಗೆಲ್ಲ ನಂಬಿದವ್ರನ್ನ ಖಂಡಿತವಾಗೂ ಕೈ ಬಿಡೋದಿಲ್ಲ. ನಾನು ಹಂಗೆ ಅನ್ಕೊಂಡಿದ್ದೀನಿ ಸುಲೋಚನಾ, ಆವತ್ತು ಶ್ರೀಕಂಠಪ್ಪನಿಂದಲೇ ನನ್ ಮಾನ ಉಳಿತು, ಇವತ್ತು ಅವನಿಂದಲೇ ನನ್ ಮರುವಾದ ಉಳಿಬೇಕು. ಅಂತೂ ಆ ಅಪ್ಪನ ಕೈ ಹಿಡಿಯೋದಕ್ಕೆ ನೀ ಪುಣ್ಯ ಮಾಡಿದ್ದು ಸುಲೋಚನ. ನಮಸ್ಕಾರ ಸರ್. ಬರೀ ಪರಿಚಯ ಅಲ್ಲ, ಅವರೇ ನನ್ನ ಪಾಲನ ದೇವರು. ಅಂದ್ರೆ
ನೀವು ಅವರ ಹತ್ರ ಪಾಠ ಕಲಿತಿದ್ರೇನೆ? ಬರೀ ಪಾಠ ಕಲಿಯದೇನು ಸರ್, ಕಾಡು ಕಲ್ಲು ಹಾಗಿದ್ದ ನನ್ನ ಜೀವನಕ್ಕೆ ಒಂದು ರೂಪ ಕೊಟ್ಟವರೇ ಅವರು. ತಾವು ನಾನು ಅವ್ರ ಗಡಿಯಲ್ಲಿ ತಯಾರಾದ ಭಾಗ್ಯವಂತ. ಓಹ್, ಅಲ್ಲಿ ನೋಡಿ, ನಾನು ಸರ್ಕಾರ ಚಾಕರಿಗೆ ಸೇರಿದ ದಿವಸ ಅವ್ರು ನನಗೆ ಹೇಳ್ಕೊಟ್ಟ ದೀಕ್ಷಾ ಮಂತ್ರ ಅದು. ಅಂತ ಇವತ್ತು ನಿಮ್ಮನ್ನು ನೋಡಿದ್ದು ಅಪರೂಪ ಸಹೋದರ ನೋಡಿದಾಗಾಯ್ತು. ಬನ್ನಿ. ಸತ್ನವ್ರ ಅಣ್ಣನ ಮಗ, ನಮ್ಮ ಗುರುಗಳ ಶಿಷ್ಯ. ಹೌದು ಸರ್, ಗುರುಗಳು ನನಗೂ ಒಂದು ಕೆಲಸ ನೇಮಿಸಿ ಕಳಿಸಿದ್ದಾರೆ, ಅದಕ್ಕೋಸ್ಕರ ನಾನು ಹುಲಿಗೊಂದಿ ಬಂದಿರೋದು. ಏನಂತ ಕೆಲಸ? ಕಲ್ತು ವಿದ್ಯೆನ ಹುಟ್ಟಿದ ಹಳ್ಳಿ ಉದ್ಧಾರಕ್ಕೆ ಉಪಯೋಗಿಸುವಂತ ಅಪ್ಣೆ ಮಾಡಿ ಕಳಿಸಿದ್ದಾರೆ. ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಏನೋ, ಅಂತೂ ಆದಷ್ಟು ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಬಹಳ ಸಂತೋಷ. ಮೊದಲು ಆ ಕೆಲಸ ಮಾಡಿ, ನಿಮ್ ಕೆಲಸಕ್ಕೆ ನನ್ನ ಸಹಾಯ ಏನ್ ಬೇಕಾದ್ರೂ ನಾನು ಖಂಡಿತವಾಗಿ ನಾನು ಮಾಡ್ತೀನಿ. ಅಂದಾಗ ಮೊದಲು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ತಾನೇ ಸಣ್ಣದಾಗ ಒಂದು ಸ್ಕೂಲ್ ಪ್ರಾರಂಭ ಮಾಡಿಸಿದ್ದೀನಿ. ಆದ್ರೆ ಮೊದಲು ನಮ್ಮ ಹಳ್ಳಿಗೆ ಬೇಕಾದ್ದು ಹಳ್ಳಿವರೆಗೆ ಬಸ್ ಬರೋ ಹಾಗೊಂದು ರಸ್ತೆ, ಅದೊಂದನ್ನ ತಾವು ಮಾಡಿಸ್ಕೊಟ್ರೆ ಉಳಿದಿದ್ದೆಲ್ಲ ಒಂದೊಂದಾಗಿ ಹೇಗೂ ಆಗುತ್ತೆ. ಯಾಕೆ ಸರ್ ಏನು ಯೋಚನೆ ಮಾಡ್ತಿದ್ದೀರಿ? ಆ ರಸ್ತೆ ಕೆಲಸ ಅಷ್ಟು ಅಗಾಧವಾಗುತ್ತೆ. ಅದೇನಂತ ದೊಡ್ಡ ವಿಷಯ ಅಲ್ಲ. ಮತ್ತೆ ಆದ್ರೂ ಏನ್ ಸರ್ ಅದು? ಏನೋ ಹೇಳೋದಕ್ಕೆ ಹಿಂಜರಿತಾ ಇದ್ದೀರಿ. ನೋಡಿ, ನೀವು ಚಿಕ್ಕ ಸತ್ನವ್ರ ಅಣ್ಣನ ಮಗ, ಈ ಕೈಯಾದ ವಿಷಯ ನಿಮ್ಗೆ ಹೇಗೆ ಹೇಳೋದು ಅಂತ ಅಷ್ಟಕ್ಕೆ ಯೋಚನೆ ಮಾಡ್ತಿದ್ದೀರ ಸರ್? ಮಾನವನ ಮನನೊಂದೀತೆಂದು ಸತ್ಯಕ್ಕೆ ಅವಮಾನ ಮಾಡಬೇಡ ಅಂತ ಗುರುಗಳೇ ಅಪ್ಪಣೆ ಕೊಡಿಸಿದ್ದಾರೆ ಅಂತ ತಾವೇ ಹೇಳಿದ್ರಲ್ಲ. ನಾನು ಹೇಳೋ ವಿಷಯನ ನೀವು ಆ ದೃಷ್ಟಿಯಿಂದ ತಗೊಳ್ದಾಗ ನನಗೆ ತುಂಬಾ ಸಂತೋಷ. ನೋಡಿ, ಹುಲಗುಂದಿ ಸುತ್ತಮುತ್ತ ಕಳ್ಳತನ, ದರೋಡೆ, ಕೊಲೆ ನಡೀತಾ ಇರೋ ವಿಷಯ ನೀವು ಕೇಳಿರ್ಬೋದು. ಕೇಳಿದ್ದೀನಿ. ಅದನ್ನ ತಪ್ಪಿಸೋದಕ್ಕೆ ನಾನು ಈ ರಸ್ತೆ ಮಾಡಿಸಬೇಕು ಅಂದಿದ್ದು. ಹುಲಿಗೊಂದಿಲ್ ನಿಮ್ ಚಿಕ್ಕಪ್ಪನವ್ರು ಮಾತಿಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಲ್ಲಾಡೋದಿಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಿರಬೇಕಲ್ಲ. ಹಾಗಂದ್ರೆ ನಮ್ ಚಿಕ್ಕಪ್ಪ ಕಳ್ಳರಿಗೆ ಬೆಂಬಲವಾಗಿದ್ದಾರೆ ಅಂತೀರಾ? ಅದೇನೋ ಖಚಿತವಾಗಿ ನನಗೆ ಗೊತ್ತಿಲ್ಲ, ಆದ್ರೆ ಇಷ್ಟು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಆ ಕಳ್ಳರ ಗುಂಪನ್ನು ಮಟ್ಟ ಹಾಕೋ ವಿಷಯದಲ್ಲಿ ನಿಮ್ ಚಿಕ್ಕಪ್ಪನಿಗೆ ಆಸಕ್ತಿ ಇಲ್ಲ. ಅಷ್ಟೇ ಅಲ್ಲ, ಆ ದಾರಿಯಲ್ಲಿ ನಾನು ಮಾಡಿದ ಪ್ರಯತ್ನಗಳು ಕೆಲವು ನಿಮ್ ಚಿಕ್ಕಪ್ಪನಿಂದಲೇ ವಿಫಲವಾಗಿದೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಇದರ ಅರ್ಥ ಏನು ಅಂತ ನೀವೇ ಊಹಿಸಿ ನೋಡಿ. ನಿಮ್ ಚಿಕ್ಕಪ್ಪ ಅವನ ಜಮೀನಿಗೆ ದರ್ಖಾಸ್ತಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದು ಹರಿಜನರ ಉದ್ಧಾರಕ್ಕೆ ಅಂತ. ಒಂದು ವೇಳೆ ನಾನು ಅದನ್ನು ಕೊಡಿಸಿದ್ರೆ ಅದು ಖಂಡಿತ ಹರಿಜನರ ಉದ್ಧಾರಕ್ಕೆ ಹೋಗಲ್ಲ, ಎಲ್ಲ ಆ ಕಳ್ಳಕಾಕರ ಗುಂಪಿಗೆ ಸೇರುತ್ತೆ. ಈ ವಿಷಯ ಎಲ್ಲ ನಾನು ನಿಮ್ಗೆ ಹೇಳಬಾರ್ದಾಗಿತ್ತು. ಆದ್ರೆ ಇದನ್ನೆಲ್ಲ ಮರ್ತು ಬಿಡಿ. ಎಷ್ಟೇ ಆಗಲಿ ನೀವು ಅವ್ರ ಆಶ್ರಯದಲ್ಲಿ ಇರಕ್ ಬಂದಿರೋರು, ಮೊದಲು ನಿಮ್ ಯೋಗಕ್ಷೇಮ ನೋಡ್ಕೊಡಿ. ನನ್ನ ಯೋಗಕ್ಷೇಮ? ಇನ್ನ ರಸ್ತೆ ಆದ್ರೇನೆ ನಾನು ಬದುಕಿದ್ದಕ್ಕೆ ಸಾರ್ಥಕ. ಇಲ್ಲದೆ ಹೋದ್ರೆ ದಿನವೂ ನಾನು ತಿನ್ನೋ ಅನ್ನ ನನ್ನ ಪಾಲಿಗೆ ವಿಷ ಆಗುತ್ತೆ ಸರ್. ನಾನಿಲ್ಲಿ ಬರ್ತೀನಿ. ನಾನು ಮಾತ್ರ ಈ ಕೆಲಸ ಮುಂದುವರಿಸೋದು ಖಂಡಿತ ಸರ್. ತಮ್ಮಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ಅಗತ್ಯ ಬಿದ್ದಾಗ ತಮ್ಮಿಂದ ಆದಷ್ಟು ಸಹಾಯ ನನಗೆ ಮಾಡಿ. ಅಂದ್ರೆ ನಿಮ್ ಚಿಕ್ಕಪ್ಪನ ನೀವು ಪ್ರತಿಭಟಿಸ್ತೀರಾ? ಬೇರೆ ದಾರಿನೇ ಇಲ್ಲ ಸರ್. ನನಗೆ ನಿಮಗೆ ಇಬ್ಬರಿಗೂ ಗುರುಗಳೇನಂತ ಅಪ್ಪಣೆ ಕೊಡಿಸಿದ್ದಾರೆ. ಮಿಸ್ಟರ್ ಶ್ರೀಕಾಂತ್, ನೀವು ಮಾಡೋ ಪ್ರಯತ್ನದಲ್ಲಿ ನನ್ನ ಸಂಪೂರ್ಣ ಬೆಂಬಲ ನಿಮಗಿದೆ. ಥ್ಯಾಂಕ್ ಯು ಸರ್, ನಾನು ಇಲ್ಲಿ ಬರ್ತೀನಿ. ಮಿಸ್ಟರ್ ಶ್ರೀಕಾಂತ್, ಬ್ಯಾಗ್ ಮಾಡ್ತಾ ಇದ್ರೆ. ನಾನು ಬರ್ತೀನಿ ಸರ್. ದುಡುಕ್ಬೇಡಿ ಮಿಸ್ಟರ್ ಶ್ರೀಕಾಂತ್, ದುಡುಕ್ಬೇಡಿ. ಅವ್ರ ತಲೆ ಒಡೆದು ಸಂಪಾದಿಸಿರೋ ಹಣದಿಂದ ತಂದಿರೋ ಈ ಸೀರೆ, ಇದಕ್ಕೆಷ್ಟು ಜನ ಬಡಪಾಯಿಗಳ ರಕ್ತ ಸೋತಿ. ಚಿಚಿ, ಈ ಸೀರೆ ನಿನಗಲ್ಲ, ಎಂಥ ಸೀರೆ ಆರಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಚಿಕ್ಕಮ್ಮ, ಹಾಗೆ ಬಂದ್ಬಿಟ್ಟೆ. ಹೀಗಾದ್ರೆ ಚೆನ್ನಾಯ್ತು, ನಾಳೆ ನಿನ್ ಸಂಸಾರ ಮಾಡ್ದಂಗೆ ಇದೆ. ಶ್ರೀಕಂಠ,
ಸಿಕಂಟ ಏನ್ ಕೂಗಿದ್ದು? ನೀನು ಇವತ್ತೊಂದು ಕೆಲಸ ಮಾಡ್ಬೇಕಲ್ಲ. ಏನು? ಅವತ್ತು ರಾಯಣ್ಣನಿಗೂ ತೋಪೂರ್ ಚನ್ನನ ಮಗಳಿಗೂ ಚಾವಡಿ ಹತ್ರ ಗದ್ದಲ ನಡೀತಲ್ಲ, ಅದಿವತ್ತು ಪಂಚಾಯಿತಿ ಮುಂದೆ ಬರ್ತಾ ಇದೆ. ನೀನು ಸಾಕ್ಷಿ ಹೇಳಬೇಕು. ಏನಂತ? ತಪ್ಪು ಮಾಡಿದ್ದು ಚನ್ನನ ಮಗಳು ಅಂತ. ಆದ್ರೆ ವಿಷಯ ನಡೆದಿದ್ದು ಹಾಗಲ್ವಲ್ಲ? ಹಾಗೋ ಹೀಗೋ ನನಗದೆಲ್ಲ ಗೊತ್ತಿಲ್ಲಪ್ಪ. ಇದು ನನ್ನ ಮರ್ಯಾದೆ ಪ್ರಶ್ನೆ, ನಾನು ಹೇಳಿದಾಗ ನೀನು ಕೇಳಬೇಕು. ಹೌದು, ಅದು ಸಾಧ್ಯ ಇಲ್ಲ. ಯಾರಿಗೋಸ್ಕರ ನಾನು ಸುಳ್ಳು ಹೇಳೋದಕ್ಕೆ ತಯಾರಿಲ್ಲ. ಏನಂದೆ? ತಯಾರಿಲ್ಲ ಅಂದೆ. ನೋಡೋ, ನೀನು ಸಾಕ್ಷಿ ಹೇಳಿದ್ರೆಷ್ಟು ಬಿಟ್ಟರೆಷ್ಟು. ಆದ್ರೆ ಒಂದು ಮಾತು, ಈ ಪಂಚಾಯಿತಿ ಮುಗಿಯೋವರೆಗೂ ನಿನ್ನ ಮನೆಯಿಂದ ಹೊರಗೆಲ್ಲೂ ಕಾಲ ಹಾಕ್ಬಿಡ್ದು. ಅಷ್ಟೇ ಅಲ್ಲ, ನಿನ್ ಮುಖಾನು ಕಾಣಿಸ್ಕೊಡ್ದು. ಹೇಳಿ, ಜ್ಞಾಪಕ ಇರಲಿ. ನಡೆವರೆಗೆ ಮಾನವನ ಮನನೊಂದೀತೆಂದು ಸತ್ಯಕ್ಕೆ ಅವಮಾನ ಮಾಡಬೇಡ. ಮಾನವನ ಮನನೊಂದೀತೆಂದು ಸತ್ಯಕ್ಕೆ ಅವಮಾನ ಮಾಡಬೇಡ. ಮಾನವನ ಮನನೊಂದೀತೆಂದು ಸತ್ಯಕ್ಕೆ ಅವಮಾನ ಮಾಡಬೇಡ. ಚಾವಡಿಗೆ ಚಿಕ್ಕಮ್ಮ, ಈಗ ತಾನೇ ಅವ್ರು ಹೇಳಿದ್ ಮರ್ತು ಬಿಟ್ಟಿಯೇನೋ. ಇದಕ್ಕೆಲ್ಲ ಯಾಕಪ್ಪ ನೀನ್ ತಲೆ ಕೊಡೋದಕ್ಕೆ ಹೋಗ್ತೀಯ? ದುಷ್ಟು ಸಾಹಸ ನಿನ್ ಬೇಡ ಕಣೋ, ಆದಷ್ಟು ದೂರ ಇದ್ ಬಿಡಪ್ಪ. ಅಂದ್ರೆ ರಾಯಣ್ಣನ ಹೆದರ್ಕೊಂಡು ಇವತ್ತಿನ ದಿವಸ ನಿನ್ನ ಮಗನಾಗಿ ಬದುಕಿದ್ದು ಒಂದ್ ಹೆಣ್ಣನ್ನು ಮರ್ಯಾದೆ ಹೋಗೋದಕ್ಕೆ ಅವಕಾಶ ಕೊಡ್ಲಿ ಚಿಕ್ಕಮ್ಮ, ಅದ್ ನನ್ ಕೈಯಿಂದ ಸಾಧ್ಯ ಇಲ್ಲ. ಕಾಫಿ ತಿಂಡಿ ಮಾಡಿಟ್ಟು ಕಾದ್ಕೊಂಡಿದ್ದೀನಿ, ಅದನ್ನಾದ್ರೂ ತಿನ್ಬಿಟ್ಟು ಹೋಗಪ್ಪ. ಈಗ ಅದ್ ಯಾವ್ದಕ್ಕೂ ಗೊತ್ತಿಲ್ಲ ಚಿಕ್ಕಮ್ಮ. ನಿನ್ನ ಕೈನ ಅನ್ನದ ಋಣ ಇದ್ರೆ ರಾತ್ರಿ ಬಂದು ಊಟ ಮಾಡ್ತೀನಿ. ಚಿಕ್ಕಸಪ್ಪ, ಈ ಪಂಚಾಯತ್ಗೆ ನಾವು ಒಪ್ಪಾಕಿಲ್ಲ. ಗಳಗೆ ನಡೆದಾಗ ಅಲ್ಲಿದ್ದವನು ಶ್ರೀಗಂಟಪ್ಪ, ಅವ್ನು ಇಲ್ಲಿಲ್ಲದ ನೀವು ತೀರ್ಪು ಕೊಡದೆ ನಾವು ಖಂಡಿತ ಒಪ್ಪಾಕಿಲ್ಲ. ಯಾರು ನೀನು? ನಾನು ಸಿದ್ದಣ್ಣ ಬಿಡದಾರಿನ. ಧರ್ಮಂದ್ರೆ ಶ್ರೀಕಂಠಪ್ಪ ಬತ್ತವನೆ. ಬನ್ನಿ ಬುದ್ಧಿ, ಬನ್ನಿ. ಒಳ್ಳೆ ಹೊತ್ತಾಗೆ ದೇವರು ಬಂದ ಬದ್ರಿ. ನಿಜ ನಿಜ, ನಾನು ಈಗ ನಿಮ್ಗೆ ಆಳನ್ನ ಕಳಿಸ್ಬೇಕು ಅಂತ ಮಾಡಿದ್ದೆ, ನೀವೇ ಬಂದ್ಬಿಟ್ರಲ್ಲ, ಬಹು ಸಂತೋಷ ಆಯ್ತು. ಇಸಿ ಹೆಂಗಿದ್ರ ನಿಮ್ಗೆ ಗೊತ್ತಾಯ್ತಲ್ಲ, ಈ ಅರಾಮಿ ಅನಿಮಿ ನನ್ನೇ ಆವತ್ತು ಕೆಣಕೊದ್ಲು ಅಂತ ನಾನು ಈ ಜನಕ್ಕೆ ಎಷ್ಟು ಹೇಳಿದ್ರು ಕೇಳಕೇನೆ ಇಲ್ಲ. ಬುದ್ಧಿ ನೀವೇ ಹೇಳಿ ಬುದ್ಧಿ, ಅವತ್ ಹೆಂಗಿದ್ರು ನೀವೇ ಇದ್ರಲ್ಲ ಆ ಜಾಗದಾಗೆ, ಅವತ್ತೇನ್ ನಡೀತಾಯ ಶ್ರೀಕಂಠ? ಅವತ್ತಲ್ಲಿ ನಡೆದ ಹೊಲಸಿನ ಹೇಳೋದಕ್ಕೆ ನನಗೆ ಭಯ ಬರಲ್ಲ. ಆದ್ರೆ ನಡೆದಿದ್ದಿಷ್ಟು, ಹನುಮಕ್ಕನ ಮೇಲೆ ಅತ್ಯಾಚಾರ ಮಾಡಕ್ ಹೊರಟಿದ್ದವನು ರಾಯಣ್ಣ. ನನಗೆ ಗೊತ್ತಿರೋ ಸತ್ಯ ಇಷ್ಟೇ. ಮನುಷ್ಯ
ಮನೆಯಲ್ಲಿ ನೀನು ಇರಬೇಕು ಅಂತ ಇದ್ರೆ ಕಣ್ಣು ಬಾಯಿ ಕಿವಿ ಎಲ್ಲ ಮುಚ್ಚಿಕೊಂಡು ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ನೀ ಮನೆಯಲ್ಲಿ ನೀನು ಏನಿದೆ ಅಂತ ಬಂದೆ? ಶ್ರೀಕಂಠ ನಡಿ ಅವಳಿಕೆ, ಒಂದ್ಸಲ ಹೇಳಿ ಕೇಳಿಸ್ಲಿಲ್ಲ, ನಡಿ ಅವಳಿಕೆ. ನಾನು ಅಮ್ಮನ್ ಹೇಳ್ತೀವಿ ಅಂದ್ರೆ ನೀನು ಕೇಳಿಸ್ಲಿಲ್ಲ. ಇದು ಬೀದಿ, ನೀನ್ ಹೇಳೋದು ಕೇಳೋದು ಏನಿದ್ರು ಒಳಗೆ ಬಂದು ಮಾತಾಡಿ ಸರಿಯಾ? ಇದು ತಾಳ್ಮೆ ಕಳ್ಕೊಂಬ ಹೊತ್ತಲ್ಲ, ಸ್ವಲ್ಪ ಸಮಾಧಾನ ತಂದ್ಕೋತೀನಿ ನರಸಪ್ಪ. ಸಮಾಧಾನ ತಾಳ್ಮೆ, ಇನ್ನೇನ್ ಉಳಿದಿದೆ ಅಂತ ನಾನ್ ತಂದ್ಕೋಬೇಕು ತಾಳ್ಮೆನ. ನನ್ನ ಮಾನ ಮರ್ಯಾದೆ ಹಳ್ಳಿ ನನ್ನ ಗೌರವ ಎಲ್ಲ ಒಂದು ಗಳಿಗೆಯಲ್ಲಿ ಹಾಳು ಮಾಡ್ಬಿಟ್ಟ. ನನ್ನ ಮಗ ಇವತ್ತಿಂದ ಇವನ್ ನನ್ನ ಮಗನಲ್ಲ, ನನ್ನ ಬೈರಿ. ಇನ್ನ ಮೇಲೆ ಅವನ ಹೆಸರ ಈ ಮನೆಯಲ್ಲಿ ಯಾವ ನೀನು ಕೂಡ ಏನ್ ಮಾತು ಹೇಳ್ಬೇಡ. ನಿಮ್ ಇಷ್ಟಕ್ಕೆಲ್ಲ ಕಾರಣ ಸರಿಗೆ ಕೊಟ್ಟ ನಾಯಿ ಹೆಗಲ್ ನೆಟ್ಟು ಅನ್ನೋದನ್ನ ಸಾರ್ಥಕ ಮಾಡ್ಬಿಟ್ಟ. ಈ ನನ್ ಮಗ ನನಗೆ ಗೊತ್ತಿತ್ತು, ಇವನ ಪಹಿರಣ್ಯ ದೊಡ್ಡ ಹಾವು, ಇವನ ಮರಿ ಹಾವು, ಯಾವ ಯಾರು ಆಗಬಾರ್ದು ಅಂತ ನನ್ನ ಮುಂದಿಂದ ಚೆನ್ನಾಗಿ ಗೊತ್ತಿತ್ತು. ಚಿಕ್ಕಪ್ಪ ಅದೇನು ಅನ್ನೋದಿದ್ರು ನನ್ನಲ್ಲಿ ಅದೇನ್ ಶಿಕ್ಷೆ ಕೊಡದಿದ್ರು ನನ್ ಕೊಡಿ. ದೇವ್ರ ನಮ್ಮ ಅಪ್ಪನ ಹೆಸರು ಮಾತ್ರ ನೀವೆತ್ತು ಕೊಡ್ರು. ಶ್ರೀಕಂಠ ನೀವು ಸ್ವಲ್ಪ ಸುಮ್ಮನೆ, ಇವತ್ತೇನ್ ಮಾಡ್ಬೇಕು ಅಂತ ಇದ್ದೀರಾ ಹೇಳಿ. ಶ್ರೀಕಂಠ ಮನೆ ಬಿಟ್ಟು ಹೋಗ್ಬೇಕಾ, ಅಥವಾ ಅವನು ವಿಷ ಕೊಡ್ಬೇಕು ಅಂತಿರೋ, ಉರುಳ ಹಾಕ್ಬೇಕು ಅಂತಿರೋ, ಬೆಂಕಿ ಹಚ್ಚಬೇಕು ಅಂತಿದ್ರು, ಅದೇನ್ ಮಾಡ್ಬೇಕು ಅಂತಿದ್ರು ಅದನ್ನೆಲ್ಲ ನನ್ ಕಣ್ಣು ಮುಂದೆ ಮಾಡಿ. ನಾನ್ ಮಾತ್ರ ಶ್ರೀಕಂಠ ನಿಮ್ಮ ಮನೆ ಬಿಟ್ಟು ಆಚೆ ಹೋಗೋದು ಅವಕಾಶ ಕೊಡೋದಿಲ್ಲ. ಅವನು ಕೂಡ ಶಿಕ್ಷೆ ಏನಿದ್ರು ಅದನ್ನ ನನ್ ಕೊಡಿ. ನಾನ್ ತಾನೇ ಈ ಮನೇಲಿ ದ್ವೇಷ ಬುನಾದಿ ಹಾಕ್ದಳು, ಈ ಮನೇಲಿ ಸುಡೋ ಬೆಂಕಿ ನನ್ನನ್ನು ಸುಡ್ಲಿ. ಅದೇನ್ ಮಾಡ್ಬೇಕು ಅಂತಿದ್ರು ಮಾಡಿ, ನಿಮ್ ಕಿಟ್ಟನೆಲ್ಲ ತೀರ್ಸ್ಕೊಳ್ಳಿ. ಇಷ್ಟು ವರ್ಷ ನಿಮ್ ಮನೆ ಸ್ಮಶಾನವಾಗಿತ್ತು, ಇವತ್ತೇನು ಒಂದ್ ಸಂತೋಷ ಸುಖ ಪಡೋಣ ಅಂದ್ರೆ ಮೂರು ಬೆಂಕಿ ತಂದು ಮನೇಲಿ ಹೊತ್ತಿಸ್ಬೇಕು ಅಂತ ಮಾಡ್ತಾ ಇದ್ದೀರಾ? ನನ್ನ ಸುಖ ಸಂತೋಷ ಎಲ್ಲದಕ್ಕಿಂತ ನಿಮ್ ಊರನ್ ಮರ್ಯಾದನೆ ದೊಡ್ಡ ತಾನೆ? ಊರನ್ ಮರ್ಯಾದನೆ ಇಟ್ಕೊಳ್ಳಿ, ನಮ್ಮಿಬ್ಬರನ್ನು ತಗೊಂಡು ಹೋಗಿ ಸಾಲ್ ಮರದ ನೇತ್ ಹಾಕ್ಬಿಟ್ಟು ನೀವು ಸುಖವಾಗಿರಿ. ನನಗಿಂತ ನನ್ನ ಮರ್ಯಾದೆಗಿಂತ ಈ ನಿನ್ನ ಮಗ ನಿನಗೆ ದೊಡ್ಡವನಾದ್ನೇನೆ. ನನಗ್ ಮಗ ಏನು ದೊಡ್ಡವನಲ್ಲ, ನಿಮ್ ವಂಶ ಉಳಿಸ್ಬೇಕು ಅನ್ನೋ ಆಸೆ ದೊಡ್ಡದು. ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಇನ್ನೂ ಏನೇನು ಅನುಭವಿಸ್ಬೇಕು ಅಂತೂ ನಾನು ಗಂಡನಿಂದ ಮಗನಿಂದ ಎಲ್ರಿಂದಲೂ ಪಡ್ಕೊಂಡ್ ಬಂದಿರೋ ಸುಖ ಇಷ್ಟೇ ಅಂತ ಕಾಣಿಸುತ್ತೆ. ನಿಮಗ್ ಮರ್ಯಾದೆ ದೊಡ್ಡದು, ಅವನಿಗೆ ಸತ್ಯ ದೊಡ್ಡದು. ನೀವಿಬ್ರು ಸೇರಿ ನನ್ನ ತಗೊಂಡು ಹೋಗಿ ಬೆಂಕಿ ಮೇಲೆ ಮಲಗಿಸ್ಬಿಟ್ಟು ಆಮೇಲೆ ಯಾವ ದೊಡ್ಡದು ಅಂತ ನೀವೇ ತೀರ್ಮಾನ ಮಾಡಿ. ಅಷ್ಟೇ ತಾನೇ ನಿಮಗ್ ಬೇಕಾಗಿರೋದು, ಅಷ್ಟೇ ತಾನೇ ನಿಮಗ್ ಬೇಕಾಗಿರೋದು. ನಿನ್ನ ಬುದ್ಧಿ ನೆಟ್ಟಿಗಿಲ್ವೋ, ನನ್ನ ಬುದ್ಧಿ ನೆಟ್ಟಿಗಿಲ್ವೋ, ನನಗೊಂದು ಅರ್ಥವಾಗ್ತಾ ಇಲ್ಲ. ಚಿಕ್ಕಮ್ಮ ಶ್ರೀಕಂಠ ಇಲ್ಲಿ ಕೂತ್ಕೋ ಬಾಪ್ಪ. ಶ್ರೀಕಂಠ ನಾನು ಯಾವತ್ತೋ ಮಾಡಿದ ಪಾಪಕ್ಕೆ ಇವತ್ ದ್ವೇಷ ತೀರ್ಸ್ಕೊಳ್ಬೇಕು ಅಂತ ಮಾಡ್ತಾ ಇದೀಯ. ನಾನ್ ಸಂತೋಷವಾಗಿರೋದು ನಿನಗಿಷ್ಟವಿಲ್ವೆ, ಯಾಕೆ ಹೀಗೆ ಮಾಡ್ತಾ ಇದೀಯ? ಇಷ್ಟು ವರ್ಷಗಳ ಮೇಲೆ ನಾನೆಲ್ಲ ಮರೆತು ಸ್ವಲ್ಪ ದಿವಸ ಸಂತೋಷವಾಗಿರ್ಬೇಕು ಅಂದ್ರೆ ಅದು ನಿನಗಿಷ್ಟವಿಲ್ವೆ? ಯಾಕೆ ನನ್ನ ಹೊಟ್ಟೆ ಹೊರಡ್ತಾ ಇದೀಯ? ಇನ್ನೂ ಒಂದ್ ನಾಲ್ಕು ದಿವಸ ನೀವು ನಗ್ನಗ್ತಾ ಇರ್ಬೇಕು ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಬೇರೆ ಇನ್ನೇನು ಇಲ್ಲ ಶ್ರೀಕಂಠ, ಬೇರೆ ಇಲ್ಲಪ್ಪ. ನೀನು ಸಂತೋಷವಾಗಿರು ಚಿಕ್ಕಮ್ಮ, ನೀನು ಸಂತೋಷವಾಗಿರಬೇಕು ಚಿಕ್ಕಮ್ಮ. ಚಿಕ್ಕಪ್ಪ ಹೇಳಿದ ನಿಜ, ಇದಕ್ಕೆಲ್ಲ ಕಾರಣ ನಾನು. ಏನಂದೆ? ನಿನಗೆ ಗೊತ್ತಿಲ್ಲ ಚಿಕ್ಕಮ್ಮ, ನಾನೇ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸಿಕ್ಕನ್ ಹೊತ್ತಿನಲ್ಲ ಅವರೇನು ಹೇಳಿದ್ರು ಅಂತ ನನ್ನ ಹೊಟ್ಟೆ ಹೊರಡ್ತಾ ಇದೀಯ ಶ್ರೀಕಂಠ? ಚಿಕ್ಕಪ್ಪನ ಮಾತಿನ ಮೇಲೆ ನನಗೇನು ಸಿಟ್ಟಿಲ್ಲ ಚಿಕ್ಕಮ್ಮ, ಅವ್ರು ಇರು ಅಂದ್ರೆ ನಾನೇ ಮನೇಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಷ್ಟು ಬೇಗ ನನ್ನ ಕೈಯನ್ನ ನಿನಗೆ ವಿಷ ಆಗೋಯ್ತೆ? ಚಿಕ್ಕಮ್ಮ ನಿನ್ನ ಕೈಯನ್ನ ನನಗೆ ಯಾವಾಗಲೂ ಅಮೃತ, ಆದ್ರೆ ಆದ್ರೆ ಈ ಮನೇಲಿರೋ ಒಂದೊಂದಗಳ ನಾನು ವಿಷ ವಿಷ. ನನ್ನನ್ನೇನು ಕೇಳ್ಬೇಡ ಚಿಕ್ಕಮ್ಮ, ಸುಮ್ಮನೆ ನನ್ನ ಇಲ್ಲಿಂದ ಹೋಗಬಿಟ್ಬಿಡು. ಅಂದ್ರೆ ಈ ಮನೆಯ ವಿಷಯ ನಿನ್ ಯಾರು ಏನ್ ಹೇಳಿದ್ರು? ಇಲ್ಲೋಡು ಶ್ರೀಕಂಠ, ಅದೇನಿದ್ರು ಸ್ಪಷ್ಟವಾಗಿ ನನಗೆ ಹೇಳು ಹೇಳು ಶ್ರೀಕಂಠ.
ಬೇಡ ಚಿಕ್ಕಮ್ಮ ಬೇಡ, ಆ ವಿಷಯ ಕೊಡೋ ಕೆಲಸ ನನ್ನ ಕೈಯಲ್ಲಿ ಮಾಡಿಸ್ಬೇಡ. ಅದಾಗೋದಿಲ್ಲ, ಅದೇನೇ ಇದ್ರು ನೀ ನನ್ಗೆ ಹೇಳಬೇಕು ಹೇಳು. ಯಾಕೆ ಊರ್ನವ್ರ ಮುಂದೆ ಸತ್ಯ ಹೇಳದ ನಿನಗೆ ನನ್ನ ಮುಂದೆ ಸತ್ಯ ಹೇಳೋದಕ್ಕೆ ಹೆದರ್ಕೇನೆ? ಹೇಳು ಹೇಳು ಚಿಕ್ಕಮ್ಮ ಹೇಳು. ಹೇಳ್ತೀನಿ ಚಿಕ್ಕಮ್ಮ ಹೇಳ್ತೀನಿ. ಈ ಮನೇಲಿ ಇರೋದಕ್ಕೆ ನನಗೆ ಯಾಕೆ ಇಷ್ಟ ಇಲ್ಲ ಗೊತ್ತೇ ಚಿಕ್ಕಮ್ಮ? ಈ ಮನೇಲಿ ಬೇಯ್ತಾ ಇರೋ ಒಂದೊಂದಗಳು ಅನ್ನೋನು ಕೊಲೆ ಲೂಟಿ ದರೋಡೆ. ಈ ಮನೇಲಿರೋದು ಹಾಲು ನೀರಲ್ಲ, ರಕ್ತ ಕಣ್ಣೀರು. ನಿಜ ಚಿಕ್ಕಮ್ಮ, ನಾನು ಹೇಳ್ತಾ ಇರೋದೆಲ್ಲ ನಿಜ. ನನ್ನ ಮಾತನ್ನ ನಂಬು. ಈ ಊರಿನ ಸುತ್ತಮುತ್ತ ಕೊಲೆ ಲೂಟಿ ದರೋಡೆ ಎಲ್ಲ ನಡೀತಾ ಇದೆಯಲ್ಲ, ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು ಅಂದ್ಕೊಂಡಿದ್ದೀಯ? ನಮ್ಮ ಚಿಕ್ಕಪ್ಪ. ನಾನು ಹೇಳೋದೆ ನಿನಗೆ ಗೊತ್ತಿಲ್ವೇ ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲಿಂದ ಇಷ್ಟೊಂದು ದುಡಿತಿದ್ದಾನಂತ? ಅಂದ್ರೆ ನಾನು ಕಂಡವ್ರ ರಕ್ತ ಕಣ್ಣಿನಲ್ಲಿ ಬೆಂದ ಅನ್ನ ತಿನ್ನೋ ರಕ್ಕತ್ತೆ ಅಂತ ನನ್ನ ತಿಳ್ಕೊಂಡಿದ್ಯಾ? ನನ್ನ ಆಣೆ ನನಗೆ ಯಾವುದು ಗೊತ್ತಿಲ್ಲ, ನನಗೆ ಯಾವುದು ಗೊತ್ತಿಲ್ಲ ಶ್ರೀಕಂಠು. ನನ್ನ ನಂಬು, ನಾನೇ ದೇವತೆ ಇಲ್ಲ, ಆದ್ರೆ ಕಂಡ ಹೆಣ್ಣಿನ ತಾಲಿ ಕಿತ್ತು ಸೀರೆ ಒಡೆದು ತೊಟ್ಟು ಮೆರಿಯ ನರಪಿಸಾತಿ ನಾನಲ್ಲ. ನನಗಿದು ಯಾವುದು ಗೊತ್ತಿಲ್ಲ ಶ್ರೀಕಂಠು, ನನಗಿದು ಯಾವುದು ಗೊತ್ತಿಲ್ಲ. ನನ್ನ ನಂಬು, ನನ್ನ ನಂಬು. ಅದಕ್ಕೆ ಚಿಕ್ಕಮ್ಮ ನೀನು ಇದನ್ನೆಲ್ಲ ಕೇಳ್ಬೇಡ ಅಂದಿದ್ದು. ಒಳ್ಳೇದಾಯ್ತು, ನೀನು ಈ ಮಾತು ಹೇಳಿದ್ ಒಳ್ಳೇದಾಯ್ತು. ನಾನ್ ಮಾಡಿದ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಶ್ರೀಕಂಠ. ನೀನೊಂದು ಮಾತು ಕೊಡ್ತೀಯ? ಏನ್ ಚಿಕ್ಕಮ್ಮ? ಏನೇ ಆದ್ರೂ ನೀನ್ ಮಾತ್ರ ಈ ಮನೇನ ನನ್ನನ್ನ ಬಿಟ್ಟು ಹೋಗ್ಬೇಡಪ್ಪ. ಇಷ್ಟು ವರ್ಷ ಬಂಜೆ ಆಗಿದ್ದ ನಾನು ಇನ್ನೊಂದ್ ಗಳಿಗೆನು ನನ್ನ ಮಗನ್ ಬಿಟ್ಟು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಕಣ ಶ್ರೀಕಂಠ. ಶ್ರೀಕಂಠ ಹೋಗ್ಬೇಡಪ್ಪ, ಇರ್ತೀಯ ಇರ್ತೀಯ ಶ್ರೀಕಂಠ. ಅಮ್ಮ ಇಲ್ಲಮ್ಮ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಮ್ಮ. ಹಾಗಾದ್ರೆ ನನ್ನ ಜೊತೆಲಿ ಇರ್ತೀಯನಪ್ಪ? ಇನ್ನದೇನೇ ಹಾಲ ಹಾಲ ಬಂದ್ರು ಸಂತೋಷ ಕುಡಿತೀನಿ ಶ್ರೀಕಂಠ, ಸಂತೋಷ ಕುಡಿತೀನಿ. ಮುಂದೇನ್ ಗತಿ ಅತ್ತೆ? ಅವತ್ತೇ ನಾನ್ ನಿನ್ಗೆ ಹೇಳ್ದೆ ನನಗ್ ಬಿಟ್ಬಿಡು, ನಾನೆಲ್ಲ ನೋಡ್ಕೋತೀನಿ ಅಂತ. ನನ್ ಮಾತು ಕೇಳ್ದೆ ನೀನು? ನಾನೆಲ್ಲ ಹೇಳ್ತೀನಿ, ನಾನೆಲ್ಲ ನೋಡ್ಕೋತೀನಿ ಅಂದೆ. ಇದೇನ ನೀನ್ ನೋಡ್ಕೊಂಡಿದ್ದು? ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಅವನು ನಿನ್ನ ಅಣ್ಣನ ಮಗ ಅನ್ನೋದು ಒಂದ್ ಇಲ್ದೆ ಹೋಗಿದ್ದಿದ್ರೆ ಬೇರೆ ಕರೆಯೋದ್ರ ಹಾಗೆ ಅವನ ಹೆಸರೇ ಇಲ್ಲ ಅನ್ನಿಸ್ಬಿಡ್ತೀನಿ. ಅವನ್ ನನ್ನ ಮಗನೂ ಅಲ್ಲ, ನಾನು ಅವನಿಗೆ ಚಿಕ್ಕಪ್ಪನೂ ಅಲ್ಲ. ಅವನ ವಿಷಯದಲ್ಲಿ ನಿನ್ ಇಷ್ಟ ಬಂದ ಹಾಗೆ ಮಾಡ್ಕೊ. ನನ್ನ ಮತ್ತೆ ಏನು ಕೇಳ್ಬೇಡ, ನನ್ನ ಬುದ್ಧಿ ಸರಿಯಾಗಿಲ್ಲ. ಎಲ್ಲಿ ಹೋದ್ರು ಅವಂದೆ, ಎಲ್ಲಿಂದ ಬಂದು ಗಂಟು ಬಿದ್ದೋ ಈ ಬೆನ್ನ ಹತ್ತದ ಬೇತಾಳ. ಮುಗಿಸ್ಬಿಡು ರಾಯಣ್ಣ, ಹೇಗಾದ್ರೂ ನೋಡಿ ಅವನು ಮುಗಿಸ್ಬಿಡು. ಇವನು ಬಂದಿದ್ದೆ ನನಗೆ ಮನೆ ನರಕ ಆಗೋಯ್ತು. ನರಕ ಶ್ರೀಗಂಟಪ್ಪ ನರಕ, ಹಳ್ಳಿ ಜೀವನನೇ ನರಕ. ಅದರಲ್ಲೂ ನಮ್ಮ ಹಳ್ಳಿ ಅಂತೂ ರವರವ ನರಕ. ನಾನು ಸುತ್ತಮುತ್ತಲ ಹಳ್ಳಿ ನೋಡಿವ್ನಿ, ಕೋಳಿ ಕೂಗು ಹಳ್ಳಿ ಆಗ್ಯೂ. ಒಂದು ಆಸ್ಪತ್ರೆ, ಒಂದು ಪೋಸ್ಟ್ ಆಫೀಸು ಎಲ್ಲ ಐತೆ, ನಮ್ಮ ಹಳ್ಳಿಲಿ ಏನೂ ಇಲ್ಲ. ಕಳ್ಳರ ಕೊಂಪೆ ಅನ್ನೋ ಖ್ಯಾತಿ ಒಂದ್ ಬಿಟ್ರೆ ಬೇರೆ ಇನ್ನೇನು ಕೇಳ್ಬೇಡ. ಇದೆಲ್ಲ ಬರೀ ಬಾಯಲ್ ಅನ್ಕೊಂಡ್ರೆ ಏನು ಉಪಯೋಗ ಚೆನ್ನಯ್ಯ? ನೀವೆಲ್ಲ ಮನಸ್ಸು ಮಾಡಿದ್ರೆ ಇದ್ಯಾವುದು ಅಸಾಧ್ಯ ಅಲ್ಲ. ಬಿಡು ಶ್ರೀಕಂಠಪ್ಪ, ನಮ್ಮಂತ ಕೈ ಬಾಯ್ಸತ್ ಮುಂಡೆ ತಗೋ, ಅದು ಏನ್ ಅನ್ಕೊಂಡ್ ಅದ್ ಯಾವ ಉಪಯೋಗವ? ನೋಡಿ ನೋಡಿ, ಯಾಕೆ ಶಂಡತನ ನಿಮಗೆ? ನಾನು ಬೇಡ ಅಂದ್ರೆ ನಿಮ್ ಮಕ್ಕಳನ್ನ ಉಪವಾಸ ಸಾಯಿಸ್ತೀರಾ? ಗೆಡ್ಡೆ ಗೆಣಸಾದ್ರೂ ತಂದು ಅವ್ರ ಹೊಟ್ಟೆ ತುಂಬಿಸ್ತೀರೋ ಇಲ್ವೋ? ಇದು ಹಾಗೇನೆ, ನಿಮ್ಗೆ ಬೇಕಾಗಿದ್ರೆ ಪ್ರಯತ್ನ ಪಡ್ಲೇಬೇಕಪ್ಪ. ಯಾರೆ ಹಳ್ಳಿ ಆಗಿದ್ದಿದ್ರೆ ನಿನ್ ಮಾತು ನಿಜ ಅನ್ಬೋದಾಗಿತ್ತು ಶ್ರೀಕಂಠಪ್ಪ. ನಮ್ ಮುನಿಗೊಂದು ಹಳ್ಳಿ ಐತೆ ನೋಡು, ಹಂಗಲ್ಲ. ಒಬ್ಬ ಮುಂದೆ ನುಗ್ತು ಅಂತ ಅಂದ್ರೆ ಒಂದ್ ತಲೆ ಹೋಯ್ತದೆ, ಹತ್ತು ಜನ ಮುಂದೆ ನುಗ್ತು ಅಂತ ಅಂದ್ರೆ ಹತ್ತು ತಲೆ ಹೋಯ್ತೈತೆ. ನಮ್ಗೆ ಈ ಸ್ಕೂಲ್ ಬೇಡ, ಆಸ್ಪತ್ರೆ ಬೇಡ, ನೆಮ್ಮದಿಯಿಂದ ಹಳ್ಳಿಗೆ ಬರಕ್ಕೆ ಒಂದ್ ರಸ್ತೆನೇ ಇಲ್ಲ. ನೀನ್ ಏನೋ ಹೇಳ್ತೀಯಪ್ಪ ನೀನು. ನಾತೇ ಮಾತಾಡ್ಬಿಟ್ಟಿ, ನಮ್ಮ ಹಳ್ಳಿಗೆ ಏನಾದ್ರು ರಸ್ತೆ ಹಾಕ್ಬಿಟ್ರೆ ಕಳ್ಕೊಂಡ್ರೆ ಕಾರ್ಗ ಹೋಗ್ಬೇಕಾ? ಅತ್ತಪ್ಪ ನನ್ ಮಗನೇ, ನಮ್ಮ ಹಳ್ಳಿಲಿ ರಸ್ತೆ ಇಲ್ದೆ ಇರೋದ್ರಿಂದಲೇ ಕಳ್ತನ ದರೋಡೆ ಎಲ್ಲ ಆ ದೊಡ್ಡ ರಸ್ತೆಯಲ್ಲಿ. ಪೊಲೀಸ್ನವರೆಲ್ಲ ಅವ್ರ ಬಂದ್ರು ಪತ್ತೆ ಸಿಗಾಕಿಲ್ಲ ನಮ್ಮ ಹಳ್ಳಿಲಿ. ಅದ್ ಕಣ್ಕಂಡೆ ಆ ಕಣ್ಣನ್ ಮಕ್ಕಳು ಅಲ್ಲೇ ಕೆಲಸ ಮಾಡ್ತವ್ರೆ. ಅವ್ರ ಕಸಬ್ ಏರ್ ಮಾಡಿಸ್ದಂಗಿರೋವಾಗ ಇನ್ ನಮ್ಮ ಹಳ್ಳಿಲಿ ರಸ್ತೆ ಹಾಕೋಗ್ಬಿಟ್ಟಾರ? ಇದೆಲ್ಲ ಕನಸ್ ಬಿಡು, ಆದ್ದೇವ್ರ ಮಾತು ಹೇಳುವ ಅತ್ಯಾ ಕಳಿದ್ಯಾ? ಚೆನ್ನಣ್ಣನ ಮಾತು ಕೇಳ್ದ ಶ್ರೀಕಂಠಪ್ಪ, ಊರು ದೊಡ್ಡಲೆ ಅನ್ನಿಸ್ಕೊಂಡ್ರೆ ಹಿಂಗಂದ್ರೆ ನಮ್ಮ ಹಳ್ಳಿ ಮುಂದೆ ಬರ್ತಾಯ್ತಾ? ಏನೋ ನಿಮ್ಮಂತ ಆರೋಸಿ ಮುಂದೆ ಬಂದ್ರೆ ನಾವು ಏನಾರ ಅಷ್ಟೋ ಇಷ್ಟು ಕುಮ್ಮಕ್ ಮಾಡ್ಬೋದು ಅಲ್ವಾ? ಮತ್ತೆ ಕಂಡವ್ರ ಮಕ್ಕಳು ಬಾವಿ ತಳಿ ಹಾಳಾಗಿ ಎಟ್ಟಿದೆ ಅಂತ ನೋಡ್ಬೇಕಲ್ವಾ? ಜೊತೆಗೆ
ಇಂಥ ಕೆಲಸದ ಕೈ ಹಾಕ್ಬೇಕಾದ್ರೆ ತಲೆ ಕಿತ್ಕೊಂಡು ಕೈ ಆಗಿಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅಂತೂ ನಿಮಗೆಲ್ಲ ಯಾರೀ ಕೆಲಸಕ್ಕೆ ಮುಂದೆ ನುಗ್ಗುತ್ತಾರೋ ಅವ್ರ ಜೀವಕ್ಕೆ ಅಪಾಯ ಅಂತ ತಾನೇ. ನಾನು ಮುಂದೆ ನುಗ್ಗುತ್ತೇನೆ, ನನ್ನ ತಲೆ ಕೊಡ್ತೀನಿ, ನೀವೆಲ್ಲ ನನ್ನ ಹಿಂದೆ ಬರ್ತೀರಾ? ಅದು ರಾಜ ಮಾತು. ಈಗೇಳು ಚೆನ್ನಣ್ಣ, ನಿನ್ ಗಂಡಸ್ತನ ಎಷ್ಟೈತೆ ಅಂತ? ಈ ಮಾತು ನಿಜನ ಸಿಗುತ್ತಪ್ಪ? ಯಾಕೆ ಯಾಕೆ, ನನಗಷ್ಟು ಧೈರ್ಯ ಇಲ್ಲ ಅಂತಲೇ. ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ವೇ? ಅದಲ್ಲ ಬಿಡು, ಆ ಪಂಚಾಯತಿ ದಿನವೇ ನೀನ್ ರುಸ್ತು ಗಂಡು ಅಂತ ತಿಳ್ಕೊಂಡೆ. ಆದ್ರೂ ಈ ವಿಷಯದಲ್ಲಿ ನಿನ್ ಚಿಕ್ಕಪ್ಪ ಏನಾದ್ರು? ನಮ್ ಚಿಕ್ಕಪ್ಪ ಗಿಕ್ಕಪ್ಪ ಕಣಿಯೆಲ್ಲ ಬೇಡ ಚೆನ್ನಯ್ಯ. ನಾನು ಮುಂದೆ ನುಗ್ಗೋದಕ್ಕೆ ತಯಾರು. ನೀವೆಲ್ಲ ನನ್ನ ಹಿಂದೆ ಬರಕ್ಕೆ ತಯಾರಾಗಿದ್ದೀರೋ ಅದ್ರ ಮೊದಲು ಹೇಳಿ. ಆಗ ನೀನ್ ಮುಂದೆ ನುಗ್ಗು. ನಿನ್ ಕತ್ತಿನ ಜೊತೆ ನನ್ ಕತ್ತು ಹೋಗ್ಲಿ, ನಮ್ ಎಲ್ರ ಕತ್ತು ಹೋಗ್ಲಿ, ನಿನ್ನಿಂದ ನಾವೆಲ್ರೂ ಬರ್ತೀವಿ. ಏನ್ರು ಅದನ್ನೇನು ಕೇಳ್ತಾ ಇರೋ ನಾವು? ಅದು ಮಾತು. ಏ ಕೂನು ಗಿಟ್ಕರೆ ಕತ್ತು ನುಗ್ಗಿಲ್ವೇನಣ್ಣ? ಏನೋ ಹೊರ ಬಂದೆ ಅಲ್ಲಿ ಚನ್ನಬಸವ್ನವರು ಜನಗಳೆಲ್ಲ ಕಲೆ ಚೌಡಿ ಅಂತ ಜನಗಳೆಲ್ಲ ಕಲೆ ಹಾಕ್ಬಿಟ್ಟವ್ರೆ, ನಿಮ್ಮನ್ನ ಕರ್ಕೊಂಬರ ಕೇಳಿದ್ರು. ಹಂಗ ಹೋಗು, ನಾ ಬರ್ತೀನಿ ಅಂತ ಹೇಳು. ಶೇಟಪ್ಪ ನೀನು ಬಾ ನಮ್ ಜೊತೆಲಿ. ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ ಬಂದವ್ರಂತೆ. ಮಾತಿಗೆ ಮಾತು ಮಾತಿಗೆ ಮಾತಾಡುವಾಗ ನಮ್ಮ ಹಳ್ಳಿಗೂ ಒಂದು ರಸ್ತೆ ವಿಷಯ, ಅದನ್ನು ಗೆಟ್ಬಿಡೋಣ. ಹೋಗೋಣ. ರೈತ ಬಂಧುಗಳೇ, ಅಕ್ಕ ತಂಗಿಯರೇ, ಕೊನೆಯಲ್ಲಿ ನಾನು ನಿಮ್ಗೆಲ್ಲ ಹೇಳೋದಿಷ್ಟೆ, ನಮ್ಮ ದೇಶ ಸ್ವತಂತ್ರವಾಗಿ ಉಳಿಬೇಕು, ನಾವು ಸ್ವತಂತ್ರವಾಗಿ ಇರಬೇಕು, ನಿಮಗೊಂದು ರಾಮರಾಜ್ಯ ಬೇಕು ಅನ್ನದೇ ಆದ್ರೆ ನಮ್ಮ ದೇಶದಲ್ಲಿ ಬಂಗಾರದ ಮಳೆ ಉಯ್ಯಬೇಕು, ಜೇನುತುಪ್ಪದೊಳೆ ಹರಿಬೇಕು, ನಿಮ್ಮ ಹಳ್ಳಿ ದಿಲ್ಲಿ ನಗರ ಆದಂಗೆ ಆಗಬೇಕು. ಹಾಗಂದ್ರೆ ಈ ಬರೋ ಚುನಾವಣೆಯಲ್ಲಿ ನಿಮ್ಮ ಹಳ್ಳಿ ಓಟುಗಳೆಲ್ಲ ನನ್ನ ಸ್ನೇಹಿತರು ಮಹಂತಯ್ಯನವರಿಗೆ ಕೊಡುದು. ಸ್ವಾಮಿ, ನಿಮ್ಮ ಭಾಷಣ ಎಲ್ಲ ಕೇಳಿದ್ರೆ ಬಹಳ ಸಂತೋಷ ಆಯ್ತು. ಈಗ ನಮ್ಮ ಹಳ್ಳಿ ಓಟೆಲ್ಲ ಬೇಕಾನೆ? ಯಾರೇ ಇವನು? ಚಿಕ್ಕನ ಸೊಪ್ಪರು ಚೇರ್ಮನ್ರು, ಅವ್ರ ಅಣ್ಣನ ಮಗ ಶ್ರೀಕಂಠ. ಹಾಗೋ, ನನ್ನಿಂದೇನಾಗ್ಬೇಕಾಗಿತ್ತು ನಿಮ್ಗೆ? ನನಗೇನು ಆಗ್ಬೇಕಾಗಿಲ್ಲ ಸ್ವಾಮಿ, ಆದ್ರೆ ನಮ್ಮ ಹಳ್ಳಿಯವ್ರ ಪರವಾಗಿ ನಿಮಗೊಂದು ಮಾತು ಹೇಳೋಣ ಅಂತ ಬಂದಿದ್ದೀನಿ. ರಾಯಣ್ಣ, ಏನೋ ಟೈನಾಮೆಂಟ್ ಹೇಳ್ತಾ ಇದ್ದಾನಲ್ಲ. ಈಗ ನೀವು ಭಾಷಣದಲ್ಲಿ ಹೇಳಿದ್ರಲ್ಲ, ಜೇನುತುಪ್ಪದ ಹೊಳೆ ಬಂಗಾರದ ಮಳೆ, ಇದು ಯಾವುದು ನಮ್ಮ ಹಳ್ಳಿಗೆ ಬೇಕಾಗಿಲ್ಲ. ನಮ್ಮ ಹಳ್ಳಿಗೆ ಬೇಕಾಗಿರೋದಲ್ಲ ಅದೊಂದು ರಸ್ತೆ, ಅದನ್ನ ಮಾಡಿಸ್ಕೊಟ್ಬಿಡಿ, ನಮ್ಮ ಹಳ್ಳಿ ಜನರು ಓಟೆಲ್ಲ ನಿಮಗೆ ಕೊಡಿಸ್ಬಿಡ್ತೀರಿ. ರಾಯಣ್ಣ, ಒಳ್ಳೆ ಬಾಂಬೆ ಇಟ್ಬಿಟ್ನಲ್ಲ. ನೋಡಿ, ನೀವು ವಿದ್ಯಾವಂತರ ಕಾಣ್ತೀರಾ, ಒಂದ್ ರಸ್ತೆ ಬೇಕು ಅಂದ್ರಿ, ಒಂದು ಜುಜುಬಿ ರಸ್ತೆ ವಿಷಯಕ್ಕೋಸ್ಕರ ನೀವು ಸರ್ಕಾರದ ಕೈ ಕಾಯ್ತಾ ಕುಂತ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಏನ್ ಸಾರ್ಥಕವಾಯ್ತು ಸ್ವಾಮಿ? ನಮ್ಮ ರಸ್ತೆನ ನಾವೇ ಮಾಡ್ಕೋಬೇಕು, ನಮ್ಮ ಬಾವಿನ ನಾವೇ ತೊಡ್ಕೋಬೇಕು. ನಿಮ್ ಮಾತು ನಾನು ಒಪ್ಕೋತೀನಿ, ನಮ್ ಕೆಲಸ ನಾವು ಮಾಡ್ಕೋಬೇಕು. ಹೌದಾನೆ? ನಾ ಹೇಳೋದೇನ್ ಬಂತು, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರಲಾಲ್ ನೆಹರು ಎಲ್ಲ ಅದೇ ಹೇಳಿರೋದು. ಅವರಿವರು ಹೇಳಿರೋದನ್ನೆಲ್ಲ ನೀವು ನನಗೆ ಹೇಳ್ಬೇಡಿ ಸ್ವಾಮಿ. ಈಗ ನೀವು ನಮ್ಮ ಮುಖಂಡರು, ತಗೊಂಡು ಕೊಡ್ಲಿ ಅವರಿ ಮುಂದೆ, ನಿಮ್ ಹಿಂದೆ ನಾವಿರ್ತೀವಿ. ಇವತ್ತೇ ರಸ್ತೆ ಕೆಲಸ ಪ್ರಾರಂಭ ಮಾಡೋಣ. ಈ ಪಂಚಾಂಗ ಎಲ್ಲ ಓದ್ತಾ ಕೂತ್ಕೊಂಡ್ರೆ ಓಟ್ ಕೊಡೋದಿಲ್ಲ. ಮುಂದಿನ ಹಳ್ಳಿಗೆ ಹೋಗೋಣ, ನಡೀರಿ. ಈ ಹಳ್ಳಿ ಓಟ್ ಹೇಗೆ ತಗೋಬೇಕು ಅನ್ನೋದು ನನಗೆ ಗೊತ್ತು. ನಡಿಯ ಶಾನುಭೋಗ. ನೋಡಿ, ನನಗೆ ಪುರ್ಸತ್ತಿಲ್ಲ, ಇನ್ನೊಂದ್ಸಾರಿ ಬಂದಾಗ ನಾನು ಮಾತಾಡ್ತೀನಿ, ನಾನು ಬರ್ತೀನಿ. ಏನು ನಮ್ ಸಿದ್ದಬಸಪ್ಪಂಗೆ ಮರವಾದೆ ಕಳಿಬೇಕು ಅಂತ ಮಸರತ್ತು ಮಾಡ್ಕೊಂಡು ಬಂದಿದ್ದೀರಾ? ಈ ಆಟ ಎಲ್ಲ ಈ ಊರ್ನಾಗ ನಡೆಯಕ್ಕಿಲ್ಲ, ಹಿಂಗಾದ್ರೆ ತಲೆಗಳು ಹಿಟ್ಟಾಡೋಗ್ಬಿಟ್ಟಾವು. ರಾಯಣ್ಣ, ಏನ್ ನಮ್ ಬುದ್ಧಿ ಅವನಿಗೆ ಇಷ್ಟು ಎದುರಿಸ್ತೀಯ? ಈ ಹಳ್ಳಿ ನಿಮ್ಮ ಅಪ್ಪನ ಮನೆ ಜಾಗಿರ್ಕೆತು ಆಯ್ತಾ? ನೀನೊಬ್ಬನೇ ಗನ್ಸು, ನಾವಿನ ಕೈ ಬಳೆ ಕೊಟ್ಟಿದ್ದಮ್ಮ, ಇದೆಲ್ಲ ಕಟ್ ಮಾಡಿದ್ಬಿಡು. ಏನ್ರಪ್ಪ, ನಮ್ ಬುದ್ಧಿ ಅವ್ರು ಕೇಳೋ ಮಾತು ಕೇಳಿದ್ರೆ ಅದ್ರಲ್ಲಿ ಏನೋ ತಪ್ಪು ಕಾಣ್ತದ? ತಪ್ಪು ಕಾಣ್ತದ? ಇಲ್ಲ, ನಿಮ್ ಹಳ್ಳಿಗೆ ಅಷ್ಟೇ ಬೇಡವಾ? ನಾವ್ ಹೇಳೋ ಮಾತೇ ನಮ್ ಬುದ್ಧಿ ಅವ್ರು ಹೇಳಿದ್ಮೇಲೆ ಶಾಪಾಸ ಅದು ಬಿಟ್ಟು ಎತ್ವ ತತ್ವ ಎತ್ವ ತತ್ವ ಮಾತಾಡ್ತಾರಲ್ಲ, ಹಿಂಗ ಸಮಸಾರ ನೀನು ಇದ್ರಾಗಿದ್ದೀಯ. ರಸ್ತೆ ಮಾಡ್ಸೋದು ಮಾತಾಡೋಷ್ಟು ಸುಲಭ ಅಲ್ಲ ಕಣಮ್ಮ. ಯಾವ ಗಂಡಸ್ ನನ್ನ ಮಗ ರಸ್ತೆ ಮಾಡ್ಸಕ್ಕೆ ಮುಂದೆ ಬರ್ತಾನ? ನಾನು ಮಾಡೇ ಬಿಡ್ತೇನೆ. ಅದೇನು ಮಾಡ್ಕೊತಾ ಮಾಡೋ, ನಾವು ನೋಡ್ಕೊಂಡ ನೋಡ್ಕೊಂಡು. ಚೆನ್ನಯ್ಯ ಚೆನ್ನಯ್ಯ, ಈಗ ಯಾಕೆ ಮಾತಲ್ಲ? ನಾಯಿ ಬಗಡಿದ್ರೆ ದೇವಲೋಕ ಏನ್ ಹಾಳಾಗಲ್ಲ. ಏನು ಸಮಯ ಬಂದಾಗ ನಾವಿವ್ರು ನೋಡ್ಕೊಳ್ಳೋಣ, ಇದು ಯಾವ ಮಹಾ ದೊಡ್ಡ ವಿಷಯ, ನಡೀರಿ ಹೋಗೋಣ, ನಡೀರಿ ಬಿಡ್ರಿ. ನನ್ ಮಕ್ಕಳ ಒತ್ತು ಬಂದಾಗ ನೋಡ್ಕೋತೀರಾ? ಯಾರು ಗೊತ್ತು ಬರ್ತೈತೆ, ನಾನು ನೋಡ್ಬಿಡ್ತೀನಿ. ಆ ವೈನ ಮುಗಿಸ್ಬಿಡಕ್ಕೆ ಈಗ ಸರಿಯಾದ ಹೊತ್ತು ಬಂದಾಯ್ತಣ್ಣ. ಸಿದ್ದಣ್ಣ, ಇಂಥ ಹೊತ್ತಿನ ಬೇಕು ಅಂದ್ರೂ ಸಿಗಾಕಿಲ್ಲ.
ಹೆಂಗು ಊರ್ನ ಗದ್ದಲ ಆಗೈತೆ. ಚಿಕ್ಕನ ಸ್ವಪ್ನ ಊರ್ನಾಗಿಲ್ಲ. ಸಂಜೆ ಹೊತ್ನಾಗ ಅತ್ತಾಗಿತ್ತಾಗೆ ಕಾಡಂತಾವ ಬಂದ್ರೆ ಅವನ್ನ ಕಾದಿದ್ ಮುಗಿಸ್ಬಿಡಿ. ಅದೇನ್ ಬಂದಿದ್ರು ನಾನ್ ನೋಡ್ಕೊತೀನಿ. ಸರಿಯಲ್ಲ. ಜೋಗೇನವ್ರೆ ಎಲ್ಲಿ ಹೋಗಿದ್ರಿ? ನಿಮ್ಮನ್ನೇ ನೋಡ್ಬೇಕಂತ ಹೋಗಿದ್ದೆ. ಯಾಕೆ ಯಾಕೆ ಅಂತೀರಾ? ಹಳ್ಳಿರ್ಗ ಹೋಗೋ ಬಸ್ಗೆ ಟಿಕೆಟ್ ತಗೊಂಡಿದ್ರೋ ಇಲ್ಲ ಅಂತ ಕೇಳೋಕೆ. ಹಾಗಂದ್ರೆ ಅಂದ್ರೆ ಹೇಗಿಂದ್ರೆ ಅಂತ ಕೇಳೋದಕ್ಕೆ ಹೊತ್ತಿಲ್ಲ ಮಿಸ್ಟರ್. ಮೊದಲು ಹೊರಟು ಬಿಡಿ. ನಾನು ಮೊದಲೇ ಹೇಳಿದೆ, ಬಡ್ಕೊಂಡೆ, ನನ್ನ ಮಾತು ಕೇಳಿಲ್ಲ. ಇದು ಹಾಗೆಲ್ಲ ಮಾತು ಕೇಳೋ ಜಾತಿ ಅಲ್ಲ. ತಾನು ಸತ್ತು ಊರಿಗೂ ಬೆಂಕಿ ಹಾಕೋ ಜಾತಿ. ಈ ಊರಿನ ಬದುಕಿರುವಾಗಲೇ ಹೋಗಬೇಕು ಅಂತ ನಿಮಗೆ ಇಷ್ಟ ಇದೆಯೋ? ಅಥವಾ ಲಂಕಾ ದಹನ ಮಾಡಿ ಈ ಊರನ್ನು ಸುಟ್ಟು ಆ ಬೂದಿನ ರಕ್ತ ತಂಗಿಯಲ್ಲಿ ಕಲಕಿ ಬಿಟ್ಟು ಹೋಗಬೇಕು ಅಂತ ಮಾಡಿದಿರೋ? ಹುಜ್ಜ, ನಿಮಗೆ ಕಾಣ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ. ಈ ಊರಿನಲ್ಲಿ ಬೆಂಕಿ ಮಳೆ ಬೀಳುತ್ತೆ, ರಕ್ತ ಹೊಳೆ ಹರಿಯುತ್ತೆ, ಕಣ್ಣೀರಿನ ಪ್ರವಾಹ ಬಂದು ಈ ಹಳ್ಳಿನ ಕೊಚ್ಚಿಕೊಂಡು ಹೋಗುತ್ತೆ. ಆಗ ನಾನು ನೀವು ಯಾರು ಇರುವುದಿಲ್ಲ. ಹೊರಟೋಗಿ ಶ್ರೀಕೃಷ್ಣ, ಹೊರಟೋಗಿ. ಇಲ್ಲಿರಬೇಡಿ, ಇನ್ನೊಂದು ಗಳಿಗೆ ನಿಂದಿರಬೇಡಿ. ಯಾಕ್ ಜೋಗೇನವ್ರು ಇವತ್ತು ಈ ರೀತಿ ಮಾತನಾಡ್ತಿದ್ದೀರಿ? ಯಾಕೆ 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 ತಾವು ನೆತ್ತಿ ಮೇಲೆ ಕುಳಿತಿದ್ರು ಈ ಪ್ರಶ್ನೆ ಕೇಳೋ ಚಪಲ. ನನ್ಗ್ಯಾಕೆ ಈ ವ್ಯಾಮೋಹ? ಎಲ್ಲರೂ ಸತ್ತು ಹೋಗ್ಲಿ, ಪ್ರಪಂಚ ಪ್ರಳಯವಾಗಿ ಹೋಗ್ಲಿ, ನಾನಂತೂ ನನ್ನ ಲೋಕ ಉಂಟು ಅಂತ ಬಂದ್ರೆ ಇಲ್ಲಿ ಇಂಥವ್ರು ಕರ್ಕೊಂಡು ಬಂದು ನನ್ನ ಹಳೆಯ ಹುಟ್ಟಿನಲ್ಲಿ ಕೂರಿಸಿದೀಯಾ ತಾಯಿ? ನೀನು ತಾಯಿ ಅಲ್ಲ, ನಿನ್ನ ಮಕ್ಕಳನ್ನ ತಿನ್ನು ರಾಕ್ಷಸಿ. ಶ್ರೀಕಂಠ್, ಹೊರಟೋಗಿ. ನನಗೆ ಶಾಂತಿ ಬೇಕು, ಜಗತ್ತಿಗೆ ಶಾಂತಿ ಬೇಕು. ನೀವಿದ್ರೆ ಯಾರಿಗೂ ಶಾಂತಿ ಸಿಕ್ಕುವುದಿಲ್ಲ. ಹೊರಟೋಗಿ. ಬೆಳಗ್ಗೆದ್ದು ಯಾರಿಗೂ ಮುಖ ತೋರಿಸಬೇಡಿ. ಹೊರಟೋಗಿ ಶ್ರೀಕಂಠ. ನಾನು ಹೇಳಿದ್ದು ಕೇಳಿಸಲಿಲ್ಲ, ಹೊರಟೋಗಿ. ಕಾಣದೇನು ಈ ಕುರುಡು ಲೋಕದಲ್ಲಿ ಸರಿದಾರಿಯಲ್ಲ. ಕಣ್ಣಿಲ್ಲವೇನು ನಿಜ ಕಾಣದೇನು ಈ ಕುರುಡು ಲೋಕದಲ್ಲಿ ಸರಿದಾರಿಯಲ್ಲ. ಈ ಕಳ್ಳ ಸಂಖ್ಯೆಯಲ್ಲಿ ಆದರ್ಶವೇನು? ದಯೆ ಸತ್ತ ಮೇಲೆ ಧರ್ಮ ದೂರಾಗದು. ಹಿಡಿ ಮಣ್ಣೀತ ಇದರಲ್ಲಿ ಅನ್ಯಾಯ, ಸುಖ ದುಃಖ ಸಂದಾಯ ಯಾರಲ್ಲೂ ಸಂದಾಯ, ಯಾರಲ್ಲೂ ಸಂದಾಯ. ನೀ ಅಂಜದಂತೆ ನಿಜಕ್ಕಾಗಿ ಗೋರೆ, ಮುಳ್ಳಾಗಿ ಬಾಳ ಹಾಗೆ ನೀ ನಿಂತು ಬೇರೆ. ನೀ ಅಂಜದಂತೆ ನಿಜಕ್ಕಾಗಿ ಗೋರೆ, ಮುಳ್ಳಾಗಿ ಬಾಳ ಹಾಗೆ ನೀ ನಿಂತು ಬೇರೆ. ಈ ಅಂಧಕಾರ ನೀಡು ಮಾರ್ಗದರ್ಶಿಯಾರೆ, ಈ ಸುಳ್ಳಿಗಾಗಿ ಸೋಲೆ
ಸತ್ಯ ಗೆಲ್ಲದು ಹಿಡಿ ಮಳ್ಳೆಯೀತಾಯ ಇದರಲ್ಲಿ ಅನ್ಯಾಯ ಸುಖ ದುಃಖ ತಂದಾಯ ಯಾರನ್ನು ಸಂದಾಯ ಯಾರನ್ನು ಸಂದಾಯ ಇದೇನ್ ಚಿಕ್ಕಮ್ಮ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊರಟೆ? ನಿನ್ನೆ ಹುಡ್ಕೊಂಡು ಹೊರಟಿದ್ದೆ. ಎಲ್ಲಿಗೆ ಹೋಗಿದ್ಯಪ್ಪ ಇಷ್ಟು ಹೊತ್ತು? ಇಲ್ಲೇ ಜೋಗೇನ ಅವ್ರ ಹತ್ರ ಮಾತಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಏನ್ ವಿಷಯ? ಅಂತೂ ಒಳ್ಳೆ ಕೆಲಸ ಕೊಟ್ರಿ ಬುದ್ಧಿ. ಅವರು ನಿಮ್ಗೋಸ್ಕರ ಊರೆಲ್ಲ ಹುಡುಕಿಸ್ಬಿಟ್ರು. ಹೌದೇ ಚಿಕ್ಕಮ್ಮ, ನಾನ್ ಮನೆ ಬರೋದಕ್ಕೆ ಸ್ವಲ್ಪ ಹೊತ್ತಾದಕ್ಕೆ ಇಷ್ಟು ಭಯನೆ. ಇಲ್ಲಿ ರಸ್ತೆಯಲ್ಲಿ ಏನು ಕೇಳ್ಬೇಡ, ನಡಿ ಮನೆಗೆ. ಇಲ್ಲಿ ಎಲ್ಲಿಗೆ ಹೋದ್ರು ಕತ್ಲಾಗೋದಕ್ಕೆ ಮುಂಚೆ ಮನೆಗೆ ಬಂದು ಸೇರ್ಬೇಕು. ಒಳ್ಳೆ ಭಯ ಬಂತು ಚಿಕ್ಕಮ್ಮ ನಿನಗೆ. ನಿನಗೂ ಭಯ, ಆ ಜೋಗೇನವ್ರಿಗೂ ಭಯ. ಸರಿ ಸರಿ ಮಾತು ಸಾಕು, ನಡಿ ಮನೆಗೆ ಬಾ. ಇದೇನೇ ಎದ್ದೆ ಕೂತಿದ್ಯಲ್ಲೇ? ಹಾ, ಯಾಕೆ ನಿದ್ದೆ ಬರ್ಲಿಲ್ವೇನೆ? ನಿದ್ರೆ ನನ್ ಪಾಲ್ಗ ಅದ ಯಾವತ್ತೂ ಸತ್ತು ಹೋಯ್ತು. ಯಾಕೆ? ಬರೀ ನಿದ್ರೆ ಅಂತೆ, ಊಟ ನೀರಡಿಕೆ ಯಾವ್ದು ಬೇಕಾಗಿಲ್ಲ. ಇದೇನೇ ಇದು ವಿಚಿತ್ರ ಮಾತಾಡ್ತಾ ಇದೆಯಲ್ಲೇ, ಯಾಕೆ ಏನಾಯ್ತೆ? ಶ್ರೀಕಂಠ ಏನಾದ್ರು ನಿನ್ ಮನ್ಸಿಗೆ ಬೇಜಾರ್ ಮಾಡಿದ್ನೇನೆ? ಬೇಜಾರ್ ಮಾಡ್ದೊಂದು ಶ್ರೀಕಂಠ ಅಲ್ಲ ನೀವು. ನಾನೇ ಏನ್ ಹಾಗಂದ್ರೆ ನಿನ್ನ ಮನಸ್ಸಲ್ಲ ಅದೇನಿದೆ ಹೇಳು. ಇಲ್ಲಿ ಬನ್ನಿ, ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳಿ. ನಾನ್ ಕೇಳಿದ್ದಕ್ಕೆಲ್ಲ ಸತ್ಯವಾಗ ಉತ್ತರ ಹೇಳ್ತೀನಿ ಅಂತ ಹೇಳಿ. ಲೇ, ನಿನ್ನ ಮುಂದೆ ನಾನು ಅದ್ಯಾವ ವಿಷಯ ಮುಚ್ಚು ಮರೆ ಮಾಡಿದ್ದೀನಿ. ಅದಕ್ಕೆ ಪ್ರಮಾಣ ಯಾಕೆ ಮಾಡ್ಬೇಕು? ಅದೇನ್ ಬೇಕು ಕೇಳೆ, ಹೇಳ್ತೀನಿ. ಹಾಗಿದ್ರೆ ಈ ಹಳ್ಳಿಯಲ್ಲಿ ನಡೆಯೋ ದರೋಡೆ, ಲೂಟಿ, ಕೊಲೆ ಎಲ್ಲ ನಿಮ್ ಪಾಪದಲ್ಲೇ ನಡೆದಿದೆ ಅಂತೆ, ನಿಜವಾಯ್ದು? ಈ ಆಕ್ರೋಶ ಎಲ್ಲ ನನಗೆ ಬೇಕಿಲ್ಲ. ಇರೋ ವಿಷಯ ಹೇಳಿ, ನಾನಾಗ್ಲೇ ಹೇಳಿದ್ದೀನಿ, ನನ್ನ ಮಾಂಗಲ್ಯ ದಾಣೆ, ನಿಜ ಹೇಳಿ. ಈಗ ಆ ಕೆಲ್ಸಕ್ಕೆ ಬಾರದು ಮಾತುಗಳನ್ನು ಕಟ್ಕೊಂಡೇನು? ನನಗೆ ಸುತ್ತಿ ಸುತ್ತಿ ಸಾಕಾಗಿದೆ. ಇನ್ನೊಂದ್ಸಲ ಯಾವಾಗಲಾದ್ರೂ ಮಾತಾಡೋಣ. ಅದಾಗೋದಿಲ್ಲ, ಇವತ್ತುಂಟು ಇಲ್ಲ ಇತ್ಯರ್ಥ ಆಗ್ಬಿಡ್ಬೇಕು. ಏನ್ ಇತ್ಯರ್ಥ ಆಗ್ಬೇಕು? ಆ ಸುದ್ದಿನೆಲ್ಲ ಕಟ್ಕೊಂಡು ನಿನ್ಗೆ ಆಗ್ಬೇಕಾದ್ ಏನಿದೆ? ಬಂದು ಹಾಕಿದ್ದಿನಷ್ಟು ಬೇಕು ಹಾಕೋದು ನಿನ್ ಕೆಲಸ. ಅಷ್ಟು ಕೊಡಿದ್ರು ಸರಿ. ಅಷ್ಟೇನೆ ನನ್ ಕೆಲ್ಸ? ನೀವ್ ಯಾರ್ ಕತ್ ಕತ್ತರ್ಸಿ ತಾಳಿ ಕಿತ್ತು ಮನೆ ಸ್ಮಶಾನ ಮಾಡ್ತಂದ್ರು ನಾನ್ ಬೇಯಿಸಿಡೋದು, ಅಷ್ಟೇ ನನ್ ಕೆಲ್ಸ ಅಲ್ಲ? ನನ್ನಲ್ಲೇನು ಅಂತ ತಿಳ್ಕೊಂಡಿದ್ದೀರಾ? ನಾನೇನ್ ಹೆಂಗಸು ಅನ್ಕೊಂಡಿದ್ದೀರಾ ಅಥವಾ ರಾಕ್ಷಸಿ ಅನ್ಕೊಂಡಿದ್ದೀರಾ? ನೀವ್ ಇನ್ನೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನೀವ್ ಇಷ್ಟು ಹೇಳ್ದಾಗ್ಲೆ ನಾನ್ ಕೇಳಿದ್ದೆಲ್ಲ ನಿಜ ಅಂತ ನನ್ಗ ಅರ್ಥ ಆಯ್ತು. ನೀವ್ ಯಾಕಿಂತ ರಾಕ್ಷಸನ್ ಕೇಳಿದ್ರಿ? ನಿಮ್ಗೇನ್ ಕಡಿಮೆ ಆಗಿತ್ತು ಅಂತ ಈ ಹೊಲಿಗೆಲ್ಸ ಕೈ ಹಾಕಿದ್ರಿ? ದೇವ್ರು ಕೊಟ್ಟಿರೋದು ನಮ್ಮಿಬ್ರಿಗೂ ಸಾಕಾಗ್ತಿರ್ಲಿಲ್ವೆ? ನಮ್ಗೆ ಮಕ್ಕಳೇ ಮರಿನೆ, ಹತ್ತು ಮನೆ ಮರೆದು ನಾವು ಹೊಟ್ಟೆ ತುಂಬಿಸ್ಕೊಳ್ಬೇಕೆ? ನಿಮ್ಗೆ ಯಾಕಿಂತ ಪಿಶಾಸನ ಗಂಟೆ ಬಿಟ್ಟು ಹೇಳಿ. ಇನ್ನೊಂದು ಮಾತು ಮುಂದೆ ಕಾಡ್ದ್ರೆ ನೋಡು, ಇವತ್ ಯಾಕೋ ನಿಮ್ ತಲೆ ಕೆಟ್ಟಿದೆ. ತಲೆ ಕೆಟ್ಟಿರೋದು ನನಗಲ್ಲ, ನಿಮ್ಗೆ. ದುಡ್ಡು ದುಡ್ಡು ಅನ್ನೋ ದಾಹದಲ್ಲಿ ಕೆಟ್ಟಿರೋದು ನಿಮ್ ತಲೆ. ನನಗೂ ನೀವು ದುಡಿಯೋ ದುಡ್ಡು ನಿಮ್ಮ ಅಧಿಕಾರ ನೋಡಿ ತಲೆ ಕೆಟ್ಟಿತ್ತು. ನನ್ನ ಸಮಾನ ಇಲ್ಲ ಅಂತ ನಾನು ಮೆರಿತಿದ್ದೆ. ಆದ್ರೆ ನೀವು ತರೋ ಒಂದೊಂದು ಕಾಸು, ಒಂದೊಂದು ರಕ್ತದ ಹನಿ, ಕಣ್ಣೀರು ಅಂತ ನನಗ್ ಗೊತ್ತಿರ್ಲಿಲ್ಲ. ಎಷ್ಟು ಮುರಿದ ಮನೆಗಳ ಮೇಲೆ ನನ್ನ ಮನೆ ಬೆಳೀತಿದೆ ಅನ್ನೋದು ನನಗ್ ಗೊತ್ತಿರ್ಲಿಲ್ಲ. ಇವತ್ ನನಗ್ ಗೊತ್ತಾಯ್ತು. ಗೊತ್ತಾಯ್ತಲ್ಲ, ಅದಕ್ಕೇನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ತೀನ? ನಿಮ್ಮನ್ನ ಮನುಷ್ಯನಾಗ್ ಮಾಡ್ತೀನಿ, ಇಲ್ಲ ನಾನು ಹಾಳು ಮಾಡಿ ಇಳ್ಬಿಡ್ತೀನಿ. ನಾನ್ ಮಾತ್ರ ಈ ಮನೆಯಲ್ಲಿ ಇರೋದಿಲ್ಲ. ನಾನ್ ನಿಮಗ್ ಬೇಕು ಅಂತಿದ್ರೆ ಇವತ್ತಿನಿಂದ ನೀವ್ ಆ ಕೆಲ್ಸನೆಲ್ಲ ಬಿಟ್ಬಿಡಿ. ಅದಾಗಲ್ಲ, ನನ್ನ ಭಾಗಕ್ಕೆ ಯಾರಿದ್ರೂ ಸರಿ. ನಾನ್ ತರೋ ಒಂದೊಂದು ಕಾಸು ರಕ್ತ ಕಣ್ಣಿರತ್ತೆ. ನನ್ನ ಕೆಲಸ ತಾನು ಮಾಡ್ಕೊಳ್ಳೋದು ಬಿಟ್ಟು ತಲೆಯೆಲ್ಲ ಮಾತಾಡ್ತಾಳೆ. ದುಡ್ಡು ಸಂಪಾದಿಸೋ ಕಷ್ಟ ಇವಳಿಗೇನು ಗೊತ್ತು? ಸುಲಾಸನ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು. ಏನು? ಅದೇ ಅತ್ತೆ ಹೇಳಿದ ಮಾತು. ಓಹೋ, ನೀನೊಬ್ಬಳು ಬಾಕಿ ಇದ್ದೇನು ನನಗೆ ಬುದ್ಧಿ ಹೇಳೋಕೆ? ಈ ತಲೆ ಹರಟೆಲ್ಲ ನಿನಗೆ ಬೇಡ, ಸುಮ್ಮನೆ ಹೋಗು. ಹೋಗ್ತೀನಿ ಮಾವ, ಆದ್ರೆ ಹೋಗೋದಕ್ಕೆ ಮುಂಚೆ ನಿಮ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ನೀನ್ ಹೇಳೋದು ನಾನು ಕೇಳೋದು ಅದೆಲ್ಲ ಬೇಡ, ಹೋಗುಂದ್ರೆ ಹೋಗ್ಬೇಕು. ಮಾವ, ಸತ್ಯ ಅನ್ಕಂಡ್ರೆ ನಿಮ್ಗೆ ಯಾಕೆ ಇಷ್ಟು ಸಿಟ್ಟು?
ಸತ್ಯ ಧರ್ಮ ಅಂತ ನೀನು ಏನಾದ್ರು ಕಂತೆ ಪುರಾಣ ಬಿಚ್ಚಿದ್ರೆ ಕಪಾಲ ಕಾಸ್ತಿ ನೋಡು. ಹಾಕ್ಬಿಡು ಮಾವ, ನಿನಗಲ್ದೆ ಇನ್ಯಾರಿಗೆ ನನ್ನ ಕಪಾಲಕ್ಕೆ ಹಾಕೋ ಹಕ್ಕಿದೆ? ನನಗ್ ಹೊಡಿ ಅತ್ತೆ ಅನ್ಕೊಂಡು ಬಿಡು, ಆದ್ರೆ ನೀನ್ ಏನೇ ಮಾಡಿದ್ರು ಸತ್ಯ ಧರ್ಮ ಮಾತ್ರ ಸಾಯೋಲ್ಲ. ಅದನ್ನ ಕೊಲ್ಲೋರು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಮಾವ. ಸುಲೋಚನಾ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಈ ವೇದಾಂತ ಅಲ್ಲ ನನಗ್ ಬೇಡ, ಸುಮ್ಮನೆ ನಿನ್ ಪಾಡ್ ನೀವು ಹೊರಟೋದು. ಮಾವ ಒಂದು ನಿಮಿಷ ನಿನ್ ಸಿಟ್ಟನ್ ಬಿಟ್ಟು ನನ್ ಮಾತು ಕೇಳ ಮಾವ. ನಿನ್ಗೆ ಮಗ ಬೇಡ, ಹೆಂಡತಿ ಬೇಡ, ನಾವ್ ಯಾರು ಬೇಡ, ನೀನ್ ಒಬ್ಬನಿದ್ರೆ ಸಾಕು. ಹಾಗಾದ್ರೆ ನಿನ್ ದುಡ್ಡು ದುಡ್ಡನ್ನೆಲ್ಲ ನಿನ್ ಮನೇಲಿರೋ ಕಂಬಕ್ಕೆ ಕಿಡಕಿಗೆ ಬಾಗ್ಲಿಗೆ ಹಾಕ್ತೀಯ ಮಾವ. ದುಡ್ಡಿನ ಕಂಡ್ರೆ ನಿಮ್ಗೆ ಯಾಕೆ ಇಷ್ಟೊಂದು ವ್ಯಾಮೋಹ? ನೋಡು, ನಿನಗೆ ತಿಳಿದೇ ಇರೋ ವಿಷಯದಲ್ಲಿ ತಲೆ ಹಾಕ್ಬೇಡ. ಅದನ್ನೆಲ್ಲ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗಿದೆ? ನನಗೇನಾಗ್ಬೇಕಾಗಿದೆ ಅಂತ ಹೇಳ, ನನಗೆ ನನ್ ವಂಶದ ಗೌರವ ಬೇಕು. ನನ್ನ ಮಾವ ಜನಗಳ ಬಾಯಲ್ಲಿ ಕೆಟ್ಟವನಂತ ಹೇಳಿಸ್ಕೋಬಾರ್ದು, ಒಳ್ಳೆಯವನಂತ ಹೊಗಳಿಸ್ಕೊಳ್ಳಬೇಕು ಮಾವ. ಏ, ನೀನ್ ಹೇಳ್ತಾ ಇರೋದು ನನ್ ಕೆಟ್ಟವನು ಅಂತ ಹೇಳಕ್ಕೆ ಧೈರ್ಯ ಯಾರಿಗಿದೆ? ಯಾರಿಗಿಲ್ದಿದ್ರು ನನಗಿದೆ ಆ ಧೈರ್ಯ. ನೀನ್ ಯಾವತ್ತಿನವರೆಗೂ ಆ ಚಂಡಾಳ ರಾಯನನ್ನ ಸಹವಾಸ ಬಿಟ್ಟು ಬರೋದಿಲ್ವೋ ಅಲ್ಲಿವರೆಗೂ ನೀನ್ ಕೆಟ್ಟವನು ಅಂತ ನಾನ್ ಧೈರ್ಯವಾಗಿ ಹೇಳ್ತೀನಿ ಮಾವ. ಆ ಚಂಡಾಳ ನನ್ನ ಸಹವಾಸ ಬಿಟ್ಟು ಬರೋದಕ್ಕೆ ನನ್ಗೆ ಭಯನೇ? ಭಯ ನನಗೆ ಭಯ? ಭಯ ಅಲ್ದೆ ಇನ್ನೇನು ಮಾವ. ಪ್ರಪಂಚವೆಲ್ಲ ಸುಟ್ಟು ಹೋದ್ರು ಆ ಗುಂಪು ನಿನ್ಬೇಕು. ನಿನ್ನ ಹೆಂಡತಿ ಮಕ್ಕಳು ಸತ್ತು ಹೋದ್ರು ಸರಿನೇ, ಆ ಗುಂಪು ಮಾತ್ರ ಇರ್ಬೇಕು ಅಂತೀಯಲ್ಲ, ಇದಕ್ಕೇನ್ ಅರ್ಥ? ನಿಜವಾಗ್ಲೂ ಹೇಳ ಮಾವ, ಅವನ್ ಕಂಡ್ರೆ ನಿನ್ಗೆ ಯಾಕೆ ಇಷ್ಟೊಂದು ಭಯ? ನಿನ್ನೊಬ್ಬನ ಜೀವದ ಭಯಕ್ಕೆ ಇನ್ನೂ ಎಷ್ಟು ಜನ ನಿರಪರಾಧಿಗಳ ಜೀವ ಬಲಿ ತಗೋಬೇಕು ಅಂತ ಮಾಡಿದ್ಯಾ? ನೋಡು, ನಿನ್ನ ನಾಲಿಗೆ ಉದ್ದ ಆಯ್ತು, ನಿನಗೆಲ್ಲೋ ಇವತ್ತು ತಲೆ ಕೆಟ್ಟಿದೆ. ತಲೆ ಕೆಟ್ಟಿಸಿರೋನು ನೀನು, ಅದನ್ನ ಸರಿ ಮಾಡ್ಬೇಕಾದವನು ನೀನೇ. ನೀನ್ ಆ ಗುಂಪಿಂದ ದೂರ ಆಗ್ತೀನಿ ಅಂತ ಹೇಳು, ಎಲ್ಲ ತಾನಾಗಿ ಸರಿ ಹೋಗುತ್ತೆ. ಒಂದು ವೇಳೆ ಅದು ನಿನ್ನಿಂದ ಸಾಧ್ಯವಾಗದಿದ್ರೆ ಹೇಳು, ನಾನು ನನ್ನ ಪ್ರಾಣದ ಮೇಲೆ ಆಸೆ ಬಿಟ್ಟು ನೀನ್ ಆ ಗುಂಪನ್ನ ಬಿಡೋ ಹಾಗೆ ಮಾಡ್ತೀನಿ. ನಿನ್ನ ತಲೆ ಕೆಟ್ಟಿದೆ ಅನ್ನೋದು ಈಗ ನಿಜವಾಯ್ತು. ಏ, ನೀನು ಒಂದು ಹೆಣ್ಣು ಕಣೆ ಅಮ್ಮ. ಅದು ಯಾಕೆ ಮಾವ ಹಾಗೆ ನಗ್ತಾ ಇದೀಯಾ? ಹೆಣ್ಣು ಮುನಿದರೆ ಹಾವುಗಿಂತ ಕ್ರೂರ ಗೊತ್ತೇನು? ಇಲ್ಲಿ ನೋಡ್ ನನ್ನ ಕೈಯಲ್ಲಿ ಏನಿದೆ ಅಂತ. ನಾನು ಈಗಲೇ ಹೋಗಿ ಆ ರಾಯಣನ ಕಥೆ ಮುಗಿಸ್ಬಿಡ್ತೀನಿ. ಏನು, ನೀನು ರಾಯಣನ ಕತೆ ಮುಗಿಸ್ತೀಯಾ? ಅಷ್ಟಲ್ದ ಏನು ಮಾವ, ಸತ್ಯಕ್ಕೆ ನ್ಯಾಯಕ್ಕೆ ಹೆದರ್ಬೇಕೇ ವಿನಃ ಆ ಹುಡುಗ ಹೆದರದೆ. ಚಿಚಿ, ಏ ಹುಡುಗಿ ದುಡುಕ ಬೇಡ, ಹಾವಿನ ಹುತ್ತದಲ್ಲಿ ಕೈ ಇಡೋಕ್ ಹೋಗ್ತಾ ಇದೀಯಾ? ಮಾವ, ರಾಯಣ್ ಅಂತ ಹುಳು ನಾ ಹಾವು ಅಂತ ಇದೆಯಲ್ಲ, ನೀನಿಷ್ಟು ಪುಕ್ಕಲ ಅಂತ ನನ್ ಗೊತ್ತಿರ್ಲಿಲ್ಲ. ಏನು, ನಾನು ಪುಕ್ಕಲ? ಹೌದು, ಆ ಹುಳು ನಾ ಮರೆಯೋದಕ್ಕೆ ಬಿಡೋದಕ್ಕೆ ದಂಸೋದಕ್ಕೆ ನಿಮ್ಗೆ ಧೈರ್ಯ ಇಲ್ಲ ಅಂದ್ಮೇಲೆ ನೀನು ಪುಕ್ಕಲ ಮಾತ್ರ ಅಲ್ಲ, ನೀನೊಬ್ಬ ಹೇರಿ. ನನ್ನ ತಡಿಬೇಡ, ಇವತ್ತು ರಾಯಣಾದ್ರೂ ಸಾಯ್ಬೇಕು, ಇಲ್ಲಿದ್ರೆ ಆ ಪ್ರಯತ್ನದಲ್ಲಿ ನಾನಾದ್ರೂ ಸಾಯ್ಬೇಕು. ನನ್ ಮಾತ್ ಕೇಳು, ಆತ ಪಡ್ಬೇಡ. ನನ್ನ ಬುದ್ಧಿ ಕವಿದ ಮನ್ಸು ಏನು ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ನಾನು ಇದನ್ನೆಲ್ಲ ಸರಿಪಡಿಸ್ತೀನಿ. ನೀನು ನಿನ್ನಿಂದ ಇದು ಸಾಧ್ಯನೇ? ನನ್ನ ಮಾತನ್ನ ನಂಬು ಸುಲೋಚನಾ. ಇನ್ನು ಮೇಲೆ ನನ್ನ ಮನೆಯಲ್ಲಿ ಯಾರು ದುಃಖಿಸ್ಕೊಡ್ದು, ನೀವೆಲ್ಲ ನಗತಾ ನಗತಾ ಇರ್ಬೇಕು. ಹೋಗು ಅತ್ತೆ, ಕೇಳು ಹೋಗು. ಇನ್ನು ಮೇಲೆ ಅದೇನು ಬಂದ್ರು ನಾನು ವಿಚಾರಿಸ್ಕೋತೀನಿ. ನೀನ್ ಹೇಳೋದು ಒಂದು ನನ್ಗೆ ಅರ್ಥವಾಗ್ತಿಲ್ಲ. ಏನಾದ್ರೂ ಹುಚ್ಚಿ, ಭಯಪಡಬೇಡ, ಧೈರ್ಯವಾಗಿ ಮನೆಗೆ ಹೋಗು. ನಾನು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ, ನಾನು ಬರ್ತೀನಿ. ಟಿಟಿ ಅಂಟಿಸ್ತಾ ಇವರಲ್ಲ, ಇನ್ನೇನ್ ತರಲೆ ತಗೊಂಬಂದ್ರಿ? ಅಂಟಿಸಿರೋ ಕಣ್ಣಿ ಕಾಣಿಸಕ್ಕಿಲ್ವಾ? ಓದ್ಕೋ ಬಿಡಿ ಶಾನ್ಭೋಗ್ರೆ. ನಮಗೆ ಓದಕ್ಕೆ ಬರೆಯಕ್ಕೆ ಬಂದಿದ್ರೆ ನೀವು ಶಾನ್ಭೋಗ್ರ ಆಗ್ತಿದ್ರ? ನಾವೇನಿದ್ರು ಎಡಗೈ ಎಬ್ಬೆಟ್ಟ ಜನಗಳು, ಆ ಧ್ಯಾನ ವಾದಿ ಆಡ್ಬಿಡಿ. ಹೌದಲ್ವಾ? ನೋಡ್ತೀನಿ ಸು. ಈ ಮೂಲಕ ಈ ಹಳ್ಳಿಯ ಸಮಸ್ತ ಜನಗಳಿಗೂ ತಿಳಿಯಪಡಿಸುವುದೇನಂದ್ರೆ, ಪುಲಿ ಬಂದಿಯ ವಿಲೇಜ್ ಪಂಚಾಯತಿ ಚೇರ್ಮನ್ ರಾದ ಶ್ರೀ ಚಿಕ್ಕನಸಪ್ಪ ಅವರು ತಮ್ಮ ಚೇರ್ಮನ್ ಸ್ಥಾನಕ್ಕೆ ಈಲಾಗಾಯ್ತು ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ. ಬೈಯಾರ್ಡರ್ ಕೆ ಮಹಾದೇವಪ್ಪ. ಹಂಗ ನಿಜವಾ ಶಾನ್ಭೋಗಪ್ಪ? ಕಣಿ ಕೇಳು, ನನ್ನ ಮಗನ ಮದುವೆ ಲಗ್ನ ಪತ್ರಿಕೆ ಅಂತ ತಿಳ್ಕೊಂಡ್ಯಾ?
ಇರೋ ವಿಷಯ ಹೇಳಿದೆ. ಹಂಗಾದ್ರೆ ನಿಮ್ ನಾಟಕದ ಕಡೆ ಪರದೆ ಬಿತ್ತು. ಈ ಕಾಳಿಂಗ ನಾಟಕದ ಕೊನೆ ಪರದೇನೆ ಇಲ್ಲ ಕಣೋ. ಬೇರೆಯವ್ರ ನಾಟಕದ ಕೊನೆ ಪರದೆ, ನನ್ನ ನಾಟಕದ ಮೊದಲನೇ ಸೀನು. ಪಾಪ ಮುಂಡೇನೆ, ನನ್ನ ಯೋಗ್ಯ ನಿನಗೆ ಏನು ಗೊತ್ತು? ಜನನ ಕೂಡ ಅಧಿಕ ಸ್ನೇಹ ಕಿಂತ ಜನರ ಕೂಡ ಜಗಳ ಬೇರೆ. ಇದು ಬೇಸಿಗೆಯಲ್ಲಿ ಸಿಡ್ಲೋದಂಗ ಆಯ್ತಲ್ಲ, ಇದ್ ಯಾಕಿಂಗ್ ಮಾಡ್ದ ಅಂತೀನಿ ಚಿಕ್ಕನರ್ ತಪ್ಪ. ಯಾಕಿಂಗ್ ಮಾಡ್ದೆ, ಯಾರನ್ ಕೇಳ್ ಮಾಡ್ದೆ, ನೀನೇ ಈ ಊರಿಗೆ ಬಾಳೆಗಾರ ಅಂತ ತಿಳ್ಕೊಂಡ್ಬಿಟ್ಟಿಯಾ? ನಾವೆಲ್ಲ ಸತ್ತೋಗಿದ್ವಾ, ನಮ್ಮನ್ನ ಒಂದ್ ಮಾತು ಕೇಳಕ್ಕಿಲ್ಲ ನೀನು? ಓಹೋ, ಒಂದು ಸಣ್ಣ ರೆಕ್ಕೆ ಉಟ್ಕೊಂಡ್ಬಿಡ್ತು ಅಂತೇಳಿ ಹಿಂಗ್ ಆಟ ಆಡಿದ್ರೆ ನಡೆಯಕ್ಕಿಲ್ಲ ಚಿಕ್ಕನರ್ ತಪ್ಪ? ನೆಪ್ತಿ ಆಯ್ತಾ? ನಿನ್ನ ದೊಡ್ಡ ಮನ್ಸ, ದೊಡ್ಡ ಮನ್ಸ ಅಂತ ಮಾಡ್ದವ್ನು ನಾನು. ನಮ್ ತಲೆ ಕೊಟ್ಟು ನಿನ್ನ ಕಾಪಾಡ್ದವ್ನು ಸಾಕ್ದವ್ನು ನಾವು. ಎಲ್ಲ ಮರ್ತು ಬಿಟ್ಟಿಯಾ? ಕೊಡ್ಬಿದ್ರೆ ಇದು ಬಿದ್ದೋಗಿಕ್ಕೆ ಕೊಳೆ ಅಲ್ಲ. ನನ್ಗೆ ಬುದ್ಧಿ ಕೆಟ್ರೆ ಹಿಂಗೆ ಅಂತ ಗೊತ್ತೈತಲ್ಲ ನಿನ್ಗೆ. ಒಳ್ಳೆ ಮಾತನಾಗೆ ಈ ರಾಜೀನಾಮೆ ಆಟ ಎಲ್ಲ ಬಿಟ್ಬಿಟ್ಟು ಮೊದ್ಲೇ ಹೆಂಗಿದ್ಯೋ ಹಂಗಿದ್ರೆ ಸರಿ, ಇಲ್ಲಾಂದ್ರೆ ನಾನು ಯಾರು ಅಂತ ಗೊತ್ತೈತೋ ಇಲ್ಲ ನಿನ್ಗೆ. ರಾಯಣ್ಣ, ನೀವಿಲ್ಲಿಂದ ಎಲ್ಲ ಹೊರಟೋಗಿ, ನನಗ್ ಮೈ ಚೆನ್ನಾಗಿಲ್ಲ. ಇನ್ನೊಂದ್ಸಲ ಮಾತಾಡೋಣ. ಇನ್ನೊಂದ್ಸಲ ಏನ್ ಮಾತಾಡೋದು? ಇವತ್ತೆಲ್ಲ ಮುಗಿಸ್ಬಿಡು. ನೀವಿಲ್ಲ ಹೊರಟೋಗ ರಾಯಣ್ಣ, ಗುಂಪಿನ ಮಾತಾಡ್ಕೊಂಡೋಗು. ಇವತ್ತಿನಿಂದ ನೀನೇ ನನ್ನ ಗುರುಗಳು ಸ್ವೀಕರಿ. ಇವತ್ತಿನ ಚಿಕ್ಕನ ತಪ್ಪನ್ನ ನಂಬಂತ ಆಗಕ್ಕಿಲ್ಲ. ಏನ್ ಯಾಕೆ ನಮ್ ದಾರಿ ನಾವು ನೋಡ್ಕೋಬೇಕು? ಇವತ್ತೇ ಏನು, ನಾನು ಯಾವತ್ತೋ ಹೇಳಿದೆ ಅವನ್ ನಂಬ್ಕೋಬೇಡಿ ನನ್ ನಂಬಿ ಅಂತ ಕೇಳಿದ್ರ ನನ್ನ ಮಾತು? ದಡ್ಡನ್ ಮಕ್ಕಳು, ದಡ್ಡನ್ ಮಕ್ಕಳು, ಇವತ್ತಾದ್ರೂ ನನ್ನ ಮಾತು ಕೇಳ್ರು. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನಾನು ಊರಿನ ಶಾನು ಹೋಗ ಕಾಳಿಂಗಯ್ಯ ನಾನಿರುವಾಗ ನೀವು ಅವ್ರಿವ್ರ ಹತ್ರ ಹೋದ್ರೆ ನಿಮ್ಗೆ ಈ ತಬ್ಲಿ ಗತಿನೇ ಆಗ. ಕಾಳಿಂಗಯ್ಯ, ಏನಿಲ್ಲ ರಾಯಣ್ಣ, ಬಾಯಿ ಮುಚ್ಕೊಂಡಿರಕ್ಕೆ ಏನ್ ಕೊಡ್ಬೇಕು? ಬಂದ್ಬಿಟ್ಟ ಗನಂದಾರಿ ನನ್ನ ಮಗ ನಾನಿದ್ದೀನಿ ಅಂತ. ಯಾಕೆ, ಏನಂತದ ಜೀವ ಸಿದ್ದಣ್ಣ? ಇನ್ಯಾವ್ದಕ್ಕೂ ಗೊತ್ತಿಲ್ಲ, ಎಲ್ಲ ಒಂದೇ ಸಲ ಮುಗಿಸ್ಬಿಡ್ಬೇಕು. ತಲೆನೋ ಬಾಲನೋ? ತಲೆ ಅದು ಮುದ್ರೆ ಬಾಲ ಹೊರಗೆ ಬರ್ತದೆ. ತಲೆ ಬಾಲ ಎರಡನ್ನು ಒಟ್ಟಿಗೆ ಮುಗಿಸ್ಬಿಡ್ಬೇಕು, ಯಾವುದು ಉಳಿಬಾರ್ದು. ನಾಳೆ ಶುಕ್ರವಾರ, ಭಾನುವಾರ ಒಳೆಯವ್ರ ಸಂತೆ, ನೆಪ್ಪಿರ್ಲಿ. ಮುಂದುನುಗ್ಗಕ್ಕ ಅಪ್ಪಣೆಯನ್ನು. ಒಂದೆರಡು ದಿನ ತಡವಾಗ್ಬಹುದು, ಮನೆ ಕಡೆ ಜೋಪಾನ. ಹೋಗ್ ಬರ್ತೀನಪ್ಪ. ಸಿಗುತ್ತಪ್ಪ, ಸಿಗುತ್ತಪ್ಪ.
ಕೇಳದ್ರಬ್ಬುತ್ತಿ ಈ ಸುದ್ದಿನ? ಏನ್ ಚೆನ್ನಯ್ಯ, ಯಾಕಿಸ್ ಗಾಬ್ರಿ? ಅದೇ ದೊಡ್ಡ ಅಸ್ತಿಯಾಗೆ ಅಪ್ಪಳಿಗೆರೆ ಗೌಡರ ಗಾಡಿ ಲೂಟಿ ಮಾಡಿ ನಾಲ್ಕು ಜನ ಬರ್ಕಾಕೊಡುತ್ತೆ ಬುದ್ಧಿ. ಒತ್ತು ತೋಕ್ ಮುಂಚೆ ನನ್ ಕಿವಿಗೆ ಸುದ್ದಿ ಬಿತ್ತು. ನಾನು ಹೋಗಿ ನೋಡ್ದೆ, ರಾಮ ರಾಮ, ರಸ್ತೆ ಎಲ್ಲ ರಕ್ತ, ಕೈ ಒಂದ್ ಕಡೆ ಕಾಲ್ ಒಂದ್ ಕಡೆ, ನೋಡೋಕಾಯ್ಕಿಲ್ಲ. ಇಂಥ ಘೋರ ನೋಡೋಕಾಯ್ಕಿಲ್ಲ ಬಿಡು. ಉಳಿಯೂರಿನಿಂದ ಪೊಲೀಸ್ನವ್ರು ಬಂದು ತುಂಬಿಕೊಂಡವ್ರೆ. ನಾ ಪತಿನ ಸಿಗದಪ್ಪ, ಇನ್ನು ನಮ್ಮ ಮನೆ ಕಡೆನೆ ಹೊಂದಿಲ್ಲ, ನಾ ಪತಿನ ಸಿಗದಪ್ಪ. ಪತಿ, ಏನ್ ಬುದ್ಧಿ? ಯಾವ ಬುದ್ಧಿ ಇದೆಲ್ಲ? ಏನೋ ತಿಳಿದಾಗ ಆಡ್ಬೇಡ, ನಡೆಯ ಜೊತೆಯಲ್ಲೇ. ಯಾವ ಬುದ್ಧಿ? ಕಿರಿ ವಿಷಯ ಏನು ಅನ್ನೋದು ಗೊತ್ತಿಲ್ಲ ಬುದ್ಧಿ. ನನ್ನ ಗಂಡ ದೇವಂತರು ಅವ್ರಿಗೆ ಏನೂ ತಿಳಿಯತ್ತಿಲ್ಲ. ಸುಮ್ಕೆ ಅವ್ರನ್ನ ಯಾಕೆ ಕಿಡ್ಕೊಂಡಿರ್ತೀರ? ನಿಮ್ ಪಾದ ಕೈ ಮುಗಿತೀನಿ, ಬುದ್ಧಿ ಬುದ್ಧಿ. ಅವ್ರನ್ನ ಹೇಳೋದು ಕೇಳೋದು ನನ್ನ ಹತ್ರ ಅಲ್ಲ. ಕೊಲೆ ಮಾಡಿದವನು ಗಂಟ ಸಮೇತ ಸಿಕ್ಕಿದ್ದಾನೆ. ಏನ ನೋಡ್ತೀರಿ, ಹೇಳ್ಕೊಂಡಾಗಿ. ಬುದ್ಧಿ, ನಾ ಕೊಲೆಗಾರನ? ಯಾರದು ನಮ್ಮ ವಿಷಯನ? ಯಾಕೆ ಬುದ್ಧಿ ಇಲ್ದಿರೋ ವಿಷಯ ಹೇಳ್ತೀರ? ಬಾಯಿ ಮುಚ್ಚು, ಇಲ್ಲಿ ನೋಡು ಸಾಕ್ಷಿ. ಬಂದು ಯಾಕೋ ಕಾಲ ಪೊಲೀಸ್ನವ್ರು ಬಂದ್ರು. ಚೆನ್ನೈ ಅಪ್ಪಳಗೆರೆ ಗೌಡ್ರ ಮನೆ ಸಾಮಾನ್ಯ ಎಲ್ಲ ಚೆನ್ನೈ ಮನೆ ಸಿಕ್ಬಿಡ್ತಂತೆ. ಸರಿ ಹೋಗೋಣ. ಸಮಾಧಾನ ತಂದ್ಕೋ ಕೆಂಗವ್ವ, ನಮ್ ಶ್ರೀಕಂಠಪ್ಪ ಬರ್ತಾನೆ, ಎಲ್ಲ ಸರಿ ಮಾಡ್ತಾನೆ. ನಿನ್ ಗಂಡನ್ ಕೂದ್ಲೆ ಕೊಂಕದಂಗ್ ಬಿಡಿಸ್ಕೊಂಡ್ ಬರ್ತಾನೆ. ಸಮಾಧಾನ ತಂದ್ಕೋ. ಅನ್ಮಕ್ಕ, ಒಳ್ಳೆ ಕೆಲಸ ಮಾಡ್ತಿದ್ದೆ ಬಿಡು. ಈ ಹೊತ್ತಾಗಿ ನಿಮ್ ಮೌನ ಧೈರ್ಯ ಹೇಳೋದ್ ಬಿಟ್ಬಿಟ್ಟು ಹಿಂಗ ಅಂತ ನಿಂತ್ಕೊಂಡ್ರೆ ಆಯ್ತಾ? ಎಂತ ಅವ್ರಿಗೆ ಎಂತ ಆಗತ್ತೆ ಬಂತು ಶ್ರೀಕಂಠಪ್ಪ? ಪಾಪ ಪೊಲೀಸ್ನವ್ರ ಮಕ್ಕಳೇ ಕಂಡವ್ರೆಲ್ಲ ಮರವಾದಷ್ಟ್ರು, ಇನ್ನು ನೀನೇ ದಿಕ್ಕು ಅವ್ರಿಗೆ. ನನ್ ಗಂಡನ್ ಬಿಡಿಸ್ಕೊಡಿ ಬುದ್ಧಿ. ನನ್ ಗಂಡ ಯಾವ ಪಾಪನು ಕಾಳ ಬುದ್ಧಿ. ಯಾರು ಆದ್ರೂ ನಮ್ ಸಂಸಾರಕ್ಕೆ ಬೆಂಕಿ ಹಚ್ಚಿಬಿಟ್ಟವ್ರೆ ಬುದ್ಧಿ. ಈಗ ನೀನೇ ಕಾಪಾಡ್ಬೇಕು. ಸ್ವಲ್ಪ ಸಮಾಧಾನ ತಂದ್ಕೋಬೇಕು. ಹೆಂಗ್ ಸಮಾಧಾನವಾಗಿರ್ಲಿ ಸಿಕ್ಕಂಟಪ್ಪ? ನನ್ ಗಂಡನ ಪಾಸಿಗೆ ಏರ್ಸ್ಬಿಡ್ತಾರೆ ಪೊಲೀಸ್ನವರು. ಅಂತದ್ದೇನು ಆಗಲ್ಲ, ಧೈರ್ಯವಾಗಿರು ಕೆಂಗವ್ವ. ನಾನು ಹೊಳೆಯೂರ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಹನುಮಕ್ಕ, ಹನುಮಕ್ಕ, ನೀನ್ ಈಗ ಅಳತ ಕೂತ್ಕೊಳ್ಳೋ ಹೊತ್ತಲ್ಲ. ನೀನೇ ನಿಮ್ ತಾಯಿ ಧೈರ್ಯ ಹೇಳ್ಬೇಕು. ನಾನ್ ಹೇಳಿಲ್ವಾ ನಮ್ ಸಿಕ್ಕಂಟಪ್ಪ ಅವನೇ ಎಲ್ಲ ಸರ್ ಮಾಡ್ತಾನೆ ಅಂತ? ನೀನ್ ಹೊಳೆಯೂರ್ ಗೊತ್ತಿಯ ಸಿಕ್ಕಂಟಪ್ಪ? ಹೌದು, ಎಲ್ಲ ಈಗಲೇ ಹೊರಡ್ತಾ ಇದ್ದೀನಿ. ನಾನ್ ಬರೋವರೆಗೂ ನೀನ್ ಇವ್ರಗಳನ್ನ ಸ್ವಲ್ಪ ನೋಡ್ಕೊ. ಹಂಗೆ ಆಗ್ಲಿ, ಆಳನ್ ಕಳಿಸಿ ಅಲ್ಮಕ್ಕನ್ ಗಂಡನ್ನು ಕರೆಸ್ತೀನಿ. ಶಂಕರಪ್ಪ ಬಂದ್ರೆ ಇಲ್ಲಿ ಮನೆಗೊಂದು ಗಂಡದಿ ಕಾಯ್ತಿದ್ದೆ. ಒಳ್ಳೆ ಯೋಚನೆನೇ ಅಲ್ಲಜ್ಜಿ, ಆದಷ್ಟು ಬೇಗ ಆತನ್ನ ಕರೆಸ್ಬಿಡು. ನಾನ್ ಮಾಡ್ಬೇಕಾಗಿರೋ ಕೆಲಸಗಳು ಬೇಕಾದಷ್ಟುವೆ, ನಾನು ಬರ್ತೀನಿ. ಹನುಮಕ್ಕ, ಕೆಂಗವ್ವ, ಧೈರ್ಯವಾಗಿರಿ, ಏನು ಯೋಚನೆ ಮಾಡಬೇಡಿ, ಬರ್ತೀನಿ. ಬರಲ್ಲ ಇಲ್ಲಜ್ಜಿ. ಹೇಗಾದ್ರೂ ಮಾಡಿ ಆ ಚೆನ್ನೈನ್ ಬಿಡಿಸ್ಕೊಂಡ್ ಬನ್ನಿ. ಅದಕ್ಕೆ ಹೋಗ್ತಾ ಇದ್ದೀನಿ ಸುಲೋಚನೆ. ಚೆನ್ನೈನ್ ಬಿಡಿಸ್ಲೇಬೇಕು, ಇಲ್ಲ ಅಂದ್ರೆ ನಾನು ಬದುಕಿದ್ದೇನ್ ಸಾರ್ಥಕ ಹೇಳು. ಬರಲ್ಲ. ಈ 100 ರೂಪಾಯಿ ತಗೋ, ಸಾಲದೇ ಇದ್ರೆ ಬಳೆಗಳನ್ನ ಮಾರ್ಬಿಡು. ಇದೆಲ್ಲ ಯಾರು ಚಿಕ್ಕಮ್ಮ? ನಿನ್ ಗೊತ್ತಿಲ್ಲ ಶ್ರೀಕಂಠು, ನಾನೆಲ್ಲ ತಿಳ್ಕೊಂಡಿದ್ದೀನಿ. ಕೈನಲ್ಲಿ ದುಡ್ಡು ಇಲ್ದೆ ಯಾವ ಕೆಲಸನೂ ಆಗೋದಿಲ್ಲ. ನಿನ್ಗೇನು ತಿಳಿದು, ಬೇಗ ಹೋಗಿ ಆ ಚೆನ್ನೈನ್ ಬಿಡಿಸ್ಕೊಂಡ್ ಬಾ. ಇಲ್ದಿದ್ರೆ ಆ ಪಾಪ ಎಲ್ಲ ನಮ್ ತಲೆಗೂ ಸುತ್ಕೊಳ್ಳುತ್ತೆ. ಸರಿ ಚಿಕ್ಕಮ್ಮ, ತಗೋ ತಗೋ, ಬರ್ತೀನಿ ಚಿಕ್ಕಮ್ಮ. ಹೋದ್ವಾ. ಯಾಕ ಹಿಂಗ ಓಡ್ ಬಂದಿ? ಬಟ್ಟು ಮಸರತ್ ನಡೀತಾ ಅದನ್ನ ಅರಣಿ ಗಂಡನ್ ಕಲಿಯಕ್ಕೆ ಆಳು ಕಳಿಸವ್ರೆ. ಹಂಗ ಸಮಾಚಾರ? ಅವ್ರ ರೇಟ್ಗೆ ಎದುರೇಟ್ ಕೊಟ್ಟೇ ಕೊಡ್ತೀನಿ. ಸಿದ್ದಣ್ಣ, ಒಂದ್ ಕೆಲಸ ಮಾಡು, ಆ ಶಂಕರಪ್ಪ ಹಳ್ಳಿಗೆ ಬಂದ್ಮೇಲೆ ಹಿಂಗೈತಿ. ಹಂಗೆ ಆಗಲಣ್ಣ. ಇದೇನ್ ಹುಡುಗಾಟದ್ ಮಾತಾಡ್ತಾ ಇದೀರಾ ಶ್ರೀಕಂಠ? ಚೆನ್ನೈನ್ ದಸ್ತಿಗಿರಿಂದ ನಿಮ್ ಮನಸ್ಸಿಗೆ ಎಷ್ಟು ಆಘಾತವಾಗಿದೆ ಅಂತ ನನಗೆ ಗೊತ್ತು. ನನಗೂ ಅನ್ನಿಸ್ತಾ ಇದೆ ಚೆನ್ನೈಯ ನಿರ್ದೋಷಿ ಅಂತ. ಆದ್ರೆ ಅವನ ವಿರುದ್ಧ ಅಷ್ಟು ಪ್ರಬಲ ಸಾಕ್ಷಿ ಇರುವಾಗ ಯಾರು ಏನ್ ಮಾಡಕ್ ಸಾಧ್ಯ? ಅದು ಅಲ್ಲದೆ ನಿಮಗೆ ಗೊತ್ತಲ್ಲ, ಕಾನೂನಿನ ದಾರಿಲಿ ಅಡ್ಡ ಬರೋದು ಸರಿಯಲ್ಲ. ಅದ್ ನನಗೆ ಗೊತ್ತು ಸರ್, ಆದ್ರೂ ಇದು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಹೊತ್ತಲ್ಲ. ಹೇಗಾದ್ರೂ ಮಾಡಿ ಚೆನ್ನೈಯನ್ನ ಈ ಆಪಾದನೆಯಿಂದ ದೂರ ಮಾಡಲೇಬೇಕು. ಈ ಕೆಲಸ ಅಸಾಧ್ಯ ಅಂತ ನನ್ನ ಮನಸ್ಸಿಗೆ ಅನ್ಸುತ್ತೆ. ಎಂದಿಗೂ ಅಸಾಧ್ಯ ಅಲ್ಲ ಸರ್. ಚೆನ್ನಯ್ಯ ಪರಿಸ್ಥಿತಿ ಬಲಿಯಾಗಿದ್ದಾನೆ.
ಆ ಪರಿಸ್ಥಿತಿಯನ್ನು ಉಂಟು ಮಾಡಿದವರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಈ ರಸ್ತೆ ಮಾಡಿಸೋದಕ್ಕೆ ಹೊರಟಿದ್ದೇ ಇದಕ್ಕೆಲ್ಲ ಕಾರಣ. ಈಗ ಆ ಕಾರಣನೇ ಮುಂದಾಗಿ ಇಟ್ಕೊಂಡು ನಾನು ಈ ಕೆಲಸ ಸಾಧಿಸ್ತೇನೆ. ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ ಶೇಖರ್. ಅರ್ಥವಾಗುತ್ತೆ ಸರ್. ಎದುರಾಳಿಗಳಿಗೆ ಬೇಡವಾಗಿರೋ ಈ ರಸ್ತೆ ಕೆಲಸನ ಈಗಿಂದೀಗಲೇ ನಾನು ಪ್ರಾರಂಭ ಮಾಡ್ತೀನಿ. ಅದೆಂಥ ಅಡ್ಡಿ ಆತಂಕಗಳೇ ಬಂದು ನಾನು ಹೆದರೋದಿಲ್ಲ. ಚೆನ್ನಯ್ಯ ನಿರಪರಾಧಿ ಅಂತ ಖಂಡಿತ ನಾನು ನಿರೂಪಿಸ್ತೀನಿ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸೆಟೆದು ನಿಲ್ಲೋದೇ ಪುರುಷ ಲಕ್ಷಣ. ಆದರ್ಶವಾದಿ ಪುರುಷನಾಗಿರಬೇಕೇ ಹೊರತು ಹೇಡಿಯಾಗಿ ಬದುಕಿರಬಾರದು ಸರ್. ನಿಜ ಶೇಖರ್, ನಿಮ್ಮ ಮಾತು ಖಂಡಿತ ನಿಜ. ನಾನು ಇನ್ ಬರ್ತೀನಿ ಸರ್. ತಮಗೆ ತುಂಬಾ ತೊಂದರೆ ಕೊಟ್ಟೆ. ತೊಂದರೆ ಏನ್ ಬಂತು? ದೈವದಲ್ಲಿ ಧರ್ಮದಲ್ಲಿ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡು ಮುಂದೆ ನಡಿ, ಖಂಡಿತ ಒಳ್ಳೇದಾಗುತ್ತೆ. ಹೋಗ್ಬಿಟ್ಟು ಬನ್ನಿ. ಇಲ್ಲ ನೋ, ಈ ಧರ್ಮ ಕರ್ಮ ಒತ್ತುಗಿತ್ತು ಈ ಮಾತೆಲ್ಲ ನಾನು ತಗೋಬೇಕಾಗಿಲ್ಲ. ನಾನು ಕೇಳೋದಿಷ್ಟು, ನಮ್ಮ ಮನೆಯಾಗಿಂದ ತಂದ ಒಡವೆ ಎಲ್ಲ ಎಲ್ಲ ಐತೆ, ಮೊದ್ಲು ತಂದಿಲ್ ಮಡ್ಗು. ನಿಮ್ ಮಡ ಯಾಕೆ ತಿನ್ಕೊಂಡವ್ರೆ ಅಂತ ಹಿಂಗ್ ಮಾತಾಡ್ತೀರಾ? ಹಿಂಗಡವ ಬಿಟ್ಟವ್ರ ಐಸೆ ನಂಗೆ ಬೇಕಾಗಿಲ್ಲ. ಮರುವಾದಿಂದ ನಾ ಹೇಳ್ದಷ್ಟು ಕೆಲಸ ಮಾಡು. ಹೌದು, ಸುಮ್ಕೆ ಮಾತು ಯಾಕೆ ಬೆಳೆಸ್ತೀಯ ಅನ್ಮಕ್ಕ? ಅವ್ರ ಒಡವೆ ಅವ್ರಿಗೆ ತಂದು ಕೊಟ್ಬಿಡು. ಒಟ್ನಾಗ ನಮ್ಗೆ ಆ ಸಲ ಸಂದಾಗಿಲ್ಲ. ಈ ಒಟ್ನಾಗ ನಾವೇನ್ ಮಾಡುದು ನಮ್ಗೆ ಕಷ್ಟ. ಸರಿ ಅದು ನೋಡ್ಕೊಳ್ಳಿ, ಬೇಕಾದ್ರೆ ಅಕ್ಸಾಲಿ ಮನೆಗೆ ಹೋಗಿ ತೂಕ ಹಾಕ್ಸಿ ನೋಡ್ಕೊಳ್ಳಿ. ನೀ ಏನೇ ಹೇಳು, ಚೆನ್ನಯ್ಯ ಇಂಥ ಆಯ್ಸು ಮುಂತ ನಂಗೆ ಗೊತ್ತಿರ್ಲಿಲ್ಲ. ಒಳಗೆ ಮಾಡ್ತಾವನಲ್ಲ ಕಸನ್ನ. ಇದಾತು, ಇನ್ನೀವಳು ಇದೇನ್ ಮಾತು ಶಂಕರಪ್ಪ? ನಮ್ ತಲೆ ಮೇಲೆ ಗುಡ್ಡ ಕರ್ಕೊಂಡಿದ್ರು ಹೊತ್ನಾಗಿ ಮನೆ ಮಗನಾಗ ಧೈರ್ಯ ಹೇಳ್ಬೇಕಾದ್ರು ಎಂತಿನೂ ಕರ್ಕೊಂಡು ಹೋಯ್ತೀನಿ ಅಂತೇಳ. ಹಂಗಾದ್ರೆ ನಮ್ ಕಷ್ಟಕ್ಕಾಗೋರು ಯಾವ ಶಂಕರಪ್ಪ? ನಿಮಗ್ ಕಷ್ಟ ಬಂದೈತೆ ಅಂದ್ರೆ ನಾನೇನ್ ಮಾಡನಿ? ಮಾಡಬಾರ್ದು ಮಾಡ್ಬೇಕು ಅನ್ಭವಿಸ್ಬೇಕಪ್ಪ. ನೋಡಿ, ನಾ ಮದ್ವೆ ಆಗಿರೋದು ಹನುಮೀನ, ಅವಳ ಅಪ್ಪನ ಸಂಸಾರವಲ್ಲ. ಸರ್, ಈ ಪಂಚಾಯ್ತಿಯಲ್ಲ ನಂಗೆ ಬೇಕಾಗಿಲ್ಲ. ಏ ಹನುಮಿ, ನಾ ಹೇಳೋದಿಷ್ಟು, ಈಗ ನಿನ್ನ ಜೊತೆ ಬಚ್ಚಿಯಲ್ಲ ಹಾಕ್ತಾಳು. ಬರಾಕಿಲ್ಲ ಅಂದ್ರೆ ಏನ್ ಮಾಡಿರಾ? ಅನ್ನಕ್ಕ, ಇದೇನು ಮಾತಾಡ್ತಾ ಇದೀಯಾ? ನಿಮ್ಮದೇ ಸುಂಕಿರವ್ವ, ನಮ್ ಕಷ್ಟಕ್ಕೆ ಬರ್ದಿರೋ ಗಂಡ ಇದ್ರೆ ಎಷ್ಟು, ಇರ್ದಿದ್ರೆ ಎಷ್ಟು? ನಾನೆಷ್ಟೋ ಆಸೆ ಹಚ್ಕೊಂಡಿದ್ದೆ ಅವ್ವ, ನೆತ್ತಿ ಮೇಕ್ಸ್ ಇಡ್ಲೋದ್ರು ನನ್ ಗಂಡ ಬರ್ತಾನೆ ಇರ್ತಾನೆ ಅಂತ. ನನ್ ಪಿರಾಣನ್ನೆಲ್ಲ ಕಣ್ಣಾಗಿಟ್ಕೊಂಡು ಕಾಯ್ತಾ ಇದ್ದೆ. ಇದಕ್ಕೆಲ್ಲ ಅವ್ರು ಬಂದಿದ್ದು. ನಾನ್ ಇಂಥವನ್ನ ತಿಳ್ಕೊಂಡೆ ನಿನಗ್ ಬೇಕಾದ ಒಂದ್ ಗಂಟ ಹಾಕೊಂಡು ಯಾವಾಗ ಕರ್ತಿ? ಸರಿ, ಅಷ್ಟಾಗಿ ಅನ್ನೋದೇನ್ ಬಂತು? ಊರೆಲ್ಲ ಅನ್ಕೊಳ್ಳೋ ವಿಷಯನೇ ನಾನು ಹೇಳಿದ್ದು. ನಂಗೆ ನಿನ್ ಚಾಲ್ ಗೊತ್ತಾಗಿಲ್ಲ ಅನ್ಕೊಂಡಿದ್ಯಾ? ಏ, ನನ್ನ ಹೆಂಡ್ರನ್ ಕೇಳಿಸಿ, ನನ್ನ ಮಗ ಸಿಗ್ಲಿ ನನ್ ಕೈಗೆ. ಯಾವ ವಿಷಯ ನೀವು ಮಾತಾಡ್ತಿರೋದು? ಈಗ ಬಂದವರು ಕಳ್ಕಾಮಣ್ಣ, ಇವನ್ ನೆಚ್ಕೊಂತಾನೆ ನಿನ್ ಗಂಡ ಬೇಡವಾಗಿರೋ. ನಿನ್ನಂತ ಕುನ್ನಿ ಮ್ಯಾಗ ಕೈ ಮಾಡಿ ನನ್ ಕೈಯ ಕೊಲ್ಸ್ ಮಾಡ್ಕೊಳ್ಳಿ, ಹೆಂಗಾಡಾಗೋಗಿ ಅಲ್ಲಿ ಸಂಘ ಜಪ್ತಿ ಇಟ್ಕೊ. ಈ ಜನ್ಮದಾಗ ನಿನ್ ಗಂಡ ಇಲ್ಲ ಅಂತ ತಿಳ್ಕೊ. ಈ ಮನೆ ಉದ್ದಾರ ಮಾಡಿದಾಯ್ತಲ್ಲ ಸಿಕ್ಕಂತಪ್ಪ, ಒಂದು ಒಂದು ಇನ್ನಾಗಿ ಮನೆಯ ನಿನ್ನೆಲ್ಲ. ಏನ್ ಮಾತು ಕೆಂಗಪ್ಪ, ನಾನೇನ್ ತಪ್ಪು ಮಾಡಿದೆ? ತಪ್ಪ ಈಗ ನಮ್ಗಾಗಿರೋ ಸಾರ್ಗ, ನನ್ ಗಂಡ ನೀನ್ ತಿರುಗಾ ಮಾಡಿ ಒಂದು ಜೈಗೋದು. ಅದ್ ಯಾವ ಕೆಟ್ಟಗಳಿಗೆ ಹೇಳಿ ನನ್ನ ಮಗ ನಿನ್ ಮುಖ ನೋಡಿದ್ಲು, ಗಂಡನ್ ದೂರವಾದ್ಲು. ಇನ್ನು ನಿನ್ನಿಂದ ಏನಾಗ್ಬೇಕು ಸೀಕಂಠಪ್ಪ? ಈ ಮನೆ ಸುಟ್ಟು ಉಳ್ದೋಗೋದು ಒಂದೇ ಬಾಕಿ, ಅದಾಗೋಕ್ ಮತ್ತೇನು ದೊಡ್ಡವು. ಬುದ್ಧಿ ಬುದ್ಧಿ, ನಮ್ಮ ಅವನ್ ಮಾತು ಕೇಳ್ಬೇಡಿ, ದುಃಖದಾಗ ಅವ್ಳ ಬುದ್ಧಿ ನೆಟ್ಟಿಗಿಲ್ಲ. ಹನುಮಕ್ಕ, ನಿನ್ನ ನನ್ನಲ್ಲಿ ನಂಬಿಕೆ ಇದೆ ತಾನೆ? ಕೆಂಗವ್ವ, ಹನುಮಕ್ಕ ನನ್ನ ಬೆನ್ನಲ್ಲಿ ಬಿದ್ದಂಗಿ ಹಾಗೆ. ಇದೆಲ್ಲ ಯಾರ ಆಟ ಅಂತ ನನಗೀಗ ಅರ್ಥವಾಗ್ತಾ ಇದೆ. ನಿನ್ನ ಗಂಡನ ಮೇಲೆ ಅಪವಾದ ಹೊರಿಸ್ತವರೇನೆ ಹನುಮಕ್ಕನ ಮೇಲೂ ಈ ಬೆಂಕಿ ಅಂತ ಅಪವಾದ ಹೊರಿಸಿ ಆಟ ಕಟ್ಟಿ ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನನ್ನ ಗೊತ್ತು. ಈ ಅಪವಾದದ ಮೂಲಕ ನನ್ನನ್ನು ಊರು ಬಿಟ್ಟು ಓಡಿಸ್ಬೇಕು ಅಂತ ಮಾಡಿದ್ದಾರೆ. ಆ ರಸ್ತೆ ಮಾತಿಗೆ ತಾನೆ ಇಷ್ಟಲ್ಲ, ಬರ್ಲಿ ಅದೇನು ಬರುತ್ತೋ ಬರ್ಲಿ, ನನ್ನ ತಲೆ ಹೋದ್ರು ಸರಿನೆ, ನಾಳೆಯಿಂದ ಈ ಕೆಲಸ ಶುರು ಮಾಡಿಸೇ ಮಾಡ್ತೀನಿ. ಅದು ನಿಜ ಬುದ್ಧಿ, ಈ ರಸ್ತೆ ಮಾತಿಗೆ ನಮ್ಮಪ್ಪ ಜೈಲಿಗೆ ಹೋದ, ನನ್ನ ತಲೆ ಮೇಲೆ ಕೆಟ್ಟ ಹೆಸರು ಬಂತು. ನಿಮ್ಮಿಂದೆ ನಾನು ಬರ್ತೀನಿ, ಅದು ಏನಾಗ್ತದೆ ಆಗೋಗ್ಲಿ.
ಶ್ರೀಕಂಠ ಇಲ್ಲೋರೆ, ಹತ್ಲ ಜಿತ್ಲ ನೋಡ್ತಾ ಇದ್ದೀರಾ? ಇಲ್ಲೇನೋ ಹುಡುಕಾಡ್ತಾ ಇದ್ದೀರಾ? ಏನಾದ್ರೂ ಕಳ್ಕೊಂಡಿದ್ದೀರಾ? ಅದನ್ನ ಹುಡುಕ್ತಾ ಇದ್ದೀನಿ. ಏನು? ನನ್ನ ಮರ್ಯಾದೆ. ಇದೇ ಶ್ರೀಕಂಠ ಇಲ್ಲೋರೆ ಒಂದ್ ಮಾತು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಒಂದ್ ದೊಡ್ಡ ಮಾತೆ ಹೇಳಿ ಮತ್ತೆ. ನನ್ನ ಮಾತು ನಿಜ ಶಾನುಭೋಗರೆ. ಈ ಹಳ್ಳಿಲಿ ರಸ್ತೆ ಕೆಲಸ ಮಾಡ್ಸೋ ಮಾತಾಡಿ ಆಗಬಾರ್ದೆಲ್ಲ ಆಗಿ ಕೇಳಬಾರ್ದಿನೆಲ್ಲ ಕೇಳಿ ಆಯ್ತು. ಇನ್ನು ಈ ರಸ್ತೆ ಕೆಲಸ ಮಾಡಿಸ್ತೇ ಹೋದ್ರೆ ನನಗೆ ಮರ್ಯಾದೆ ಇದೆಯೇ? ಅದಕ್ಕೆ ಈಗ ಅದನ್ನಿಲ್ಲಿ ಹೇಗೆ ಮಾಡಿಸೋದು ಅಂತ ನೋಡ್ತಾ ಇದ್ದೀನಿ. ಅಂತೂ ಈ ಕೆಲಸ ಮಾಡೇ ಬಿಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಮಾಡಿ ಮಾಡಿ, ಶುಭಮಸ್ತು ಶುಭಮಸ್ತು. ನೋಡಿ, ಇಂಥ ಸತ್ಕಾರದಲ್ಲಿ ನಂದು ಏನಾದರೂ ಸಹಾಯ ನಿಮಗೆ ಬೇಕಾಗಿದ್ದ ಪಕ್ಷದಲ್ಲಿ ಕೇಳಿ ಹಿಂಜರಿಬೇಡಿ. ಅಂತೂ ನನ್ನ ಮಾತು ನೆನಪಿನಲ್ಲಿರಲಿ, ನಾನು ಬರ್ತೀನಿ. ಶ್ರೀಕಂಠ ಅವರೇ, ಇದು ಕೆಲಸ ಮಾತ್ರ ಬಿಡಬೇಡಿ. ಸಾಧಿ 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 ಏನ್ ಸಿಕ್ಕಂತಪ್ಪ ಈ ಕಾಳಿಂಗೇಯ ನಿನ್ ಸಿವಿಯಾಗೆ ಕುಸ್ಕುಸ ಪಿಸ್ತಿಸ ಅಂತಿದ್ನಲ್ಲ, ಏನಂತೆ? ಏನೋ ಹೇಳಿದ್ರು. ಅದೇ ನಾನು ಕೇಳಬಾರ್ದಂತ ಮಾತಾ? ಅಂಥದ್ದೇನಿಲ್ಲ ಅಜ್ಜಿ, ನಾನು ಈ ರಸ್ತೆ ಮಾಡಿಸೋ ವಿಷಯ ಹೇಳಿದೆ, ಅದಕ್ಕೆ ಅವರು ನನ್ನಿಂದೇನಾದ್ರೂ ಸಹಾಯ ಬೇಕಾದ್ರೆ ಕೇಳಿ ಅಂದ್ರು. ಏನೋ ಅಂದ್ರು, ಅವ್ರನ್ನ ಮಾತು ಕಟ್ಕೊಂಡ್ರೆ ಆಯ್ತು. ಹಂಗಲ್ಲ ಸಿಕ್ಕಂತಪ್ಪ, ಈ ಜಾನ್ಬಗಲ್ ವಿಷಯ ನಿಂಗೆ ತಿಳಿದು ಕಡಿಮೆ ನೀರಿಗೆ ಮುಳುಗೋ ಮನ್ಸ ಅಲ್ಲ ನಮ್ ಕಾಳಿಂಗಪ್ಪ. ಮನಸ್ಸು ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ. ನೀನು ನಂಗೆಲ್ಲ ತಾತ್ಸಾರ ಮಾಡ್ಬೇಡ. ಸಹಾಯ ಮಾಡ್ತೀನಿ ಅಂತಂದ್ರೆ ಕರ್ಸಿ ಹೆಂಗೆ ಏನು ಅಂತ ವಿಚಾರಿಸು. ಎಲ್ಲಿ ಜಾತಕ ಎಲ್ಲ ಗೊತ್ತಾಯ್ತ ಅವನಿಗೆ. ಎಲ್ಲಜ್ಜಿ, ಆತ ಎಷ್ಟಾದ್ರೂ ರಾಯಣ್ಣನ ಕಡೆ, ನಮಗ್ ಸಹಾಯ ಮಾಡ್ತಾರ? ಈ ವಯ್ಯ ಆರ್ ಕೊಟ್ರೆ ಅತ್ತೆ ಕಡೆ, ಮೂರ್ ಕೊಟ್ರೆ ಸೊಸೆ ಕಡೆ. ಮನಸ್ನಾಗ ಏನ್ ಇಟ್ಕೊಂಡ್ ಮಾತಾಡಿದ್ನು ಏನೋ, ನೀ ಕರೆಸ್ ಮಾತಾಡು. ಅದು ಸರಿನೇ ಅಜ್ಜಿ. ನಿಮಗೆ ಶಾರ್ಪು ಕಾಲಿಂಗ್ ಏನವ್ರು ಗೊತ್ತಲ್ಲ? ಗೊತ್ತ ಏನಾರ? ಅವ್ರು ಚೌಡಿಲಿ ಇದಾರೆ ಅಂತ ಕಾಣುತ್ತೆ. ನಾನು ಬರಹೇಳ್ದೆ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಕರ್ಕೊಂಡು. ಆಗಲೇ ಏನಾರ? ಸಾನ್ಬೋಗ್ರೆ ಸಾನ್ಬೋಗ್ರೆ, ಐನೋರು ನಿಮ್ಮನ್ನ ಕರೀತಾವ್ರೆ. ಯಾವ ಐನೋರ? ಶ್ರೀಕಂಠಪ್ಪನವರು. ಶ್ರೀಕಂಠಪ್ಪನ ನನ್ ಕರೀತಾ? ಹೌದು, ಜೊತೆಗೆ ಕಕ್ಕಮ್ಮ ಅಂತ ಹೇಳಿದ್ರು. ಎಲ್ಲವ್ರೆ ಇನ್ನೆಲ್ಲಿರ್ತಾನೆ? ಕತ್ತೆ ಸತ್ರೆ ಆಳ್ ಗೋಡೆ, ಆ ಚೆನ್ನೈನ್ ಮಗಳು ತಾವ ಚೆಕ್ಕಂದ ಹೊಡಿತಾ ಕುಂತವನೆ. ನೀನ್ ಹೋಗು ಕಾಳ, ಇನ್ನೊಂದ್ ಸ್ವಲ್ಪ ಬಿಟ್ಕೊಂಡ್ ಬರ್ತಾರೆ ಅಂತ ಹೇಳು. ರಾಯಣ್ಣ, ಚಿಕ್ಕಪುಟ್ಟ ಹುಡುಗರು ಮುಂದೆ ಇಂಥ ಮಾತೆಲ್ಲ ಯಾಕೆ? ಏ ಜಾನ್ಬೋಗ, ಇರಬಾರದು ಮಾನ ಇಲ್ಲದ ಇರಬ. ಏನ ಕಣೆಯ, ಶಾನ್ಬೋಗ ಸಿಕ್ಕಲಿಲ್ಲ? ಸಿಕ್ಕಿದ್ರು. ಯಾಕೊಂಥರ ಇದೆಯಾ ಏನಾದ್ರ ಅಂದ್ರೇನು? ಅವರಲ್ಲ, ಅಲ್ಕಾಪಟ್ಟಿ ಮಗ ರಾಯಣ್ಣ ಅವನ ನೋಡಿ ಏನೇನೋ ಅಂದ್ಬಿಟ್ಟ. ಅವನು ಅವನೊಂದು ನಾಯಿ, ನಾಯಿ ಬಗಳದ ಬಿಟ್ಟು ಬೇರೆ ಏನು ಗೊತ್ತಿದೆ? ಅದ್ ಸರಿ, ಅವರೇನು ಬರ್ತೀನಿ ಅಂತ ಬರಲ್ಲ ಅಂದ್ರು. ಬರ್ತೀನಿ ಅಂದ್ರು. ಸರಿ ಸರಿ, ಹುಡುಗರು ಏನ್ ಮಾಡ್ತಾ ಇದ್ದಾರೆ ನೋಡು. ಏನ್ ಶ್ರೀಕಂಠ ಹೇಳಿ ಕಳ್ಸಿದ್ರಂತೆ? ನೀವೇನೋ ಹೇಳಿದ್ರಲ್ಲ ನನ್ ಕೈಲಾಸ ಸಹಾಯ ಮಾಡ್ತೀನಿ ಅಂತ, ಆ ವಿಷಯ ಮಾತಾಡೋದಕ್ಕೆ ನಿಮ್ಮನ್ನ ಬರ ಹೇಳಿದೆ. ನೀ ಈ ವಿಷಯ ಕೇಳ್ತೀರಾ ಅಂತ ನಂಗೆ ಗೊತ್ತಿತ್ತು. ಈಗೇನ್ ಹೇಳ್ತೀರಿ ಶಾನ್ ಭೋಗ್ರೆ? ನೋಡಿ ಶ್ರೀಕಂಠಯ್ಯ, ಆ ರಸ್ತೆ ಮಾಡೋ ವಿಷಯ ಇದೆಯಲ್ಲ, ಮಹಾ ತರಲೆ. ಅದರಲ್ಲೂ ಆಜು ಬಾಜಿಯಲ್ಲಿರುವ ಜಮೀನನ್ನು ಬೇಲಿ ಕಿತ್ತಾಕೋದಂದ್ರೆ ಇನ್ನೂ ಅಡಿತರಲೆ. ಇರಬಹುದು. ಅದಕ್ಕೆ ಆಜು ಬಾಜು ರೈತರು ಯಾರು ಅಂತ ತಿಳ್ಕೊಬೇಕು, ಅವನ್ನೆಲ್ಲ ಸನ್ಮಾಡ್ಕೋಬೇಕು. ಒಬ್ಬನು ಆಗಲ್ಲ ಅಂದ್ರೆ ನಮ್ ಕೆಲಸ ಆಗಲ್ಲ. ಇದೆಲ್ಲ ಹಳ್ಳಿ ರಾಜಕೀಯ, ನಿಮಗ್ ಗೊತ್ತಿಲ್ಲ. ನಿಜ, ಈಗ ಅದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ನಿಮಗ್ ಗೊತ್ತಿರಬೇಕಲ್ಲ, ಹುಲಿನ ಹೊಡೆಯೋದಿಕ್ಕೆ ಕೋಣನ್ ಕಳ್ಕೋಬೇಕು. ಹಾಗಂದ್ರೆ ಇದು ಇದು ಕಿಂಚಿತ್ ಹಿರಣ್ಯಂ, ಮೊದಲು ಇದನ್ನು ಬಿಚ್ಚಬೇಕು, ಮೊದಲು ಇದು, ಆಮೆ ಅದು. ಯಾವುದು? ದೊಡ್ಡದೇನಲ್ಲ, 1000 ರೂಪಾಯಿ. 1000 ರೂಪಾಯಿ ಅಂದ್ರೆ ಲಂಚ. ಲಂಚ ನಿಮ್ ಮಕ್ಳಿಗೆ ಅನ್ನ ಹಾಕೋದಕ್ಕೂ ನೀವು ಲಂಚ ಕೇಳ್ತೀರೇನ್ರಿ? ದುಡ್ಡು ದುಡ್ಡು ದುಡ್ಡು, ದುಡ್ಡಿನ ಮುಖ ಯಾಕ್ರಿ ನೋಡ್ತೀರಿ? ಮನುಷ್ಯತ್ವ ನೋಡ್ರಿ, ಮನುಷ್ಯತ್ವ ನೋಡಿ. ನನ್ನ ಮನೆ ಉದ್ಧಾರ ಮಾಡ್ಕೊಳ್ಬೇಕು ಅಂತ ನಾನ್ ನಿಮ್ ಸಹಾಯ ಕೇಳಲಿಲ್ಲ ರೀ.
ನಾನು ಬದುಕಬೇಕು ಅಂತ ನಿಮ್ಮ ಹತ್ರ ಭಿಕ್ಷೆ ಬೇಡಲಿಲ್ಲ ರೀ. ಈ ಹಳ್ಳಿ ಮೇಲೆ ನನಗೆ ಎಷ್ಟು ಅಭಿಮಾನ ಇದೆಯೋ ಅದರ ಹತ್ರಷ್ಟು ಅಭಿಮಾನ ನಿಮಗಿರಬೇಕು. ಇಲ್ಲಿ ಗಾಳಿ ನೀರು ಕುಡಿದು ನೀವು ಬದುಕಿದ್ದೀರಿ, ಈ ಹಳ್ಳಿ ಬದುಕಿದ್ರೆ ನೀವು ಬದುಕ್ತೀರಿ. ಇದನ್ನೇನಾದರೂ ಕೆಲಸದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನೀವು ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕಾಳಿಂಗಯ್ಯನವರೇ, ನೀವು ನನ್ನ ಹಾಗೆ ಮಾಮೂಲಿ ಮನುಷ್ಯ ಅಲ್ಲ, ಈ ಸ್ಥಳದ ತಾಯಿ. ಇದರ ಅಳಿವು ಉಳಿವು ಎಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮಲ್ಲಿ ಎಳ್ಳು ಕಾಳು ಮೊನ್ನೆಷ್ಟು ಮನುಷ್ಯತ್ವ ಇನ್ನೂ ಉಳಿದಿದೆ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಅದು ನಿಮ್ಮಲ್ಲಿಲ್ಲ. ನಿಮಗಿರೋದೆಲ್ಲ ಬರೀ ರಕ್ತ ಹೀರೋ ಆಸೆ. ನಿಮ್ಮಂಥವ್ರ ಸಹಾಯ ಕೇಳಿ ನಾನು ದೊಡ್ಡ ತಪ್ಪು ಮಾಡಿದೆ ಶಾನುಭೋಗರೇ, ದೊಡ್ಡ ತಪ್ಪು ಮಾಡಿದೆ. ನನ್ ತಪ್ಪು ಅನ್ಸೋ ಶ್ರೀಕಂಠಯ್ಯ, 1000 ರೂಪಾಯಿ ಕೇಳಿದ್ದು ನನಗಲ್ಲ. ಆಯ್ತು ಬಿಡು, ಈಗ ರಸ್ತೆ ಕೆಲಸ ಯಾವತ್ತಿಂದ ಶುರು ಮಾಡ್ತೀಯಾ? ನಾಳೆಯಿಂದ. ಮಾಡು ಮಾಡು, ಧೈರ್ಯ ಮಾಡು, ಹೆದರ್ಕೋಬೇಡ, ಎಲ್ಲದಕ್ಕೂ ನಾನಿದ್ದೀನಿ. ಆದ್ರೆ ಈ ವಿಷಯ ನಾನು ಹೇಳಿದೆ ಅಂತ ಯಾರಿಗೂ ಹೇಳಬೇಡ. ಯಾಕೆಂದ್ರೆ ಹಾವಿನ ಕೈ ಹಾಕಿದೀಯಾ, ಹುಷಾರಾಗಿರು. ಸರಿ, ನಾನು ಬರ್ತೀನಿ ಶ್ರೀಕಂಠಯ್ಯ, ನಾಳೆ ನೋಡ್ತೀನಿ. ಒಳ್ಳೇದು ಕಾಣ. ಬಂದೆ ಏನಾರೆ, ನೀವೆಲ್ಲ ಒಂದು ಕೆಲಸ ಮಾಡ್ಬೇಕಲ್ಲ. ಅದೇನ್ ಹೇಳಿ ಏನಾರೆ, ಚಿಚ್ಕೆ ಹೊಡೆದಂಗ್ ಮಾಡ್ಬಿಡ್ತೀನಿ. ನಾಳೆನೆ ನಮ್ಮ ಊರಿಗೆ ರಸ್ತೆ ಮಾಡೋ ಕೆಲಸ ಶುರು ಮಾಡ್ಬೇಕು. ಹಾ, ನೀವೆಲ್ಲ ನಮ್ಮ ಮನೆ ಹತ್ರ ಬಂದ್ಬಿಡ್ತೀರಾ? ಖಂಡಿತ ಬರ್ತೀವಿ. ನಿಮ್ ಸೈನಿಕೆಲ್ಲ ಹೇಳ್ಬಿಡು. ಹಾ, ಇವತ್ ನೀವೆಲ್ಲ ಮನೆಗೆ ಹೋಗಿ. ಏಯ್, ಇಸ್ಕೂಲ್ ಬಿಡ್ತ ಬರಲ್ಲ. ನಿನಗೇನಾಗಬೇಕಾಗಿದೆ? ನಿನ್ನಿಂದ ನನಗೆ ಅದೇನು ಇಲ್ಲ, ಕೊನೆಯ ಸಲ ನಿನಗೊಂದು ಮಾತು ಹೇಳೋಗೋದಕ್ಕೆ ಬಂದಿದ್ದೀನಿ. ಏನದು? ಮರ್ವಾದೆಯಿಂದ ರಸ್ತೆಗಿಸ್ತೆ ವಿಷ ಬಿಟ್ಟುಬಿಟ್ಟು ಮರೆಯಾಗಿದ್ರೆ ಸೈ, ಇಲ್ಲಾಂದ್ರೆ 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 ನಿನ್ ತಲೆ ಉಳಿಯಾಕಿಲ್ಲ. ಶಿಸ್ಪಾಲ್ ನಿಂಗೆ ಹೇಳ್ದಂಗೆ 100 ಸಲ ಆಯ್ತು, ಇದು ಕೊನೆ ಸಲ. ಹಾಗಂತ ಬೆದರ್ಸಕ್ ಬಂದಿದ್ಯ ಗುಲಾಮ? ನಿನಗೆ ನಾಳನ್ ತಂಕ ಬದುಕ ಕಾಸೆ ಇಲ್ಲ ಅಂತ ಕಾಣ್ತೈತೆ. ಇವತ್ತಿಗೆ ನೀ ಉಳ್ಕಂಡೆ, ನಾಳೆ ನೀನ್ ನಾ ಬಿಡಕ್ಕಿಲ್ಲ. ನಾಯಿ ಸುಲೋಚನಾ, ನೀ ಯಾವಾಗ ಬಂದಿಲ್ಲಿಗೆ? ಆವಾಗ್ಲೇ ರಾಯಣ್ಣ ನಿಮ್ಮ ಹತ್ರ ಏನೋ ಹೇಳ್ತಿದ್ನಲ್ಲ, ಆವಾಗ್ಲೇ ಬಂದೆ. ಇಷ್ಟೊತ್ತಿನಲ್ಲಿ ನೀನ್ ಇಲ್ಲಿ ಬರಬಾರ್ದಾಗಿತ್ತು ಸುಲೋಚನಾ. ಒಂದ್ ವೇಳೆ ನಮ್ಮಿಬ್ರಿಗೂ ಜಗಳ ಆಗಿದ್ರೆ ಇವತ್ತು ರಾಯಣ್ಣ ಉಳಿತಿರ್ಲಿಲ್ಲ. ಹಾಗಂದ್ರೆ ಇಲ್ಲಿ ನೋಡಿ, ಕೊಡಿ ಇಲ್ಲ ಅದನ್ನ. ಹಾ, ಪರವಾಗಿಲ್ಲ ನೀನು. ನಾನೇನು ಅಂದ್ಕೊಂಡಿದ್ದೆ, ತುಂಬಾ ಧೈರ್ಯಶಾಲಿ. ಇಲ್ಲ, ನನ್ ತುಂಬಾ ಭಯ. ಅವನಿಗೆ ಮನ್ ಹೆದರ್ಸ್ದಾಗ ಸಿಟ್ನಲ್ಲಿ ಅದನ್ನ ತಕೊಂಡ್ ಬಂದೆ. ಆಮೇಲೆ ಏನ್ ಮಾಡ್ತಿದ್ನ? ಏನೂ ಆಗ್ತಿರ್ಲಿಲ್ಲ ಕಣ್ರವ. ನಾನು ಕಾದಿದ್ದೆ ಇನ್ನೋರೇ ಆ ಬಡ್ಡಿ ಮಗನಿಗೆ ಸರಿಯಾಗಿ ಮಾಡೋದಕ್ಕೆ. ನೀನೆಲ್ಲಿದ್ಯೋ ಕಾಳ? ನಾನು ಸಂಜೆಯಿಂದ ಆ ಬಡ್ಡಿ ಮಗನ ಬೆನ್ನಿಯಾಗ ಇವ್ನಿ, ಅವನ್ ಏನ್ ಮಾಡ್ತಾನ ನೋಡು ಅಂತ ಉಲ್ಮೆದಿಯಾಗಿ ನಿಂತಿದ್ದೆ. ಅವನೇನಾರು ಅಟ್ಪಟ್ ತಂದಿದ್ರೆ ಅವ್ನ ಬುಲ್ಡೆಗೆ ಬಿಸಿನೀರು ಕಾಸ್ಬಿಡ್ತಿದ್ದೆ. ನೋಡಿದ್ರು ಹೆಂಗ್ ಮಡಗಿದ್ದೀನಿ ಸಿದ್ದರಾಮನ್ ತೋಟ ಅಂತೂ. ಐನೋರೆ ನೀವು ಚಂದಾಗೆ ಮಡಗಿದ್ರಿ ಐನೋರೆ ಅವನಿಗೆ. ಇನ್ ಎರಡು ದಿನ ಅವನ ಬಾಯಿ ಯಾವ್ದಾದಕ್ಕೂ ಬರಕ್ಕಿಲ್ಲ. ಅವನಿಗೆ ಇನ್ನೂ ಎರಡು ಮಡಗಿದ್ದಿದ್ರೆ ಇನ್ನೂ ಚೆನ್ನಾಗಿತ್ತಿತ್ತು ಐನೋರೆ. ಹುಡುಗ, ನನ್ನ ಜೀವಕ್ಕೆ ಎಷ್ಟು ಜನ ಕಾವಲು ಕಾದಿದ್ದೀರಿ ನೀವು. ಹೋಗ್ ಹೋಗ್, ಹಾಯ ಮಲ್ಕೊಂಡಿದ್ರೆ ಮಾಡು, ನಾಳೆ ಮಾಡೋ ಕೆಲಸ ಬೇಕಾದಷ್ಟಿದೆ. ಹೋಗ್ ಸರಿ ಐನೋರ್. ನೋಡಿದ್ಯ ಹುಡುಗನ್ನ, ಎಷ್ಟು ಪ್ರೀತಿ ಎಷ್ಟು ಅಭಿಮಾನ ನನ್ ಕಂಡ್ರೆ. ಪಾಪ ಅವನೊಬ್ನಿಗೆ ನಿಮ್ಮನ್ ಕಂಡ್ರೆ ಅಭಿಮಾನ ಅಲ್ವೇ? ನಿನ್ನ ನಾನ್ ಮರ್ತಿಲ್ಲ ಸುಲೋಚನಾ. ಅದಕ್ಕೆ ಪಾಪ, ನನ್ ವಿಷಯದಲ್ಲಿ ಮಾತ್ರ ಒಂದ್ ಮಾತು ನಿಮ್ ಬಾಯಿಂದ ಬರ್ಲಿಲ್ಲ. ನಿಮ್ದೆಲ್ಲ ಇಷ್ಟೇ, ಬರೀ ಬಾಯಲ್ ಪ್ರೀತಿ. ಹೆಚ್ಚು ಹುಡುಗಿ, ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಬಾಯ್ ಬಿಟ್ಟು ಹೇಳ್ಬೇಕೇನೆ? ನನಗೆ ಆಶೀರ್ವಾದ ಮಾಡಿ ಚಿಕ್ಕಮ್ಮ. ಕೈ ಹಾಕಿದ ಕೆಲಸದಲ್ಲಿ ದೇಶಾರೆ ಆಗುಮ. ನಾನು ಬರಲ ಚಿಕ್ಕಮ್ಮ. ತಾಳು, ಒಬ್ಳೆ ಹಾಕಿ ಹೋಗ್ತೀಯ, ನಮಗೂ ಕೆಲಸ ಇದೆ. ಸುಲೋಚನ ತಯಾರಾಗಿದೆಯಾ? ಹ್ಮ್, ಹೊರಡು. ಇದೇನ್ ಚಿಕ್ಕಮ್ಮ ಇದೆಲ್ಲ? ಹೊತ್ತಾಗ್ತೆ, ಬೇಗ ಹೊರಡು.
ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಬಿಡು ನೆಚ್ಚ ನೆಡು ಕೆಚ್ಚೆದೆಯ ಗುಡಿಯಲ್ಲಿ ಕೆಚ್ಚೆದೆಯ ಗುಡಿಯಲ್ಲಿ ಸೆರೆಯ ಹರಿ ಅರಿಯ ನಿರಿ ಹುಟ್ಟಳಿಸು ಹುಡಿಯಲ್ಲಿ ಹುಟ್ಟಳಿಸು ಹುಡಿಯಲ್ಲಿ ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ ನವ ಭಾರತದ ಲೀಲೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗಡೆಯ ಕುಗ್ಗಡೆಯ ಹಿಗ್ಗಿ ನಡೆ ಮುಂದೆ ಮಸಣವಾಗಲಿ ಎದೆಯೂ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ತೆಗೆದುಕೊಳ್ಳಿ ಜೈ ಮಹಾಕಾಳಿ ಜೈ ಮಹಾಕಾಳಿ ಏನ್ ಕೆಲಸ ನೀ ಮಾಡ್ತಿರೋದು ನನ್ನ ಹೊಲದ ಬೇಲಿ ಕತ್ತರಿಸಕ್ ನೀನೇ ಅವನು ನಿನ್ನ ಹೊಲದ ಬೇಲಿ ನಮ್ಮ ರಸ್ತೆಗೆ ಅಡ್ಡವಾಗಿ ಬೆಳೆದಿದೆಯಲ್ಲ ಹೆಂಗೆ ಬೆಳೆದ್ರೆ ಕೇಳಕ್ ನೀನ ಅವನು ಓ ಸುಮ್ಕೆ ಇದ್ರೆ ನಿನ್ ಪೊಗರು ಎಷ್ಟಾಗೋಯ್ತು ಯಾವನ ಒಂದ್ರಮೆ ಕಡಿಲಿ ಅವನು ಬೀಡ ಉಳಿಯಾಕಿಲ್ಲ ಅಷ್ಟೇ ತಾನ ನೀನ್ ಮಾಡೋದು ದಾರಿನ ಚಿಕ್ಕ ಬಂದಿ ಅಮ್ಮ ಕಿನ್ನೆ ಮಕ್ಕಳನ್ನೆಲ್ಲ ಒಂದ್ ಕೈ ನೋಡ್ಕೊಂಡ್ರು Yeah.
ಸಂತೋಷದ ವಿಷಯ ಹೇಳ್ತೇನೆ. ಈ ಹಳ್ಳಿಗೆ ಕೆಟ್ಟ ಹೆಸರು ತರಬೇಕು ಅಂತಿದ್ದ ಕಾಡ್ರ ಗುಂಪೆಲ್ಲ ಸಿಕ್ತು. ನೋಡಿ, ಚೆನ್ನೈನ ಬಿಡುಗಡೆನಾಗಿದೆ. ನಿಮ್ಮ ಉಪಕಾರ ಬಹಳ ದೊಡ್ಡದು ಸರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ ನನಗಲ್ಲ, ಚಿಕ್ಕನೂರ್ ಸಪ್ಪ ಕಾಳಿಂಗ ಇವರಿಬ್ಬರಿಗೆ. ಇವರಿಬ್ಬರ ಶ್ರಮ ತ್ಯಾಗ ಈ ಹಳ್ಳಿಗೆ ಒಂದು ಹೊಸ ಬೆಳಕು ಮೂಡು. ರಾಮ 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 ಸಾಹೇಬ್, ಅಷ್ಟೊಂದು ದೊಡ್ಡ ಮಾತಾಡಬಾರ್ದು. ಏನೋ ಕೈಲಾದ್ದು ನನ್ನ ಎಷ್ಟಿಂಚ ಸೇವೆ ನಾನು ಮಾಡಿದೆ. ನಿಜವಾ ಸಾಹಸ ಮಾಡ್ತಾ ಚಿಕ್ಕನಾಗ ತಪ್ಪಬಾರ್ದು. ಇವರೇ ಇಲ್ಲದಿದ್ದ ಪಕ್ಷದಲ್ಲಿ ಆ ಕಾಂಗ್ರೆಸ್ ಸಿಕ್ತಾಲೂ ಇರಲಿಲ್ಲ, ಈ ಕಥೆ ಮುಗಿತಾಲೂ ಇರಲಿಲ್ಲ. ಅಂತೂ ಹೇಗೋ ಸತ್ತು ಕಳೀತು. ಶ್ರೀಕಂಠು, ಹುಲಿಗೊಂದಿಯನ್ನು ಉದ್ಧಾರ ಮಾಡಿದ ಮಾರ್ಗದರ್ಶಿ ನೀನಪ್ಪ. ಹೌದಪ್ಪ, ನಿನ್ನ ಕೆಲಸ ನಿರಾತಂಕವಾಗಿ ನಡೆಯಿತು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.